ಕಲರ್ಸ್ ಬಣ್ಣಗಳು. ಲೆಟ್ ಅಸ್ ಲರ್ನ್ ಅಬೌಟ್ ಕಲರ್ಸ್. ನಾವು ಬಣ್ಣಗಳ ಕುರಿತು ಕಲಿಯೋಣ. ಬ್ಲ್ಯಾಕ್, ದಿಸ್ ಬೋರ್ಡ್ ಇಸ್ ಬ್ಲ್ಯಾಕ್. ಕಪ್ಪು, ಈ ಹಲಗೆಯು ಕಪ್ಪು. ವೈಟ್, ದಿ ಕ್ರೇನ್ ಇಸ್ ವೈಟ್ ಇನ್ ಕಲರ್. ಬಿಳಿ, ಇದು ಬಿಳಿ ಮಿಡತೆ. ಗ್ರೇ, ದಿಸ್ ಪಿಜಿಯೋನ್ಸ್ ಕಲರ್ ಇಸ್ ಗ್ರೇ. ಬೂದು, ಇದು ಬೂದು ಬಣ್ಣದ ಪಾರಿವಾಳ. ರೆಡ್, ದಿ ರೋಸಸ್ ಕಲರ್ ಇಸ್ ರೆಡ್. ಕೆಂಪು, ಇದು ಕೆಂಪು ಗುಲಾಬಿ. ಬ್ಲೂ, ದಿ ಸ್ಕೈ ಇಸ್ ಬ್ಲೂ ಇನ್ ಕಲರ್. ನೀಲಿ, ಆಕಾಶವು ನೀಲಿಯಾಗಿದೆ. ಯೆಲ್ಲೋ, ದಿ ರೋಸಸ್ ಕಲರ್ ಇಸ್ ಯೆಲ್ಲೋ. ಹಳದಿ, ಇದು ಹಳದಿ ಗುಲಾಬಿ. ಗ್ರೀನ್, ದಿ ಪ್ಯಾರಟ್ ಇಸ್ ಗ್ರೀನ್. ಹಸಿರು, ಗಿಳಿಯು ಹಸಿರಾಗಿದೆ. ಪಿಂಕ್, ದಿಸ್ ಇಸ್ ಯ ಪಿಂಕ್ ರೋಸ್. ಪಿಂಕ್, ಇದು ಪಿಂಕ್ ಗುಲಾಬಿ. ಆರೆಂಜ್, ಆನ್ ಆರೆಂಜ್ ಇಸ್ ಆರೆಂಜ್ ಇನ್ ಕಲರ್. ಕಿತ್ತಳೆ, ಕಿತ್ತಳೆ ಹಣ್ಣು ಕಿತ್ತಳೆ ಬಣ್ಣದಲ್ಲಿರುತ್ತದೆ. ಸಿಲ್ವರ್, ದಿ ಕಲರ್ ಆಫ್ ಸಿಲ್ವರ್ ಇಸ್ ಸಿಲ್ವರ್. ಸಿಲ್ವರ್, ಬೆಳ್ಳಿಯು ಬೆಳ್ಳಿಯ ಬಣ್ಣದಲ್ಲಿರುತ್ತದೆ. ಪರ್ಪಲ್, ದಿಸ್ ಇಸ್ ಯ ಪರ್ಪಲ್ ಫ್ಲವರ್. ಪರ್ಪಲ್, ಪರದೆಯು ಪರ್ಪಲ್ ಬಣ್ಣದಲ್ಲಿದೆ. ಅಪ್ಲಯನ್ಸಸ್, ಉಪಕರಣ ಸಾಧನಗಳು. ಲೈಟ್, ಲೈಟ್. ಟೆಲಿಫೋನ್, ಟೆಲಿಫೋನ್. ರೆಫ್ರಿಜರೇಟರ್, ರೆಫ್ರಿಜರೇಟರ್. ವಾಷಿಂಗ್ ಮೆಷಿನ್, ವಾಷಿಂಗ್ ಮಷೀನ್. ವ್ಯಾಕ್ಯೂಮ್ ಕ್ಲೀನರ್, ವ್ಯಾಕ್ಯೂಮ್ ಕ್ಲೀನರ್. ಮಿಕ್ಸರ್, ಮಿಕ್ಸರ್. ಮೈಕ್ರೋವೇವ್ ಓವನ್, ಮೈಕ್ರೋವೇವ್ ಓವನ್. ಕಂಪ್ಯೂಟರ್, ಕಂಪ್ಯೂಟರ್. ರೇಡಿಯೋ, ರೇಡಿಯೋ. ಟೇಪ್ ರೆಕಾರ್ಡರ್, ಟೇಪ್ ರೆಕಾರ್ಡರ್. ಸೀಲಿಂಗ್ ಫ್ಯಾನ್, ಸೀಲಿಂಗ್ ಫ್ಯಾನ್. ಏರ್ ಕಂಡೀಷನರ್, ಏರ್ ಕಂಡೀಷನರ್. ಮೊಬೈಲ್ ಫೋನ್, ಮೊಬೈಲ್ ಫೋನ್. ಕ್ಯಾಮರಾ, ಕ್ಯಾಮರಾ. ಟಾರ್ಚ್, ಟಾರ್ಚ್. ಫ್ಯಾನ್, ಫ್ಯಾನ್. ಗೀಸರ್, ಗೀಸರ್. ಟೆಲಿವಿಷನ್, ಟೆಲಿವಿಷನ್. ವಾಚ್, ವಾಚ್. ಐರನ್ ಬಾಕ್ಸ್, ಐರನ್ ಬಾಕ್ಸ್. ಬರ್ಡ್ಸ್. ಲೆಟ್ ಅಸ್ ಲರ್ನ್ ನೇಮ್ಸ್ ಆಫ್ ಬರ್ಡ್ಸ್ ಇನ್ ಕನ್ನಡ. ಇನ್ ಕನ್ನಡ ವಿ ಕಾಲ್ ದೆಮ್ ಪಕ್ಷಿಗಳು. ಮೈನಾ, ಗೊರವಂಕ. ಈಗಲ್, ಗರುಡ ಪಕ್ಷಿ. ನೈಟಿಂಗೇಲ್, ಬುಲ್ಬುಲ್ ಪಕ್ಷಿ. ಉಡ್ಪೆಕ, ಮರಕುಟುಗ. ಕಾಕ್, ಹುಂಜಿ. ಪಿಕಾಕ್, ನವಿಲು. ಪ್ಯಾಟ್ರಿಜ್, ಗೇಜಿಗ. ಹಾರ್ನ್ಬಿಲ್, ಹಲವಕ್ಕಿ. ಸ್ವಾನ್, ಹಂಸ. ಸ್ಪ್ಯಾರೋ, ಗುಬ್ಬಚ್ಚಿ. ಪಿಜನ್, ಪಾರಿವಾಳ. ಕ್ರೋ, ಕಾಗೆ. ಪ್ಯಾರಟ್, ಗಿಳಿ. ಕಿಂಗ್ಫಿಷರ್, ಜಾಲಗಾರ. ಕ್ವೇಲ್, ಲಾವಕ್ಕಿ. ಡೋ, ಕಪೋತ. ಹಮ್ಮಿಂಗ್ ಬರ್ಡ್, ಹಮ್ಮಿಂಗ್ ಬರ್ಡ್. ಹೆನ್, ಹೆಂಟೆ. ಔಲ್, ಗೂಬೆ. ಕ್ರೇನ್, ಬೆಳ್ಳಕ್ಕಿ. ಆಸ್ಟ್ರಿಚ್, ಉಷ್ಟ್ರಪಕ್ಷಿ. ಡಕ್, ಬಾತುಕೋಳಿ. ಕೈಟ್, ಹದ್ದು. ಕುಕು, ಕೋಗಿಲೆ. ಸ್ಟಾಕ್, ಸ್ಟಾಕ್. ವಲ್ಚರ್, ರಣಹದ್ದು. ಕ್ಲೋತ್ಸ್, ಉಡುಪುಗಳು. ಚುಡಿದಾರ್, ಚುಡಿದಾರ್. ಕುರ್ತಾ, ಕುರ್ತಾ. ಸ್ಯಾರಿ, ಸೀರೆ. ದುಪ್ಪಟ್ಟ, ದುಪ್ಪಟ್ಟ. ಪಾವಾಡೆ ದಾವಣಿ, ಲಂಗ ದಾವಣಿ. ಶರ್ಟ್, ಶರ್ಟು ಅಥವಾ ಮೇಲಂಗಿ. ಟ್ರೌಸರ್, ಟ್ರೌಸರ್, ನಿಜಾರ. ಧೋತಿ,
ಧೋತಿ ಪಂಚೆ ಕ್ಯಾಪ್ ಕ್ಯಾಪ್ ಕುಲ್ಲಾವಿ ಶೆರ್ವಾನಿ ಶೆರ್ವಾನಿ ರೆಡ್ ಕೆಂಪು ಗ್ರೀನ್ ಹಸಿರು ಯೆಲೋ ಹಳದಿ ಬ್ಲೂ ನೀಲಿ ಬ್ಲ್ಯಾಕ್ ಕಪ್ಪು ವೈಟ್ ಬಿಳಿ ಪಿಂಕ್ ಗುಲಾಬಿ ಬಣ್ಣ ಪರ್ಪಲ್ ಕಡುಗೆಂಪು ಬಣ್ಣ ಆರೆಂಜ್ ಕಾಮನ್ ಗ್ರೀಟಿಂಗ್ಸ್ ಗುಡ್ ಬೈ ಹೋಗಿ ಬನ್ನಿ ಹೋಗಿ ಬರುತ್ತೇನೆ ಹೌ ಆರ್ ಯು ಹೇಗಿದ್ದೀರಾ ಐ ಆಮ್ ಫೈನ್ ತುಂಬಾ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಯು ಆರ್ ವೆಲ್ಕಮ್ ನಿಮಗೆ ಸ್ವಾಗತ ಎಕ್ಸ್ಕ್ಯೂಸ್ ಮೀ ಇಲ್ಲಿ ನೋಡಿ ಐ ಆಮ್ ಸಾರಿ ತಪ್ಪಾಯ್ತು ಕ್ಷಮಿಸಿ ಪ್ಲೀಸ್ ದಯವಿಟ್ಟು ನೋ ಪ್ರಾಬ್ಲಮ್ ಪರವಾಗಿಲ್ಲ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ನಿಮ್ಮ ಬಗ್ಗೆ ಕಾಳಜಿ ಇರಲಿ ಹ್ಯಾಪಿ ಬರ್ತ್ಡೇ ಹುಟ್ಟುಹಬ್ಬದ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ಮೇ ಐ ಕಮ್ ಇನ್ ನಾನು ಒಳಗೆ ಬರಬಹುದೇ ವೆಲ್ಕಮ್ ಸುಸ್ವಾಗತ ಸರ್ಟನ್ಲಿ ಖಂಡಿತವಾಗಿ ರೆಸ್ಟೋರೆಂಟ್ ಎ ಟೇಬಲ್ ಫಾರ್ ಟೂ ಪ್ಲೀಸ್ ದಯವಿಟ್ಟು ಇಬ್ಬರಿಗೆ ಟೇಬಲ್ ಕೊಡಿ ಮೇ ವಿ ಸಿಟ್ ಅಟ್ ದಿಸ್ ಟೇಬಲ್ ಈ ಟೇಬಲ್ನಲ್ಲಿ ನಾವು ಕುಳಿತುಕೊಳ್ಳಬಹುದೇ ದಿ ಮೆನು ಪ್ಲೀಸ್ ದಯವಿಟ್ಟು ಮೆನ್ಯೂ ಕೊಡಿ ಡು ಯು ಹ್ಯಾವ್ ಫಿಶ್ ನಿಮ್ಮಲ್ಲಿ ಮೀನು ಇದೆಯೇ ಐ ಹ್ಯಾವ್ ದ ಸೇಮ್ ನಾನು ಅದನ್ನೇ ತೆಗೆದುಕೊಳ್ಳುತ್ತೇನೆ ದಟ್ಸ್ ಆಲ್ ಥ್ಯಾಂಕ್ ಯು ಅಷ್ಟೇ ಧನ್ಯವಾದಗಳು ಕ್ಯಾನ್ ಐ ಹ್ಯಾವ್ ದ ಬಿಲ್ ಪ್ಲೀಸ್ ದಯವಿಟ್ಟು ನಾನು ಬಿಲ್ ಅನ್ನು ಪಡೆದುಕೊಳ್ಳಬಹುದೇ ವಿಲ್ ಯು ಪ್ಲೀಸ್ ಚೆಕ್ ದ ಬಿಲ್ ಅಗೇನ್ ನೀವು ದಯವಿಟ್ಟು ನೀವು ಬಿಲ್ ಅನ್ನು ಪುನಃ ಪರೀಕ್ಷಿಸುತ್ತೀರಾ ವಾಟ್ ಕ್ಯಾನ್ ಯು ರೆಕಮೆಂಡ್ ಯಾವುದನ್ನು ಶಿಫಾರಸು ಮಾಡುತ್ತೀರಿ ಐ ಥಿಂಕ್ ಯು ಹ್ಯಾವ್ ಮೇಡ್ ಅ ಮಿಸ್ಟೇಕ್ ನೀವು ತಪ್ಪು ಮಾಡಿದ್ದೀರೆಂದು ನಾನು ಭಾವಿಸುತ್ತೇನೆ ಹೋಟೆಲ್ ಹ್ಯಾವ್ ಯು ಗಾಟ್ ಅ ಸಿಂಗಲ್ ರೂಮ್ ಫಾರ್ ಟು ನೈಟ್ ಇವತ್ತು ರಾತ್ರಿಗೆ ನಿಮಗೆ ಸಿಂಗಲ್ ರೂಮ್ ಸಿಕ್ಕಿದೆಯೇ ಐಡ್ ಲೈಕ್ ಟು ಸ್ಟೇ ಇನ್ ಅ ಡಬಲ್ ರೂಮ್ ನಾನು ಡಬಲ್ ರೂಮ್ನಲ್ಲಿ ಇರಲು ಇಚ್ಛಿಸುತ್ತೇನೆ ಡು ಆಲ್ ದ ರೂಮ್ಸ್ ಹ್ಯಾವ್ ಏರ್ ಕಂಡೀಷನಿಂಗ್ ಎಲ್ಲಾ ರೂಮುಗಳು ವಾಚಾನುಕೂಲದ ವ್ಯವಸ್ಥೆಯನ್ನು ಹೊಂದಿವೆಯೇ ಇಸ್ ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಬೆಳಗ್ಗಿನ ಉಪಹಾರವನ್ನು ಒಳಗೊಂಡಿದೆಯೇ ವೆನ್ ಡು ಯು ಸರ್ವ್ ಬ್ರೇಕ್ಫಾಸ್ಟ್ ನೀವು ಬೆಳಗ್ಗಿನ ತಿಂಡಿಯನ್ನು ಯಾವಾಗ ನೀಡುತ್ತೀರಿ ಕುಡ್ ಯು ಗಿವ್ ಮೀ ಅ ಕಾಲ್ ಅಟ್ 7 ಟುಮಾರೋ ಮಾರ್ನಿಂಗ್ ಪ್ಲೀಸ್ ದಯವಿಟ್ಟು ನಾಳೆ ಬೆಳಿಗ್ಗೆ 7 ಗಂಟೆಗೆ ನೀವು ನನಗೆ ಒಂದು ಕರೆಯನ್ನು ನೀಡುವಿರಾ ವಾಟ್ ಇಸ್ ದ ಚೆಕ್ಔಟ್ ಟೈಮ್ ಚೆಕ್ಔಟ್ ಸಮಯ ಯಾವುದು ವಿಲ್ ಯು ಪ್ಲೀಸ್ ಸೆಂಡ್ ಸಮ್ ವಾಟರ್ ನೀವು ನನಗೆ ಸ್ವಲ್ಪ ನೀರನ್ನು ಕಳುಹಿಸಿಕೊಡುತ್ತೀರಾ ಪ್ಲೀಸ್ ಸೆಂಡ್ ಸಮ್ವನ್ ಟು ಕ್ಲೀನ್ ದ ರೂಮ್ ರೂಮ್ ಅನ್ನು ಸ್ವಚ್ಛಗೊಳಿಸಲು ದಯವಿಟ್ಟು ಯಾರನ್ನಾದರೂ ಕಳುಹಿಸಿರಿ ಪ್ಲೀಸ್ ಗಿವ್ ಮೀ ಮೈ ರೂಮ್ ಕೀಸ್ ದಯವಿಟ್ಟು ನನಗೆ ನನ್ನ ರೂಮ್ ಕೀಯನ್ನು ಕೊಡಿ ಸಿನಿಮಾ ಹಾಲ್ ಹೌ ಮಚ್ ಇಸ್ ಅ ಟಿಕೆಟ್ ಟಿಕೆಟ್ಗೆ ಎಷ್ಟು ರೂಪಾಯಿಗಳು ವಾಟ್ ಇಸ್ ದ ಟೈಮ್ ಫಾರ್ ಕರೆಂಟ್ ಶೋ ಪ್ರಸಕ್ತ ಪ್ರದರ್ಶನದ ಸಮಯ ಯಾವುದು ಡ್ಯೂ ಯು ಹ್ಯಾವ್ ಅಡ್ವಾನ್ಸ್ ಬುಕ್ಕಿಂಗ್ ಫೆಸಿಲಿಟಿ ನಿಮ್ಮಲ್ಲಿ ಮುಂಗಡ ಕಾಯ್ದಿರಿಸುವ ವ್ಯವಸ್ಥೆ ಇದೆಯೇ ಆರ್ ಈಟಬಲ್ಸ್ ಅಲೌಡ್ ಇನ್ ದ ಹಾಲ್ ಹಾಲ್ನ ಒಳಗಡೆ ತಿಂಡಿ ತಿನಿಸುಗಳನ್ನು ಕೊಂಡೊಯ್ಯಬಹುದೇ ಪ್ಲೀಸ್ ಗಿವ್ ಮೀ ಕಾರ್ನರ್ ಸೀಟ್ ದಯವಿಟ್ಟು ನನಗೆ ಕಾರ್ನರ್ ಸೀಟ್ ಅನ್ನು ನೀಡಿರಿ ಅಟ್ ವಾಟ್ ಟೈಮ್ ದ ಶೋ ವಿಲ್ ಗೆಟ್ ಓವರ್ ಎಷ್ಟು ಹೊತ್ತಿಗೆ ಪ್ರದರ್ಶನವು ಕೊನೆಗೊಳ್ಳುತ್ತದೆ ವಾಟ್ ಇಸ್ ದ ಸ್ಕ್ರೀನ್ ನಂಬರ್ ಸ್ಕ್ರೀನ್ ನಂಬರ್ ಎಷ್ಟು ಮೈ ಸೀಟ್ ಇಸ್ ನಾಟ್ ಪ್ರಾಪರ್ ಕ್ಯಾನ್ ಪ್ಲೀಸ್ ಚೇಂಜ್ ಇಟ್ ನನ್ನ ಸೀಟ್ ಚೆನ್ನಾಗಿಲ್ಲ ಅದನ್ನು ಬದಲಾಯಿಸಿಕೊಳ್ಳಬಹುದೇ ಪ್ಲೀಸ್ ಕೀಪ್ ಕ್ವಾಯಟ್ ವಿ ಆರ್ ಗೆಟಿಂಗ್ ಡಿಸ್ಟರ್ಬ್ಡ್ ದಯವಿಟ್ಟು ಸುಮ್ಮನಿರಿ ನಮಗೆ ತೊಂದರೆಯಾಗುತ್ತಿದೆ ಎಕ್ಸ್ಕ್ಯೂಸ್ ಮೀ ದಿಸ್ ಇಸ್ ಮೈ ಸೀಟ್ ಯು ಹ್ಯಾವ್ ಆಕ್ಯುಪೈಡ್ ರಾಂಗ್ ಸೀಟ್ ಕ್ಷಮಿಸಿ ಇದು ನನ್ನ ಸೀಟ್ ನೀವು ತಪ್ಪಾದ ಸೀಟ್ನಲ್ಲಿ ಕುಳಿತಿದ್ದೀರಿ ಏರ್ಪೋರ್ಟ್ ವೇರ್ ಇಸ್ ಏರ್ ಇಂಡಿಯಾ ಚೆಕ್ ಇನ್ ಕೌಂಟರ್ ಏರ್ ಇಂಡಿಯಾದ ಚೆಕ್ ಇನ್ ಕೌಂಟರ್ ಎಲ್ಲಿದೆ
ವೇರ್ ವಿಲ್ ಐ ಗೆಟ್ ಟ್ಯಾಕ್ಸಿ? ನನಗೆ ಟ್ಯಾಕ್ಸಿ ಎಲ್ಲಿ ಸಿಗಬಹುದು? ವೇರ್ ಇಸ್ ದ ಟೂರಿಸ್ಟ್ ಇನ್ಫಾರ್ಮೇಶನ್ ಸೆಂಟರ್? ಪ್ರಯಾಣಿಕರ ಮಾಹಿತಿ ಕೇಂದ್ರ ಎಲ್ಲಿದೆ? ವೇರ್ ಇಸ್ ಸೆಕ್ಯೂರಿಟಿ ಆಫೀಸರ್ ಕ್ಯಾಬಿನ್? ಸುರಕ್ಷಾ ಅಧಿಕಾರಿಯವರ ಕ್ಯಾಬಿನ್ ಎಲ್ಲಿದೆ? ವೇರ್ ಕ್ಯಾನ್ ಐ ಗೆಟ್ ಸಮ್ ಕಾಫಿ? ನನಗೆ ಕಾಫಿ ಎಲ್ಲಿ ಸಿಗಬಹುದು? ವೇರ್ ಇಸ್ ದ ಬ್ಯಾಗೇಜ್ ಏರಿಯಾ? ಬ್ಯಾಗೇಜ್ ಏರಿಯಾ ಎಲ್ಲಿದೆ? ವೇರ್ ಕ್ಯಾನ್ ಐ ಗೆಟ್ ಟ್ರಾಲಿ? ನನಗೆ ಟ್ರಾಲಿ ಎಲ್ಲಿ ಸಿಗಬಹುದು? ಎಕ್ಸ್ಕ್ಯೂಸ್ ಮೀ, ವೇರ್ ಇಸ್ ದ ಗೇಟ್ ನಂಬರ್ 5? ಕ್ಷಮಿಸಿ, ಗೇಟ್ ನಂಬರ್ 5 ಎಲ್ಲಿದೆ? ವೇರ್ ಇಸ್ ದಿ ಅರೈವಲ್ ಏರಿಯಾ? ಆಗಮನ ಸ್ಥಳ ಎಲ್ಲಿದೆ? ಕ್ಯಾನ್ ಐ ಗೆಟ್ ಪೋರ್ಟರ್ ಓವರ್ ದೇರ್? ಇಲ್ಲಿ ಎಲ್ಲಾದರೂ ನನಗೆ ಪೋರ್ಟರ್ ಸಿಗಬಹುದೇ? ಪೊಲೀಸ್ ಸ್ಟೇಷನ್. ಕ್ಯಾನ್ ಐ ಮೀಟ್ ದ ಸೀನಿಯರ್ ಪೊಲೀಸ್ ಇನ್ಸ್ಪೆಕ್ಟರ್? ನಾನು ವರಿಷ್ಠ ಪೊಲೀಸ್ ನಿರೀಕ್ಷಕರನ್ನು ಭೇಟಿಯಾಗಬಹುದೇ? ವೇರ್ ಕ್ಯಾನ್ ಐ ರಿಜಿಸ್ಟರ್ ಅ ಕಂಪ್ಲೇಂಟ್? ನಾನು ದೂರನ್ನು ಎಲ್ಲಿ ನೋಂದಾಯಿಸಬಹುದು? ಐ ಹ್ಯಾವ್ ಲಾಸ್ಟ್ ಮೈ ಬ್ಯಾಗ್, ವಿಲ್ ಯು ಪ್ಲೀಸ್ ಹೆಲ್ಪ್ ಮೀ? ನನ್ನ ಬ್ಯಾಗ್ ಕಳೆದು ಹೋಯಿತು, ನೀವು ನನಗೆ ಸಹಾಯ ಮಾಡಬಲ್ಲಿರಾ? ಮೇ ಐ ಗೆಟ್ ದ ರಿಜಿಸ್ಟರ್ಡ್ ಕಾಪಿ ಆಫ್ ಮೈ ಕಂಪ್ಲೇಂಟ್? ನನ್ನ ದೂರಿನ ನೋಂದಾಯಿತ ಪ್ರತಿಲಿಪಿಯನ್ನು ನಾನು ಪಡೆದುಕೊಳ್ಳಬಹುದೇ? ಐ ವಾಂಟ್ ಟು ಕಲೆಕ್ಟ್ ಮೈ ಪಾಸ್ಪೋರ್ಟ್, ಹೂಮ್ ಶಾಲ್ ಐ ಮೀಟ್? ನಾನು ನನ್ನ ಪಾಸ್ಪೋರ್ಟ್ ಅನ್ನು ಪಡೆದುಕೊಳ್ಳಬೇಕಾಗಿದೆ, ನಾನು ಯಾರನ್ನು ಭೇಟಿಯಾಗಬೇಕು? ಮೈ ಕಾರ್ ವಾಸ್ ಸ್ಟೋರ್ಡ್ ಫ್ರಮ್ ಶಿವಾಜಿ ಪಾರ್ಕ್, ಕ್ಯಾನ್ ಯು ಪ್ಲೀಸ್ ಟೆಲ್ ಮೀ ಫ್ರಮ್ ವೇರ್ ಕ್ಯಾನ್ ಐ ಕಲೆಕ್ಟ್? ನನ್ನ ಕಾರನ್ನು ಶಿವಾಜಿ ಪಾರ್ಕ್ನಿಂದ ಎಳೆದುಕೊಂಡು ಹೋಗಲಾಗಿದೆ, ನಾನು ಅದನ್ನು ಎಲ್ಲಿಂದ ಪಡೆದುಕೊಳ್ಳಬಹುದೆಂದು ದಯವಿಟ್ಟು ನನಗೆ ಹೇಳಬಲ್ಲಿರಾ? ಐ ವಾಂಟ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಫ್ರಮ್ ದ ಪೊಲೀಸ್ ಸ್ಟೇಷನ್, ಹೂಮ್ ಶಾಲ್ ಐ ಮೀಟ್? ಈ ಪೊಲೀಸ್ ಸ್ಟೇಷನ್ನಿಂದ ನನಗೆ ಗುಣನಡತೆಯ ಪ್ರಮಾಣ ಪತ್ರ ಬೇಕಾಗಿತ್ತು, ನಾನು ಯಾರನ್ನು ಭೇಟಿಯಾಗಬೇಕು? ಐ ವಾಂಟ್ ಪರ್ಮಿಷನ್ ಫಾರ್ ಪಾರ್ಟಿ ಅಟ್ ಅವರ್ ಕಾಂಪ್ಲೆಕ್ಸ್, ವಾಟ್ ಇಸ್ ದ ಪ್ರೊಸೀಜರ್? ನಮ್ಮ ಕಾಂಪ್ಲೆಕ್ಸ್ನಲ್ಲಿ ಪಾರ್ಟಿ ನಡೆಸಲು ನನಗೆ ಅನುಮತಿ ಬೇಕಾಗಿತ್ತು. ಹೂಮ್ ಶಾಲ್ ಐ ಮೀಟ್ ಫಾರ್ ಪರ್ಸನಲ್ ಸೆಕ್ಯೂರಿಟಿ? ಕಾರ್ಯಪದ್ಧತಿಗಳೇನು? ವೈಯಕ್ತಿಕ ಸುರಕ್ಷತೆಗಾಗಿ ನಾನು ಯಾರನ್ನು ಭೇಟಿ ಮಾಡಬೇಕು? ಐ ಹ್ಯಾವ್ ರಿಜಿಸ್ಟರ್ಡ್ ಅ ಕಂಪ್ಲೇಂಟ್ ಅಬೌಟ್ ಹೌಸ್ ಬ್ರೇಕ್, ಐ ವಾಂಟ್ ಟು ನೋ ದ ಡೆವಲಪ್ಮೆಂಟ್ ಇನ್ ದಿಸ್ ಕೇಸ್. ಮನೆಗಳ್ಳತನಕ್ಕೆ ಸಂಬಂಧಿಸಿದಂತೆ ನಾನು ಒಂದು ದೂರನ್ನು ನೋಂದಾಯಿಸಿದ್ದೇನೆ, ಈ ಪ್ರಕರಣದಲ್ಲಿ ನಡೆದ ಬೆಳವಣಿಗೆಯ ಬಗ್ಗೆ ನಾನು ತಿಳಿದುಕೊಳ್ಳಬೇಕಾಗಿದೆ. ರೆಂಟ್ ಎ ಕಾರ್, ವಿಚ್ ಕಾರ್ ಡೂ ಯು ಹ್ಯಾವ್? ನಿಮ್ಮಲ್ಲಿ ಯಾವ ಕಾರ್ ಇದೆ? ಇಸ್ ಎಸಿ ಇಸ್ ಇನ್ ಗುಡ್ ಕಂಡೀಷನ್? ಎಸಿಯು ಒಳ್ಳೆಯ ಕಂಡೀಷನ್ನಲ್ಲಿ ಇದೆಯೇ? ಈಸ್ ಯುವರ್ ಡ್ರೈವರ್ ಎಕ್ಸ್ಪೀರಿಯನ್ಸ್ಡ್ ಇನ್ ಜನರಲ್ ಮೇಂಟೆನೆನ್ಸ್? ಸಾಮಾನ್ಯ ನಿರ್ವಹಣೆಯಲ್ಲಿ ನಿಮ್ಮ ಚಾಲಕನು ಅನುಭವವನ್ನು ಹೊಂದಿದ್ದಾನೆಯೇ? ವಾಟ್ ಇಸ್ ಪರ್ ಕಿಲೋಮೀಟರ್ ರೇಟ್? ಪ್ರತಿ ಕಿಲೋಮೀಟರ್ನ ದರ ಎಷ್ಟು? ವಾಟ್ ಇಸ್ ಮಿನಿಮಮ್ ರನ್ ಪರ್ ಟುಡೇ? ದಿನವೊಂದಕ್ಕೆ ಕನಿಷ್ಠತಮ ರನ್ನಿಂಗ್ ಎಷ್ಟು? ಡಸ್ ದ ಕಾರ್ ಹ್ಯಾವ್ ಕ್ಯಾರಿಯರ್? ಕಾರ್ನಲ್ಲಿ ಕ್ಯಾರಿಯರ್ ಇದೆಯೇ? ವಾಟ್ ಇಸ್ ದ ಡ್ರೈವರ್ಸ್ ಚಾರ್ಜ್ ಪರ್ ಡೇ? ದಿನವೊಂದಕ್ಕೆ ಚಾಲಕನ ದರ ಎಷ್ಟು? ವಾಟ್ ಇಫ್ ದ ಎಸಿ ಫೇಲ್ಸ್ ಇನ್ ಬಿಟ್ವೀನ್? ಮಧ್ಯದಲ್ಲಿ ಎಸಿಯು ವಿಫಲಗೊಂಡರೆ ಏನು ವ್ಯವಸ್ಥೆ ಇದೆ? ವಾಟ್ ಇಸ್ ದ ಕಂಡೀಷನ್ ಆಫ್ ದ ಕಾರ್? ಕಾರ್ನ ಕಂಡೀಷನ್ ಏನು? ಐ ನೀಡ್ ಅ ಕಾರ್ ಫಾರ್ 4 ಪೀಪಲ್. ನಾಲ್ಕು ಜನರು ಕುಳಿತುಕೊಳ್ಳಬಹುದಾದ ಕಾರ್ ಒಂದು ನನಗೆ ಬೇಕಾಗಿದೆ. ಅಟ್ ಅ ವೆಜಿಟಬಲ್ ಫ್ರೂಟ್ ಸ್ಟಾಲ್, ಹೌ ಮಚ್ ಫಾರ್ ದ ಆಪಲ್ಸ್? ಸೇಬು ಹಣ್ಣುಗಳ ಬೆಲೆ ಏನು? ಡೋಂಟ್ ಯು ಸೆಲ್ ಇನ್ ಡಜನ್ಸ್? ನೀವು ಡಜನ್ಗಳಲ್ಲಿ ಮಾರಾಟ ಮಾಡುವುದಿಲ್ಲವೇ? ಡೋಂಟ್ ಯು ಸೆಲ್ ಇನ್ ಕೆಜಿಸ್? ನೀವು ಕಿಲೋಗಳಲ್ಲಿ ಮಾರಾಟ ಮಾಡುವುದಿಲ್ಲವೇ? ಪ್ಲೀಸ್ ಗಿವ್ ಮೀ 2 ಪ್ಲಾಸ್ಟಿಕ್ ಬ್ಯಾಗ್ಸ್. ದಯವಿಟ್ಟು ನನಗೆ 2 ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಕೊಡಿ. ಪ್ಲೀಸ್ ಗಿವ್ ಮೀ 1/2 ಕೆಜಿ. ದಯವಿಟ್ಟು ನನಗೆ 1/2 ಕಿಲೋ ಕೊಡಿ. ಆರ್ ದ ಫ್ರೂಟ್ಸ್ ಫ್ರೆಶ್? ಹಣ್ಣುಗಳು ತಾಜಾ ಇವೆಯೇ? ಪ್ಲೀಸ್ ವೇ ಇಟ್ ಪ್ರಾಪರ್ಲಿ. ದಯವಿಟ್ಟು ಅವುಗಳನ್ನು ಸೂಕ್ತವಾಗಿ ತೂಗಿರಿ. ಐ ಡೋಂಟ್ ಹ್ಯಾವ್ ಚೇಂಜ್. ನನ್ನಲ್ಲಿ ಚಿಲ್ಲರೆ ಇಲ್ಲ. ಐ ವಿಲ್ ಎನ್ಕ್ವೈರ್ ದ ರೇಟ್ಸ್ ವಿತ್ ಅದರ್ ಶಾಪ್ ಕೀಪರ್ಸ್. ಇತರ ಅಂಗಡಿಯವರಲ್ಲಿ ನಾನು ದರವನ್ನು ವಿಚಾರಿಸುತ್ತೇನೆ. ಐ ವಾಂಟ್ ದೆಮ್ ಫಾರ್ ಈಟಿಂಗ್ ಇನ್ ವಿದಿನ್ ಅ ಫ್ಯೂ ಅವರ್ಸ್. ನಾನು ಅವುಗಳನ್ನು ಕೆಲವೇ ಗಂಟೆಗಳೊಳಗೆ ತಿನ್ನಲು ಬಯಸುತ್ತೇನೆ. ಸೈಬರ್ ಕೆಫೆ. ಇಸ್ ದರ್ ಎನಿ ಕಂಪ್ಯೂಟರ್ ಫ್ರೀ? ಯಾವುದಾದರೂ ಕಂಪ್ಯೂಟರ್ ಫ್ರೀ ಆಗಿದೆಯೇ? ವಾಟ್ ಇಸ್ ಪರ್ ಆರ್ ರೇಟ್? ಪ್ರತಿ ಗಂಟೆಯ ದರ ಎಷ್ಟು? ವೇರ್ ಕ್ಯಾನ್ ಐ ಡೌನ್ಲೋಡ್ ದ ಫೈಲ್? ನಾನು ಫೈಲ್ ಅನ್ನು ಎಲ್ಲಿ ಡೌನ್ಲೋಡ್ ಮಾಡಬಹುದು? ಪ್ಲೀಸ್ ಗಿವ್ ಮೀ ಪ್ರಿಂಟ್ ಔಟ್ ಆಫ್ ದಿಸ್ ಫೈಲ್. ದಯವಿಟ್ಟು ನನಗೆ ಈ ಫೈಲ್ನ ಪ್ರಿಂಟ್ ಔಟ್ ಅನ್ನು ನೀಡಿರಿ. ಡೂ ಯು ಹ್ಯಾವ್ ವಾಯ್ಸ್ ಚಾಟ್ ಫೆಸಿಲಿಟಿ? ನಿಮ್ಮ ಬಳಿ ವಾಯ್ಸ್ ಚಾಟ್ ಸೌಲಭ್ಯ ಇದೆಯೇ?
Do you have Skype facility? ನಿಮ್ಮಲ್ಲಿ ಸ್ಕೈಪ್ ಸೌಕರ್ಯವಿದೆಯೇ? Do you have webcam? ನಿಮ್ಮಲ್ಲಿ webcam ಇದೆಯೇ? Why do you need identity proof? ನಿಮಗೆ ಐಡೆಂಟಿಟಿ ಪ್ರೂಫ್ ಏಕೆ ಬೇಕು? What is timing of the cyber cafe? ಈ ಸೈಬರ್ ಕೆಫೆಯ ಟೈಮಿಂಗ್ಸ್ ಏನು? Can I get color print out? ನಾನು ಕಲರ್ ಪ್ರಿಂಟ್ ಔಟ್ ತೆಗೆದುಕೊಳ್ಳಬಹುದೇ? ಬಸ್ ನಿಲ್ದಾಣದಲ್ಲಿ ಮತ್ತು ಸ್ಥಳೀಯ ಬೆಸ್ಟ್ ಬಸ್ನಲ್ಲಿ ಮೆಜೆಸ್ಟಿಕ್ಗೆ ಯಾವ ಬಸ್ ಹೋಗುತ್ತದೆ? ಬಸ್ ಯಾವ ಸಮಯಕ್ಕೆ ಬರುತ್ತದೆ? 85ನೇ ನಂಬರ್ನ ಬಸ್ ಮೆಜೆಸ್ಟಿಕ್ಗೆ ಹೋಗುತ್ತದೆಯೇ? ಮೆಜೆಸ್ಟಿಕ್ಗೆ ನನಗೆ ಎಲ್ಲಿಂದ ಬಸ್ ಸಿಗುತ್ತದೆ? ಈ ಬಸ್ ಮೆಜೆಸ್ಟಿಕ್ಗೆ ಹೋಗುತ್ತದೆಯೇ? ಮೆಜೆಸ್ಟಿಕ್ಗೆ ಕೊನೆಯ ಬಸ್ ಯಾವಾಗ? ಭಾನುವಾರ ಅಥವಾ ರಜಾದಿನಗಳಲ್ಲಿ ಸಮಯದಲ್ಲಿ ಏನಾದರೂ ಬದಲಾವಣೆ ಇದೆಯೇ? ಮೆಜೆಸ್ಟಿಕ್ಗೆ ಟಿಕೆಟ್ ಎಷ್ಟು? ಮೆಜೆಸ್ಟಿಕ್ ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಸ್ಟಾಪ್ ಬರುವುದಕ್ಕೆ ಮುಂಚೆಯೇ ನೀವು ದಯವಿಟ್ಟು ಅಟ್ ಅ ಶಾಪಿಂಗ್ ಮಾಲ್ ವೇರ್ ಇಸ್ ದ ಪಾರ್ಕಿಂಗ್ ಏರಿಯಾ ಪಾರ್ಕಿಂಗ್ ಸ್ಥಳ ಎಲ್ಲಿದೆ? ವಾಟ್ ಇಸ್ ದ ಪಾರ್ಕಿಂಗ್ ಚಾರ್ಜ್ ಪಾರ್ಕಿಂಗ್ ದರ ಎಷ್ಟು? ವೇರ್ ಇಸ್ ದ ಕಾಟನ್ ಸೆಕ್ಷನ್ ಕಾಟನ್ ವಿಭಾಗ ಎಲ್ಲಿದೆ? ವೇರ್ ಇಸ್ ದ ಬಿಲ್ಲಿಂಗ್ ಕೌಂಟರ್ ಬಿಲ್ಲಿಂಗ್ ಕೌಂಟರ್ ಎಲ್ಲಿದೆ? ಡೂ ಯು ಹ್ಯಾವ್ ಹೋಮ್ ಡೆಲಿವರಿ ಫೆಸಿಲಿಟಿ ನಿಮ್ಮಲ್ಲಿ ಹೋಮ್ ಡೆಲಿವರಿ ಸೌಕರ್ಯವಿದೆಯೇ? ಕ್ಯಾನ್ ಐ ಪೇ ಬೈ ಕ್ರೆಡಿಟ್ ಕಾರ್ಡ್ ನಾನು ಕ್ರೆಡಿಟ್ ಕಾರ್ಡ್ ಮೂಲಕ ಪಾವತಿ ಮಾಡಬಹುದೇ? ಪ್ಲೀಸ್ ಗಿವ್ ಮೀ ಪೇಯ್ಡ್ ಬಿಲ್ ದಯವಿಟ್ಟು ನನಗೆ ಪಾವತಿ ಬಿಲ್ ಅನ್ನು ನೀಡಿರಿ. ಇಸ್ ದಿಸ್ ಡಿಸ್ಕೌಂಟ್ ಕಾರ್ಡ್ ವ್ಯಾಲಿಡ್ ಓವರ್ ಹಿಯರ್ ಈ ರಿಯಾಯಿತಿ ಕಾರ್ಡ್ ಅನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆಯೇ? ದಿಸ್ ಇಸ್ ಫಾಲ್ಟ್ ವಿಲ್ ಯು ಪ್ಲೀಸ್ ಚೇಂಜ್ ಇಟ್ ಇದು ಸರಿಯಿಲ್ಲ ದಯವಿಟ್ಟು ನೀವು ಇದನ್ನು ಬದಲಾಯಿಸಿಕೊಡುತ್ತೀರಾ? ವೇರ್ ಇಸ್ ದ ಟಾಯ್ಲೆಟ್ ಪ್ಲೀಸ್ ಶೌಚಾಲಯ ಎಲ್ಲಿದೆ ಎಂದು ದಯವಿಟ್ಟು ತಿಳಿಸುತ್ತೀರಾ? ಅಟ್ ದ ರೈಲ್ವೇ ಸ್ಟೇಷನ್ ಅಂಡ್ ಇನ್ ದ ಟ್ರೈನ್ ಆನ್ ವಿಚ್ ಪ್ಲಾಟ್ಫಾರ್ಮ್ ಕೋನಾರ್ಕ್ ಎಕ್ಸ್ಪ್ರೆಸ್ ವಿಲ್ ಅರೈವ್ ಕೋನಾರ್ಕ್ ಎಕ್ಸ್ಪ್ರೆಸ್ ಯಾವ ಪ್ಲಾಟ್ಫಾರ್ಮ್ಗೆ ಬರುತ್ತದೆ? ವೇರ್ ಇಸ್ ದ ರಿಸರ್ವೇಷನ್ ಕೌಂಟರ್ ರಿಸರ್ವೇಷನ್ ಕೌಂಟರ್ ಎಲ್ಲಿದೆ? ವೇರ್ ಇಸ್ ದ ಟ್ರೈನ್ ಟೈಮ್ ಟೇಬಲ್ ರೈಲ್ವೆ ಟೈಮ್ ಟೇಬಲ್ ಎಲ್ಲಿದೆ? ಅಟ್ ವಾಟ್ ಟೈಮ್ ದ ಕೋನಾರ್ಕ್ ಎಕ್ಸ್ಪ್ರೆಸ್ ವಿಲ್ ಅರೈವ್ ಕೋನಾರ್ಕ್ ಎಕ್ಸ್ಪ್ರೆಸ್ ಎಷ್ಟು ಗಂಟೆಗೆ ಬರುತ್ತದೆ? ಡಸ್ ದಿಸ್ ಟ್ರೈನ್ ಹಾಲ್ಟ್ಸ್ ಅಟ್ ಪುಣೆ ಈ ರೈಲು ಪುಣೆಯಲ್ಲಿ ನಿಲ್ಲುತ್ತದೆಯೇ? ಮೈ ಟಿಕೆಟ್ ಇಸ್ ಇನ್ RAC ಇಸ್ ದ ಬರ್ತ್ ಅವೈಲಬಲ್ ನನ್ನ ಟಿಕೆಟ್ RACಯಲ್ಲಿದೆ ಬರ್ತ್ ಲಭ್ಯವಿದೆಯೇ? ಐ ವಾಂಟ್ ಟು ಮೇಕ್ ಅ ಬ್ರೇಕ್ ಜರ್ನಿ ಹೂಮ್ ಶಾಲ್ ಐ ಕಾಂಟ್ಯಾಕ್ಟ್ ಫಾರ್ ಕನ್ಫರ್ಮೇಶನ್ ನಾನು ಬ್ರೇಕ್ ಜರ್ನಿ ಮಾಡಬಯಸುತ್ತೇನೆ ಮಾಹಿತಿಗಾಗಿ ಯಾರನ್ನು ಸಂಪರ್ಕಿಸಬೇಕು? ಎಕ್ಸ್ಕ್ಯೂಸ್ ಮೀ ವೇರ್ ಇಸ್ ಅನ್ ಎನ್ಕ್ವೈರಿ ಕೌಂಟರ್ ದಯವಿಟ್ಟು ವಿಚಾರಣೆ ಕೌಂಟರ್ ಎಲ್ಲಿದೆ ತಿಳಿಸಿ. ಮೈ ಬ್ಯಾಗೇಜ್ ಇಸ್ ಸ್ಟೋಲನ್ ಫ್ರಮ್ ದ ಟ್ರೈನ್ ಹೂಮ್ ಶಾಲ್ ಐ ಕಾಂಟ್ಯಾಕ್ಟ್ ನನ್ನ ಬ್ಯಾಗೇಜ್ ರೈಲಿನಿಂದ ಕಳುವಾಗಿದೆ ನಾನು ಯಾರನ್ನು ಸಂಪರ್ಕಿಸಬೇಕು? ವಿಚ್ ಸ್ಟೇಷನ್ ಇಸ್ ದಿಸ್ ಇದು ಯಾವ ಸ್ಟೇಷನ್? ಪೋಸ್ಟ್ ಆಫೀಸ್ ಪ್ಲೀಸ್ ಗಿವ್ ಮೀ ಪೋಸ್ಟಲ್ ಸ್ಟ್ಯಾಂಪ್ಸ್ ಆಫ್ 50 rupees ದಯವಿಟ್ಟು ನನಗೆ 50 rupees ಅಂಚೆ ಚೀಟಿಗಳನ್ನು ಕೊಡಿ. ಪ್ಲೀಸ್ ಗಿವ್ ಮೀ ಮನಿ ಆರ್ಡರ್ ಫಾರ್ಮ್ ದಯವಿಟ್ಟು ನನಗೆ ಮನಿ ಆರ್ಡರ್ ಫಾರ್ಮ್ ಅನ್ನು ಕೊಡಿ. ಐ ವಾಂಟ್ ಟು ರಿಜಿಸ್ಟರ್ ದಿಸ್ ಲೆಟರ್ ನಾನು ಈ ಪತ್ರವನ್ನು ನೋಂದಾಯಿಸ ಬಯಸುತ್ತೇನೆ. ಐ ವಾಂಟ್ ಅನ್ ಇನ್ಫಾರ್ಮೇಶನ್ ಅಬೌಟ್ ಪೋಸ್ಟಲ್ ಸೇವಿಂಗ್ ಸ್ಕೀಮ್ ಹೂಮ್ ಶಾಲ್ ಐ ಮೀಟ್ ಅಂಚೆ ಉಳಿತಾಯ ಯೋಜನೆ ಕುರಿತು ನನಗೆ ಮಾಹಿತಿ ಬೇಕಾಗಿದೆ ನಾನು ಯಾರನ್ನು ಭೇಟಿ ಮಾಡಬೇಕು? ಐ ವಾಂಟ್ ಟು ವಿತ್ಡ್ರಾ ಮನಿ ಫ್ರಮ್ ಮೈ ಅಕೌಂಟ್ ನಾನು ನನ್ನ ಖಾತೆಯಿಂದ ಹಣವನ್ನು ತೆಗೆದುಕೊಳ್ಳ ಬಯಸುತ್ತೇನೆ. What is the amount of stamps required to send this letter to USA by airmail? ಈ ಪತ್ರವನ್ನು ಏರ್ಮೇಲ್ ಮೂಲಕ ಯುಎಸ್ಎಗೆ ಕಳುಹಿಸಲು ಎಷ್ಟು ರೂಪಾಯಿಗಳ ಅಂಚೆ ಚೀಟಿಗಳು ಬೇಕಾಗುತ್ತವೆ? I want to send this parcel by postal insured parcel service. ನಾನು ಈ ಪಾರ್ಸೆಲ್ ಅನ್ನು ಅಂಚೆ ವಿಮೆ ಮಾಡಲಾದ ಪಾರ್ಸೆಲ್ ಸೇವೆಯ ಮೂಲಕ ಕಳುಹಿಸಬಯಸುತ್ತೇನೆ. My parcel is missing. Can you please help me? ನನ್ನ ಪಾರ್ಸೆಲ್ ಕಳೆದು ಹೋಗಿದೆ ನೀವು ದಯವಿಟ್ಟು ನನಗೆ ಸಹಾಯ ಮಾಡಬಲ್ಲಿರಾ? I want to send this letter by speed post. Where is the speed post counter? ನಾನು ಈ ಪತ್ರವನ್ನು ಸ್ಪೀಡ್ ಪೋಸ್ಟ್ ಮೂಲಕ ಕಳುಹಿಸಬಯಸುತ್ತೇನೆ ಸ್ಪೀಡ್ ಪೋಸ್ಟ್ ಕೌಂಟರ್ ಎಲ್ಲಿದೆ? I want to hire a PO box. Whom shall I meet? ನಾನು ಬಾಕ್ಸ್ ಅನ್ನು ಬಾಡಿಗೆಗೆ ಪಡೆಯಬಯಸುತ್ತೇನೆ ನಾನು ಯಾರನ್ನು ಭೇಟಿ ಮಾಡಬೇಕು? Bank.
I want to open a saving account in this bank. ನಾನು ಈ ಬ್ಯಾಂಕ್ನಲ್ಲಿ ಉಳಿತಾಯ ಖಾತೆಯನ್ನು ತೆರೆಯಲು ಇಚ್ಛಿಸುತ್ತೇನೆ. I want to hire a locker. ನಾನು ಲಾಕರ್ ಅನ್ನು ಬಾಡಿಗೆಗೆ ಪಡೆಯಲು ಬಯಸುತ್ತೇನೆ. My net banking account details are missing. Can you please help me? ನನ್ನ ನೆಟ್ ಬ್ಯಾಂಕಿಂಗ್ ಅಕೌಂಟ್ನ ವಿವರಗಳು ಕಳೆದು ಹೋಗಿವೆ. ನೀವು ದಯವಿಟ್ಟು ನನಗೆ ಸಹಾಯ ಮಾಡಬಲ್ಲಿರಾ? I want to inquire about personal loan. Will you please guide me? ನಾನು ವೈಯಕ್ತಿಕ ಸಾಲದ ಕುರಿತು ವಿಚಾರಿಸ ಬಯಸುತ್ತೇನೆ. ನೀವು ದಯವಿಟ್ಟು ನನಗೆ ಲೋನ್ ಅಧಿಕಾರಿಯವರತ್ತ ಮಾರ್ಗದರ್ಶನ ಮಾಡುವಿರಾ? I want last year's bank statements. Whom shall I contact? ನನಗೆ ಹಿಂದಿನ ವರ್ಷದ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗಿದೆ. ನಾನು ಯಾರನ್ನು ಸಂಪರ್ಕಿಸಬೇಕು? I want to open a demat account. Whom shall I meet? ನಾನು ಖಾತೆಯನ್ನು ತೆರೆಯ ಬಯಸುತ್ತೇನೆ. ನಾನು ಯಾರನ್ನು ಭೇಟಿ ಮಾಡಬೇಕು? I want to inquire about foreign currency. ನಾನು ವಿದೇಶಿ ಕರೆನ್ಸಿಯ ಬಗ್ಗೆ ವಿಚಾರಿಸಬೇಕಾಗಿದೆ. I have lost my checkbook. I want to stop payment on those missing checks. ನನ್ನ ಚೆಕ್ಬುಕ್ ಕಳೆದು ಹೋಗಿದೆ. ಕಳೆದು ಹೋದ ಚೆಕ್ಗಳಲ್ಲಿ ನಾನು ಪೇಮೆಂಟ್ ಅನ್ನು ತಡೆಹಿಡಿಯ ಬಯಸುತ್ತೇನೆ. My ATM card is stuck in the ATM. How will I get it back? ನನ್ನ ATM ಕಾರ್ಡ್ ATMನಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಅದನ್ನು ಹೇಗೆ ಪುನಃ ಪಡೆಯಬಹುದು? I want to register a complaint. I want to meet the manager. ನಾನು ದೂರನ್ನು ನೋಂದಾಯಿಸ ಬಯಸುತ್ತೇನೆ. ನಾನು ಪ್ರಬಂಧಕರನ್ನು ಭೇಟಿ ಮಾಡಬೇಕಾಗಿದೆ. ಮೊಬೈಲ್ ಶಾಪ್. ಪ್ಲೀಸ್ ಶೋ ಮಿ ಎ ಲೇಟೆಸ್ಟ್ ನೋಕಿಯಾ ಮೊಬೈಲ್. ದಯವಿಟ್ಟು ನನಗೆ ಇತ್ತೀಚೆಗಿನ ನೋಕಿಯಾ ಮೊಬೈಲ್ ಅನ್ನು ತೋರಿಸಿರಿ. ವಾಟ್ ಇಸ್ ದಿ ವಾರಂಟಿ ಪೀರಿಯಡ್? ವಾರಂಟಿ ಅವಧಿ ಎಷ್ಟು? ವೇರ್ ಇಸ್ ದಿ ನೋಕಿಯಾ ಸರ್ವಿಸ್ ಸೆಂಟರ್ ಇನ್ ದಿಸ್ ಏರಿಯಾ? ಈ ಪ್ರದೇಶದಲ್ಲಿ ನೋಕಿಯಾ ಸರ್ವಿಸ್ ಸೆಂಟರ್ ಎಲ್ಲಿದೆ? ವಿಲ್ ಯು ಪ್ಲೀಸ್ ಎಕ್ಸ್ಪ್ಲೇನ್ ಮೀ ದ ಫೀಚರ್ಸ್ ಆಫ್ ದಿಸ್ ಫೋನ್? ಈ ಫೋನ್ನ ವಿಶೇಷತೆಗಳನ್ನು ನೀವು ದಯವಿಟ್ಟು ನನಗೆ ವಿವರಿಸುತ್ತೀರಾ? ಡು ಯು ಹ್ಯಾವ್ ಎನಿ ಅದರ್ ಕಂಪನೀಸ್ ಫೋನ್ ಇನ್ ದ ಸಿಮಿಲರ್ ರೇಂಜ್? ಇದೇ ರೇಂಜ್ನಲ್ಲಿ ಇತರ ಕಂಪನಿಯ ಫೋನ್ಗಳು ನಿಮ್ಮಲ್ಲಿ ಇವೆಯೇ? ಡು ಯು ಪ್ರೊವೈಡ್ USB ಕಾರ್ಡ್ ಅಲಾಂಗ್ ವಿತ್ ದಿಸ್ ಫೋನ್? ಈ ಫೋನ್ನೊಂದಿಗೆ USB ಉಚಿತ ಕಾರ್ಡ್ ಅನ್ನು ನೀಡುತ್ತೀರಾ? Is there any free gift with this phone? ಇಸ್ ಫೋನ್ ಕೆ ಸಾತ್ ಈ ಫೋನ್ನೊಂದಿಗೆ ಏನಾದರೂ ಉಚಿತ ಗಿಫ್ಟ್ ಇದೆಯೇ? ದಿಸ್ ಫೋನ್ ಇಸ್ ಔಟ್ ಆಫ್ ಮೈ ಬಜೆಟ್. ಪ್ಲೀಸ್ ಶೋ ಮೀ ಸಮ್ ಅದರ್ ಮಾಡೆಲ್. ಈ ಫೋನ್ ನನ್ನ ಬಜೆಟ್ನಿಂದ ಹೊರಗಿದೆ. ದಯವಿಟ್ಟು ನನಗೆ ಇತರ ಕೆಲವು ಮಾಡೆಲ್ಗಳನ್ನು ತೋರಿಸಿರಿ. ಮೈ ಫೋನ್ ಇಸ್ ಲಾಕ್ಡ್. ವಿಲ್ ಯು ಪ್ಲೀಸ್ ಅನ್ಲಾಕ್ ಇಟ್? ನನ್ನ ಫೋನ್ ಲಾಕ್ ಆಗಿದೆ. ನೀವು ದಯವಿಟ್ಟು ಅದನ್ನು ಅನ್ಲಾಕ್ ಮಾಡಿ ಕೊಡುತ್ತೀರಾ? How many cards can I insert in this model? ಈ ಮಾಡೆಲ್ನಲ್ಲಿ ನಾನು ಎಷ್ಟು ಕಾರ್ಡ್ಗಳನ್ನು ಹಾಕಬಹುದು? ಎಸ್ಟೇಟ್ ಏಜೆಂಟ್. ಐ ವಾಂಟ್ ಟು ರೆಂಟ್ ಎ ಫ್ಲಾಟ್ ಇನ್ ದಿಸ್ ಏರಿಯಾ. ಕ್ಯಾನ್ ಯು ಹೆಲ್ಪ್ ಮೀ? ಈ ಪ್ರದೇಶದಲ್ಲಿ ನಾನು ಫ್ಲಾಟ್ ಒಂದನ್ನು ಬಾಡಿಗೆಗೆ ತೆಗೆದುಕೊಳ್ಳಲು ಇಚ್ಛಿಸುತ್ತೇನೆ. ನೀವು ನನಗೆ ಸಹಾಯ ಮಾಡಬಲ್ಲಿರಾ? ಹೌ ಮಚ್ ಬ್ರೋಕರೇಜ್ ಡು ಯು ಚಾರ್ಜ್? ನೀವು ಎಷ್ಟು ಬ್ರೋಕರೇಜ್ ಅನ್ನು ವಿಧಿಸುತ್ತೀರಿ? Is there proper water supply? ಇಲ್ಲಿ ಸೂಕ್ತವಾದ ನೀರು ಸರಬರಾಜು ಇದೆಯೇ? How many months agreement I have to make? ನಾನು ಎಷ್ಟು ತಿಂಗಳ ಒಪ್ಪಂದವನ್ನು ಮಾಡಿಕೊಳ್ಳಬಹುದು? What is the monthly charges? ಮಾಸಿಕ ದರಗಳು ಎಷ್ಟು? Monthly charges are inclusive of this rent or I have to pay them extra? ಮಾಸಿಕ ದರಗಳು ಈ ಬಾಡಿಗೆಯಲ್ಲಿ ಒಳಗೊಂಡಿವೆಯೇ ಅಥವಾ ನಾನು ಅವುಗಳನ್ನು ವ್ಯತಿರಿಕ್ತವಾಗಿ ನೀಡಬೇಕೇ? Do you have some other options in this area? ಈ ಪ್ರದೇಶದಲ್ಲಿ ನೀವು ಬೇರೆ ಕೆಲವು ಪರ್ಯಾಯಗಳನ್ನು ತಿಳಿಸಬಲ್ಲಿರಾ? I want to shift at earliest. ನಾನು ಆದಷ್ಟು ಶೀಘ್ರದಲ್ಲಿ ಶಿಫ್ಟ್ ಮಾಡ ಬಯಸುತ್ತೇನೆ. Who will bear the registration fee? ನೋಂದಾವಣಿ ಶುಲ್ಕವನ್ನು ಯಾರು ಭರಿಸುತ್ತಾರೆ? Are there any conditions while renting this flat? ಈ ಫ್ಲಾಟ್ ಅನ್ನು ಬಾಡಿಗೆಗೆ ಪಡೆಯಲು ಏನಾದರೂ ಷರತ್ತುಗಳಿವೆಯೇ? Books shop. Do you have Arundhati Roy's books? ನಿಮ್ಮಲ್ಲಿ ಅರುಂಧತಿ ರಾಯ್ ಅವರ ಪುಸ್ತಕಗಳಿವೆಯೇ? Is there any latest book from Sydney Sheldon? ಸಿಡ್ನಿ ಶೆಲ್ಡನ್ ಅವರಿಂದ ಇತ್ತೀಚೆಗಿನ ಪುಸ್ತಕವೇನಾದರೂ ಇದೆಯೇ? Do you make pre-published booking for books? ನೀವು ಪುಸ್ತಕಗಳಿಗಾಗಿ ಪ್ರಕಾಶನ ಪ್ರೂಫ್ ಬುಕಿಂಗ್ ಮಾಡುತ್ತೀರಾ? When will Chetan Bhagat book be available? Chetan Bhagat ravara pustaka yavaga sigabahudu?
Do you have Marathi translation of this book? ನಿಮ್ಮಲ್ಲಿ ಈ ಪುಸ್ತಕದ ಮರಾಠಿ ಅನುವಾದ ಇದೆಯೇ? Is there any scheme going on? ಈಗ ಏನಾದರೂ ಸ್ಕೀಮ್ಗಳು ಇವೆಯೇ? Is there any discount? ಯಾವುದಾದರೂ ರಿಯಾಯಿತಿ ಇದೆಯೇ? Is there any collection of books of Harold Robbins? Harold Robbins-ನ ಪುಸ್ತಕಗಳ ಸಂಗ್ರಹವೇನಾದರೂ ಇದೆಯೇ? Do you provide covers for this books? ಪುಸ್ತಕಗಳಿಗೆ ನೀವು ಕವರ್ಗಳನ್ನು ನೀಡುತ್ತೀರಾ? Where is the kids section? ಮಕ್ಕಳ ವಿಭಾಗ ಎಲ್ಲಿದೆ? Grocery store. This is my monthly list. ಇದು ನನ್ನ ಮಾಸಿಕ ಪಟ್ಟಿ. Will you please send this material to my home? ದಯವಿಟ್ಟು ಈ ವಸ್ತುವನ್ನು ನೀವು ನನ್ನ ಮನೆಗೆ ಕಳುಹಿಸಿಕೊಡುವಿರಾ? What is the rate of sugar? ಸಕ್ಕರೆಯ ಬೆಲೆ ಎಷ್ಟು? Do you have sugar in stock? ನಿಮ್ಮಲ್ಲಿ ಸಕ್ಕರೆಯ ಸ್ಟಾಕ್ ಇದೆಯೇ? Is my ration card valid here? ನನ್ನ ಪಡಿತರ ಚೀಟಿಯು ಇಲ್ಲಿ ಸ್ವೀಕರಿಸಲ್ಪಡುತ್ತದೆಯೇ? This is too costly. Show me some other variety. ಇದು ಬಹಳ ದುಬಾರಿ. ನನಗೆ ಇತರ ಕೆಲವು ವಿಧಗಳನ್ನು ತೋರಿಸಿರಿ. Which company's basmati rice do you have? ನಿಮ್ಮಲ್ಲಿ ಯಾವ ಬ್ರ್ಯಾಂಡ್ನ ಬಾಸ್ಮತಿ ಅಕ್ಕಿ ಇದೆ? Do you give discount? ನೀವು ರಿಯಾಯಿತಿ ನೀಡುತ್ತೀರಾ? Do you maintain monthly diary? ನೀವು ಮಾಸಿಕ ಡೈರಿಯನ್ನು ಇಟ್ಟುಕೊಳ್ಳುತ್ತೀರಾ? Do you clean the grain before delivery? ಧಾನ್ಯವನ್ನು ಡೆಲಿವರಿ ನೀಡುವುದಕ್ಕೆ ಮೊದಲು ನೀವು ಅದನ್ನು ಶುಚಿಗೊಳಿಸುತ್ತೀರಾ? ಟ್ರಾವೆಲ್ ಏಜೆಂಟ್. ಐ ವಾಂಟ್ ಟು ಬುಕ್ ಏರ್ ಟಿಕೆಟ್ ಟು ಡೆಲ್ಲಿ. ನಾನು ದೆಹಲಿಗೆ ಒಂದು ಏರ್ ಟಿಕೆಟ್ ಅನ್ನು ಬುಕ್ ಮಾಡ ಬಯಸುತ್ತೇನೆ. ವಾಟ್ ಇಸ್ ದ ಕರೆಂಟ್ ಏರ್ ಫೇರ್ ಫಾರ್ ಡೆಲ್ಲಿ? ದೆಹಲಿಗೆ ಈಗಿನ ವಿಮಾನಯಾನ ದರವೆಷ್ಟು? Do you offer any discount? ನೀವು ಯಾವುದಾದರೂ ರಿಯಾಯಿತಿ ನೀಡುತ್ತೀರಾ? Is the Delhi flight available for tomorrow? ನಾಳೆಗೆ ದೆಹಲಿಯ ವಿಮಾನ ಲಭ್ಯವಿದೆಯೇ? Do you book railway tickets? ನೀವು ರೈಲ್ವೆ ಟಿಕೆಟ್ಗಳನ್ನು ಬುಕ್ ಮಾಡುತ್ತೀರಾ? Do you make tatkal bookings? ನೀವು ತತ್ಕಾಲ್ ಬುಕಿಂಗ್ಗಳನ್ನು ಮಾಡುತ್ತೀರಾ? Can I pay by credit card? ನಾನು ಕ್ರೆಡಿಟ್ ಕಾರ್ಡ್ನಿಂದ ಪಾವತಿಸಬಹುದೇ? What is the cancellation procedure? Cancellation ಪ್ರಕ್ರಿಯೆಗಳೇನು? Do you book hotels for Manali? ನೀವು ಮನಾಲಿಗೆ ಹೋಟೆಲ್ ಬುಕಿಂಗ್ ಮಾಡುತ್ತೀರಾ? Do you have any package tours for Manali? ನಿಮ್ಮಲ್ಲಿ ಮನಾಲಿಗೆ ಯಾವುದಾದರೂ ಪ್ಯಾಕೇಜ್ ಟೂರ್ ಇದೆಯೇ? Residential society. Where to park the guest cars? ಅತಿಥಿಗಳ ಕಾರನ್ನು ಎಲ್ಲಿ ಪಾರ್ಕ್ ಮಾಡಬೇಕು? Staircase lights are not working. Will you please change them? ಮೆಟ್ಟಿಲುಗಳ ದೀಪವು ಉರಿಯುತ್ತಿಲ್ಲ. ನೀವು ದಯವಿಟ್ಟು ಅವುಗಳನ್ನು ಬದಲಾಯಿಸುವಿರಾ? There is leakage in my bathroom. Is there plumber attached to this society? ನನ್ನ ಬಾತ್ರೂಮ್ನಲ್ಲಿ ನೀರು ಸೋರುತ್ತಿದೆ. ಸೊಸೈಟಿಗೆ ಹೊಂದಿಕೊಂಡಂತೆ ಪ್ಲಂಬರ್ ಇದ್ದಾನೆಯೇ? Can I pay society charges by check? ನಾನು ಸೊಸೈಟಿ ಶುಲ್ಕಗಳನ್ನು ಚೆಕ್ ಮೂಲಕ ನೀಡಬಹುದೇ? What are the annual charges for society club? Society club ಗೆ ವಾರ್ಷಿಕ ಶುಲ್ಕ ಎಷ್ಟು? When is your annual general meeting? ವಾರ್ಷಿಕ ಮಹಾಸಭೆಯು ಯಾವಾಗ ನಡೆಯುತ್ತದೆ? I want to complain about Mr. Sindhil in flat number 10. ನಾನು ಫ್ಲಾಟ್ ನಂಬರ್ 10ರಲ್ಲಿರುವ ಶ್ರೀ ಪ್ರದೀಪ್ ರವರ ಬಗ್ಗೆ ದೂರು ನೀಡಬಯಸುತ್ತೇನೆ. ಸೇಲ್ಸ್ ಪರ್ಸನ್ ಕೀಪ್ ಆನ್ ಕಮಿಂಗ್ ಹೋಲ್ ಡೇ. ವೈ ಸೆಕ್ಯೂರಿಟಿ ಪರ್ಸನ್ ಅಲೌ ದೆಮ್? ಸೇಲ್ಸ್ ಮ್ಯಾನ್ಗಳು ದಿನಪೂರ್ತಿ ಬರುತ್ತಲೇ ಇರುತ್ತಾರೆ. ಸೆಕ್ಯೂರಿಟಿ ಜನರು ಅವರನ್ನು ಏಕೆ ಒಳಬಿಡುತ್ತಾರೆ? ಐ ವಾಂಟ್ ಮೈ ಮಂತ್ಲಿ ಮೇಂಟೆನೆನ್ಸ್ ಬಿಲ್. ನನಗೆ ಮಾಸಿಕ ನಿರ್ವಹಣೆಯ ಬಿಲ್ ಬೇಕಾಗುತ್ತದೆ. ಐ ವಾಂಟ್ ಟು ಚೇಂಜ್ ಮೈ ನಾಮಿನೇಷನ್. ನಾನು ನನ್ನ ನೇಮಕಾತಿಯನ್ನು ಬದಲಾಯಿಸಲಿಚ್ಛಿಸುತ್ತೇನೆ. ಟ್ಯಾಕ್ಸಿ ಆರ್ ರಿಕ್ಷಾ? ವಿಲ್ ಯು ಟೇಕ್ ಮೀ ಟು ಕೋರಮಂಗಲ? ನೀವು ನನ್ನನ್ನು ಕೋರಮಂಗಲಕ್ಕೆ ಕರೆದೊಯ್ಯುತ್ತೀರಾ? ಐ ಹೋಪ್ ಯು ಚಾರ್ಜ್ ಆಸ್ ಪರ್ ಮೀಟರ್. ನೀವು ಮೀಟರ್ನಂತೆ ಚಾರ್ಜ್ ಮಾಡುವಿರೆಂದು ನನ್ನ ನಂಬಿಕೆ. ಇಸ್ ದರ್ ಇಸ್ ಎನಿ ಟ್ರಾಫಿಕ್ ಜಾಮ್ ಆನ್ ದ ರೂಟ್? ಮಾರ್ಗದಲ್ಲಿ ಏನಾದರೂ ಟ್ರಾಫಿಕ್ ಜಾಮ್ ಇದೆಯೇ? ಹೌ ಮಚ್ ಟೈಮ್ ವಿಲ್ ಯು ಟೇಕ್ ಟು ರೀಚ್ ಕೋರಮಂಗಲ? ಕೋರಮಂಗಲ ತಲುಪಲು ಎಷ್ಟು ಸಮಯ ತಗಲಬಹುದು? ಐ ಥಿಂಕ್ ಯು ಆರ್ ಟೇಕಿಂಗ್ ಲಾಂಗರ್ ರೂಟ್. ನೀವು ದೂರದ ಮಾರ್ಗವನ್ನು ಹಿಡಿಯುತ್ತಿದ್ದೀರೆಂದು ನನಗನಿಸುತ್ತದೆ. ಯು ಆರ್ ಚಾರ್ಜಿಂಗ್ ಮೋರ್. ಟೇಕ್ ಮೀ ಟು ಪೊಲೀಸ್. ನೀವು ಅಧಿಕವಾಗಿ ಚಾರ್ಜ್ ಮಾಡುತ್ತಿದ್ದೀರಿ. ನನ್ನನ್ನು ಪೊಲೀಸ್ ಬಳಿ ಕರೆದೊಯ್ಯಿರಿ.
Your meter is very fast. ನಿಮ್ಮ ಮೀಟರ್ ತುಂಬಾ ವೇಗವಾಗಿದೆ. How much do I have to pay? ನಾನು ಎಷ್ಟು ರೂಪಾಯಿಗಳನ್ನು ಕೊಡಬೇಕು? Please show me tariff card. ದಯವಿಟ್ಟು ನನಗೆ ಟ್ಯಾರಿಫ್ ಕಾರ್ಡ್ ಅನ್ನು ತೋರಿಸಿರಿ. ಐ ಆಮ್ ಟೇಕಿಂಗ್ ಯುವರ್ ನಂಬರ್ ಅಂಡ್ ಐ ವಿಲ್ ಕಂಪ್ಲೇನ್. ನಾನು ನಿಮ್ಮ ನಂಬರ್ ಅನ್ನು ತೆಗೆದುಕೊಳ್ಳುತ್ತಿದ್ದೇನೆ ಮತ್ತು ನಾನು ದೂರು ನೀಡುತ್ತೇನೆ. ವಿಮಾನ ನಿಲ್ದಾಣದಲ್ಲಿ. ಗುಡ್ ಮಾರ್ನಿಂಗ್, ಮೇ ಐ ಸಿ ಯುವರ್ ಪಾಸ್ಪೋರ್ಟ್ ಪ್ಲೀಸ್? ನಮಸ್ಕಾರ, ದಯವಿಟ್ಟು ನಾನು ನಿಮ್ಮ ಪಾಸ್ಪೋರ್ಟ್ ಅನ್ನು ನೋಡಬಹುದೇ? ಶ್ಯೂರ್, ಹಿಯರ್ ಇಟ್ ಈಸ್. ಖಂಡಿತವಾಗಿ ನೋಡಬಹುದು. ವೇರ್ ಡು ಯು ಕಮ್ ಫ್ರಮ್? ನೀವು ಎಲ್ಲಿಂದ ಬರುತ್ತಿದ್ದೀರಿ? ದುಬೈ. ದುಬೈಯಿಂದ. ಎನಿಥಿಂಗ್ ಯು ವಿಶ್ ಟು ಡಿಕ್ಲೇರ್ ಆಸ್ ಟ್ಯಾಕ್ಸಬಲ್? ನಿಮ್ಮಲ್ಲಿ ತೆರಿಗೆ ವಿಧಿಸಬಹುದಾದ ಯಾವುದಾದರೂ ವಸ್ತುವಿರುವುದನ್ನು ನೀವು ತಿಳಿಸಬಯಸುತ್ತೀರಾ? ನಥಿಂಗ್ ಸ್ಪೆಸಿಫಿಕ್. ತಿಳಿಸುವಂತಷ್ಟು ಏನೂ ಇಲ್ಲ. ಓಕೆ, ಮೇ ಐ ಚೆಕ್ ಯುವರ್ ಲಗೇಜ್ ಪ್ಲೀಸ್? ಸರಿ, ನಾನು ನಿಮ್ಮ ಲಗೇಜ್ ಅನ್ನು ಪರೀಕ್ಷಿಸಬಹುದೇ? ಹಿಯರ್ ಇಟ್ ಈಸ್, ಜಸ್ಟ್ ಒನ್ ಬ್ಯಾಗ್. ಶಲ್ ಐ ಓಪನ್ ಇಟ್? ಇಲ್ಲೇ ಇದೆ ನೋಡಿ, ಕೇವಲ ಒಂದು ಬ್ಯಾಗ್. ನಾನಿದನ್ನು ತೆರೆಯಲೇ? ನೋ, ಇಟ್ಸ್ ಓಕೆ, ಯು ಕ್ಯಾನ್ ಗೋ. ಬೇಡ, ಪರವಾಗಿಲ್ಲ, ನೀವು ಹೋಗಬಹುದು. ಥ್ಯಾಂಕ್ ಯು. ಧನ್ಯವಾದಗಳು. ಎಟ್ ದ ಮಾರ್ಕೆಟ್. ಮಾರುಕಟ್ಟೆಯಲ್ಲಿ. ಹೌ ಮಚ್ ಆರ್ ದೀಸ್ ಆಪಲ್ಸ್? ಈ ಸೇಬು ಹಣ್ಣುಗಳಿಗೆ ಎಷ್ಟು ರೂಪಾಯಿಗಳು? 200 rupees ಅ ಡಜನ್. ಡಜನ್ಗೆ 200 rupees. ದಿಸ್ ಇಸ್ ವೆರಿ ಎಕ್ಸ್ಪೆನ್ಸಿವ್, ಡೋಂಟ್ ಯು ಹ್ಯಾವ್ ಸಮಥಿಂಗ್ ಎಲ್ಸ್? ಇದು ಬಹಳ ದುಬಾರಿಯಾಯಿತು, ನಿಮ್ಮಲ್ಲಿ ಬೇರೆ ಯಾವುದೂ ಇಲ್ಲವೇ? ಯೆಸ್, ದೀಸ್ ಆರ್ 100 rupees ಅ ಡಜನ್. ಇದೆ, ಇವುಗಳು ಡಜನ್ಗೆ 100 rupees. ಬಟ್ ದೀಸ್ ಆರ್ ದ ಬೆಸ್ಟ್. ಆದರೆ ಇವುಗಳು ಅತ್ಯಂತ ಚೆನ್ನಾಗಿವೆ. ಹೌ ಮಚ್ ಇಸ್ ಎನ್ ಆರೆಂಜ್? ಒಂದು ಕಿತ್ತಳೆ ಹಣ್ಣಿಗೆ ಎಷ್ಟು ರೂಪಾಯಿ? 25 rupees ಅ ಡಜನ್. ಡಜನ್ಗೆ 25 rupees. ಓಕೆ, ಐ ವಿಲ್ ಬೈ ಎ ಡಜನ್. ಸರಿ, ನಾನು ಒಂದು ಡಜನ್ ಕೊಂಡುಕೊಳ್ಳುತ್ತೇನೆ. ಹಿಯರ್ ದೇ ಆರ್ ಮೇಡಮ್. ತೆಗೆದುಕೊಳ್ಳಿ ಮೇಡಮ್. ಕರೆನ್ಸಿ, ರೊಕ್ಕ. 100 paise ಬಿಕಮ್ಸ್ 1 rupee. ಭಾರತದಲ್ಲಿ ಚಲಾವಣೆಯಲ್ಲಿರುವುದು ರೂಪಾಯಿ ಮತ್ತು ಪೈಸೆ. 100 paisegalu 1 rupee. 50 paise 50 paise. 1 rupee 1 rupee. 2 rupees 2 rupees. 5 rupees 5 rupees. 10 rupees 10 rupees. 1 rupee 1 rupee. 2 rupees 2 rupees. 5 rupees 5 rupees. 10 rupees 10 rupees. 50 rupees 50 rupees. 100 rupees 100 rupees. 500 rupees 500 rupees. 1,000 rupees 1,000 rupees. Week. ವಾರ. Sunday. ಭಾನುವಾರ. Monday. ಸೋಮವಾರ. Tuesday. ಮಂಗಳವಾರ. Wednesday. ಬುಧವಾರ. Thursday. ಗುರುವಾರ. ಫ್ರೈಡೇ. ಶುಕ್ರವಾರ. ಸ್ಯಾಟರ್ಡೇ. ಶನಿವಾರ. ಫಾರ್ಟ್ನೈಟ್. 2 ವಾರಕ್ಕೊಮ್ಮೆ. ಮಂತ್. ತಿಂಗಳು. ಯರ್. ವರ್ಷ. ಡೈರೆಕ್ಷನ್ಸ್. ದಿಕ್ಕುಗಳು. ಮುಖ್ಯ ದಿಕ್ಕುಗಳು. ನಾರ್ತ್. ಉತ್ತರ. ಸೌತ್. ದಕ್ಷಿಣ. ಈಸ್ಟ್. ಪೂರ್ವ. ವೆಸ್ಟ್. ಪಶ್ಚಿಮ. ಸಬ್ ಡೈರೆಕ್ಷನ್ಸ್. ಉಪ ದಿಕ್ಕುಗಳು. ಸೌತ್ ಈಸ್ಟ್. ಆಗ್ನೇಯ. ಸೌತ್ ವೆಸ್ಟ್. ನೈಋತ್ಯ. ನಾರ್ತ್ ವೆಸ್ಟ್. ವಾಯುವ್ಯ. ನಾರ್ತ್ ಈಸ್ಟ್. ಈಶಾನ್ಯ. ಆನ್.
ದಿ ಬುಕ್ ಇಸ್ ಆನ್ ದ ಟೇಬಲ್ ಮೇಲೆ ಪುಸ್ತಕವು ಮೇಜಿನ ಮೇಲೆ ಇದೆ ಅಂಡರ್ ದಿ ಬಾಲ್ ಇಸ್ ಅಂಡರ್ ದ ಟೇಬಲ್ ಕೆಳಗೆ ಚೆಂಡು ಮೇಜಿನ ಕೆಳಗೆ ಇದೆ ಅಬೌವ್ ಆನ್ ಏರೋಪ್ಲೇನ್ ಇಸ್ ಫ್ಲೈಯಿಂಗ್ ಅಬೌವ್ ದಿ ಸೀ ಮೇಲೆ ವಿಮಾನವು ಸಮುದ್ರದ ಮೇಲೆ ಹಾರುತ್ತದೆ ಬಿಲೋ ದಿ ಶಿಪ್ ಇಸ್ ಪಾಸಿಂಗ್ ಬಿಲೋ ದಿ ಬ್ರಿಡ್ಜ್ ಕೆಳಗೆ ಹಡಗು ಸೇತುವೆಯ ಕೆಳಗೆ ಹಾದು ಹೋಗುತ್ತದೆ ರೈಟ್ ದಿಸ್ ಇಸ್ ಮೈ ರೈಟ್ ಹ್ಯಾಂಡ್ ಬಲ ಇದು ನನ್ನ ಬಲಗೈ ಲೆಫ್ಟ್ ದಿಸ್ ಇಸ್ ಮೈ ಲೆಫ್ಟ್ ಹ್ಯಾಂಡ್ ಎಡ ಇದು ನನ್ನ ಎಡಗೈ ಟುವರ್ಡ್ಸ್ ರೈಟ್ ದಿ ಕಾರ್ ಇಸ್ ಟರ್ನಿಂಗ್ ಟುವರ್ಡ್ಸ್ ರೈಟ್ ಬಲಕ್ಕೆ ಕಾರು ಬಲಕ್ಕೆ ತಿರುಗುತ್ತದೆ ಟುವರ್ಡ್ಸ್ ಲೆಫ್ಟ್ ದಿ ಕಾರ್ ಇಸ್ ಟರ್ನಿಂಗ್ ಟುವರ್ಡ್ಸ್ ಲೆಫ್ಟ್ ಎಡಕ್ಕೆ ಕಾರು ಎಡಕ್ಕೆ ತಿರುಗುತ್ತದೆ ಡ್ರೈ ಫ್ರೂಟ್ಸ್ ಒಣ ಹಣ್ಣುಗಳು ಆಪ್ರಿಕಾಟ್ ಸಕ್ಕರೆ ಬಾದಾಮಿ ಚರೋಲಿ ಚರೋಲಿ ಹಣ್ಣುಗಳು ಡೇಟ್ಸ್ ಖರ್ಜೂರ ಡ್ರೈ ಡೇಟ್ಸ್ ಒಣಗಿದ ಖರ್ಜೂರ ಫಿಗ್ ಅಂಜೂರ ಪೀನಟ್ಸ್ ಕಡಲೆಕಾಯಿ ಪಿಸ್ತಾ ಪಿಸ್ತಾ ಬೀಜ ರೇಸಿನ್ಸ್ ಒಣ ದ್ರಾಕ್ಷಿ ವಾಲ್ನಟ್ಸ್ ಅಕ್ರೂಟ್ ಆಮಂಡ್ ಬಾದಾಮಿ ಕ್ಯಾಶ್ಯೂ ಗೇರು ಬೀಜ ಕನ್ನಡ ಫೆಸ್ಟಿವಲ್ಸ್ ಕನ್ನಡ ಹಬ್ಬಗಳು ಗಣೇಶ್ ಉತ್ಸವ್ ಗೌರಿ ಗಣೇಶ ಹಬ್ಬ ಗಣೇಶನ ಹಬ್ಬ ದಿವಾಲಿ ದೀಪಾವಳಿ ರಕ್ಷಾಬಂಧನ್ ರಕ್ಷಾಬಂಧನ್ ದಸರಾ ದಸರಾ ಹೋಲಿ ಹೋಲಿ ರಂಗಪಂಚಮಿ ರಂಗಪಂಚಮಿ ಯುಗಾದಿ ಯುಗಾದಿ ಗುಡಿ ಪಾಡ್ವ ಗುಡಿ ಪಾಡ್ವ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಮಹಾಶಿವರಾತ್ರಿ ಮಹಾಶಿವರಾತ್ರಿ ಫ್ಲವರ್ಸ್ ಫ್ಲವರ್ಸ್ ಲೆಟ್ ಅಸ್ ಲರ್ನ್ ನೇಮ್ಸ್ ಆಫ್ ಫ್ಲವರ್ಸ್ ಇನ್ ಕನ್ನಡ ವಿ ಕಾಲ್ ದೆಮ್ ಹೂಗಳು ಬ್ಲೂ ವಾಟರ್ ಲಿಲಿ ಬ್ಲೂ ವಾಟರ್ ಲಿಲಿ ಕ್ರಿಸಾಂಥಿಮಮ್ ಸೇವಂತಿಗೆ ಕೋಬ್ರಾ ಸಫ್ರಾನ್ ನಾಗಪುಷ್ಪ ಕಾಕ್ಸ್ ಕಾಂಬ್ ಕೋಳಿ ಹೂವು ಕ್ರೇಪ್ ಜಾಸ್ಮಿನ್ ಬಳ್ಳಿ ಮಲ್ಲಿಗೆ ರೋಸ್ ಗುಲಾಬಿ ಡಚೂರಾ ದತ್ತೂರ ಗೋಲ್ಡನ್ ಚಂಪಾ ಕೆಂಡ ಸಂಪಿಗೆ ಹರಿ ಚಂಪಾ ಸಂಪಂಗಿ ಇಂಡಿಯನ್ ತುಲಿಪ್ ಹೂವರಸಿ ಲೋಟಸ್ ತಾವರೆ ಅರೇಬಿಯನ್ ಜಾಸ್ಮಿನ್ ಅರಬಿ ಮಲ್ಲಿಗೆ ಹೆಲಿಕಾಪ್ಟರ್ ಫ್ಲವರ್ ಮಾಧವಿ ಮಲಬಾರ್ ಗ್ಲೋರಿ ಲಿಲ್ಲಿ ಅಗ್ನಿಸಿಖೆ ಗೌರಿ ಹೂವು ಓಲಿಯಾಂಡರ್ ಕರವೀರ ಕಣಗಿಲೆ ಪೀಕಾಕ್ ಫ್ಲವರ್ ನವಿಲು ಹೂವು ಪೆರಿವಿಂಕಲ್ ಬಿಳಿ ಕಾಶಿ ಕಣಗಿಲೆ ಪ್ರೈಡ್ ಆಫ್ ಇಂಡಿಯಾ ಚಲ್ಲ ಚೆನ್ನಗಿ ಸನ್ಫ್ಲವರ್ ಸೂರ್ಯಕಾಂತಿ ವಾಟರ್ ಲಿಲಿ ನೈದಿಲೆ ಡಿಶಸ್ ಆಹಾರ ಪದಾರ್ಥಗಳು ರೋಟಿ ಆರ್ ಪೋಲಿ ಹೋಳಿಗೆ ಬಜ್ಜಿ ಪಲ್ಯ ಕರಿ ಪಳಿದ್ಯ ಸ್ಯಾಲಡ್ ಸಲಾಡ್ ಪಿಕಲ್ ಉಪ್ಪಿನಕಾಯಿ ಪಪ್ಪಡ್ ಹಪ್ಪಳ ಚಟನಿ ಚಟ್ನಿ ಬೋಂಡಾ ಬೋಂಡಾ ವಡೈ ವಡೆ ಬಿರಿಯಾನಿ ಬಿರಿಯಾನಿ ದೋಸೈ ದೋಸೆ ಇಡ್ಲಿ ಇಡ್ಲಿ ಲಡ್ಡು ಲಡ್ಡು ಪಾಯಸಂ ಪಾಯಸ ಚಪಾತಿ ಚಪಾತಿ ಪರೋಟ ಪರೋಟ ಕರ್ಡ್ ರೈಸ್ ಮೊಸರನ್ನ ಲೆಮನ್ ರೈಸ್ ನಿಂಬೆಹಣ್ಣಿನ ಚಿತ್ರಾನ್ನ ಟ್ಯಾಮರಿನ್ ರೈಸ್
ಪುಳಿಯೋಗರೆ. ಗುಲಾಬ್ ಜಾಮೂನ್. ಗುಲಾಬ್ ಜಾಮೂನ್. ಮ್ಯಾಂಗೋ. ಮಾವಿನ ಹಣ್ಣು. ಬನಾನಾ. ಬಾಳೆಹಣ್ಣು. ಆಪಲ್. ಸೇಬು. ಪೊಮೊಗ್ರಾನೆಟ್. ದಾಳಿಂಬೆ. ಪೈನಾಪಲ್. ಅನಾನಸ್. ಗ್ವಾವಾ. ಸೀಬೆಹಣ್ಣು. ಗ್ರೇಪ್ಸ್. ದ್ರಾಕ್ಷಿ. ಪೀಚ್. ಅತ್ತಿ ಹಣ್ಣು. ಫಿಗ್. ಅಂಜೂರ. ಶುಗರ್ಕೇನ್. ಕಬ್ಬು. ಜಾಕ್ ಫ್ರೂಟ್. ಹಲಸಿನ ಹಣ್ಣು. ಏಪ್ರಿಕಾಟ್. ಜರದಾಲು ಹಣ್ಣು. ಡೇಟ್. ಒಣದ್ರಾಕ್ಷಿ. ಮಸ್ಕ್ ಮೆಲನ್. ಕರ್ಬೂಜ. ವಾಟರ್ಮೆಲನ್. ಕಲಂಗಡಿ ಹಣ್ಣು. ಆರೆಂಜ್. ಕಿತ್ತಲೆ ಹಣ್ಣು. ಕೋಕೋನಟ್. ತೆಂಗಿನಕಾಯಿ. ಪಪಾಯ. ಪರಂಗಿ ಹಣ್ಣು. ಮೂಸಂಬಿ. ಮೂಸಂಬಿ. ಲೀಚಿ. ಲೀಚಿ. ಫ್ರೂಟ್ಸ್. ಫ್ರೂಟ್ಸ್. ಇನ್ ಕನ್ನಡ ವಿ ಕಾಲ್ ದೆಮ್ ಆಸ್ ಹಣ್ಣುಗಳು. ಗ್ರೇಪ್ಸ್. ಗ್ರೇಪ್ಸ್ ಆರ್ ಸ್ವೀಟ್. ದ್ರಾಕ್ಷಿ. ದ್ರಾಕ್ಷಿಗಳು ಸಿಹಿಯಾಗಿರುತ್ತವೆ. ಆರೆಂಜ್. ಆನ್ ಆರೆಂಜ್ ಹ್ಯಾಸ್ ವಿಟಮಿನ್ ಸಿ. ಕಿತ್ತಳೆ. ಕಿತ್ತಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಇರುತ್ತದೆ. ಲೆಮನ್. ಲೆಮನ್ ಇಸ್ ಸೋರ್ ಇನ್ ಟೇಸ್ಟ್. ನಿಂಬೆ. ನಿಂಬೆ ಹಣ್ಣು ರುಚಿಯಲ್ಲಿ ಹುಳಿಯಾಗಿರುತ್ತದೆ. ಚೆರಿ. ಚೆರಿ ಇಸ್ ರೆಡ್ ಇನ್ ಕಲರ್. ಚೆರಿ. ಚೆರಿಯು ಕೆಂಪು ಬಣ್ಣದಲ್ಲಿರುತ್ತದೆ. ಸ್ಟ್ರಾಬೆರಿ. ಸ್ಟ್ರಾಬೆರೀಸ್ ಗ್ರೋ ಇನ್ ಕೋಲ್ಡ್ ವೆದರ್. ಸ್ಟ್ರಾಬೆರಿ. ಸ್ಟ್ರಾಬೆರಿಯು ತಂಪಿನ ಹವಾಮಾನದಲ್ಲಿ ಬೆಳೆಯುತ್ತದೆ. ಪೀರ್. ಪೀರ್ ಇಸ್ ಗ್ರೀನಿಶ್ ಯೆಲ್ಲೋ ಇನ್ ಕಲರ್. ಪೇರ್ ಬಣ್ಣದಲ್ಲಿ ಹಸಿರು ಮಿಶ್ರಿತ ಹಳದಿಯಾಗಿರುತ್ತದೆ. ಬನಾನಾ. ಬನಾನಾ ಇಸ್ ಯ ನ್ಯೂಟ್ರಿಷಿಯಸ್ ಫ್ರೂಟ್. ಬಾಳೆ. ಬಾಳೆಯು ಪೌಷ್ಟಿಕವಾದ ಹಣ್ಣು. ಆಪಲ್. ಆನ್ ಆಪಲ್ ಇಸ್ ವೆರಿ ನ್ಯೂಟ್ರಿಷಿಯಸ್ ಫಾರ್ ಹೆಲ್ತ್. ಸೇಬು. ಸೇಬು ಆರೋಗ್ಯಕ್ಕೆ ಅತ್ಯಂತ ಪೌಷ್ಟಿಕವಾದದ್ದು. ಪೈನಾಪಲ್. ಪೈನಾಪಲ್ ಇಸ್ ಥಾರ್ನಿ ಫ್ರಮ್ ಔಟ್ಸೈಡ್. ಅನಾನಸು. ಅನಾನಸಿನ ಹೊರಭಾಗ ಮುಳ್ಳುಗಳನ್ನು ಹೊಂದಿರುತ್ತದೆ. ಮ್ಯಾಂಗೋ. ಮ್ಯಾಂಗೋ ಇಸ್ ಕಾಲ್ಡ್ ಆಸ್ ದಿ ಕಿಂಗ್ ಆಫ್ ಫ್ರೂಟ್ಸ್. ಮಾವು. ಮಾವು ಹಣ್ಣುಗಳ ರಾಜ ಎಂದು ಕರೆಯಲ್ಪಡುತ್ತದೆ. ಪಪಾಯ. ಪಪಾಯ ಕೀಪ್ಸ್ ದಿ ಲಿವರ್ ಹೆಲ್ತಿ. ಪಪ್ಪಾಯಿ. ಪಪ್ಪಾಯಿ ಕರುಗಳನ್ನು ಪಪ್ಪಾಯಿಯು ಲಿವರ್ ಅನ್ನು ಆರೋಗ್ಯಕರವಾಗಿ ಇಡುತ್ತದೆ. ಪ್ಲಮ್. ಪ್ಲಮ್ ಇಸ್ ಸ್ವೀಟ್ ಸೋರ್ ಇನ್ ಟೇಸ್ಟ್. ಪ್ಲಮ್. ಪ್ಲಮ್ ರುಚಿಯಲ್ಲಿ ಸಿಹಿ ಮಿಶ್ರಿತ ಹುಳಿಯಾಗಿರುತ್ತದೆ. ಪೊಮೊಗ್ರಾನೇಟ್. ದೇರ್ ಆರ್ ಇನ್ಯೂಮರಸ್ ಸ್ಮಾಲ್ ಬೀಡ್ಸ್ ಇನ್ ಯ ಪೊಮೊಗ್ರಾನೇಟ್. ದಾಳಿಂಬೆ. ದಾಳಿಂಬೆಯಲ್ಲಿ ಅಸಂಖ್ಯವಾದ ಸಣ್ಣ ಬೀಜಗಳಿರುತ್ತವೆ. ವಾಟರ್ಮೆಲಾನ್. ವಾಟರ್ಮೆಲಾನ್ ಇಸ್ ಕೂಲ್ ಫಾರ್ ಹೆಲ್ತ್. ಕಲ್ಲಂಗಡಿ. ಕಲ್ಲಂಗಡಿ ಹಣ್ಣು ಆರೋಗ್ಯಕ್ಕೆ ತಂಪು. ಫಿಗ್. ಫಿಗ್ ಇಸ್ ಯೂಸ್ಡ್ ಆಸ್ ಎ ಡ್ರೈ ಫ್ರೂಟ್. ಫಿಗ್. ಫಿಗ್ ಅಥವಾ ಅಂಜೂರವನ್ನು ಒಣ ಹಣ್ಣಾಗಿ ಬಳಸಲಾಗುತ್ತದೆ. ಪೀನಟ್ಸ್. ವಿ ಗೆಟ್ ಆಯಿಲ್ ಫ್ರಮ್ ಪೀನಟ್ಸ್. ಕಡಲೆಕಾಯಿ. ಕಡಲೆಕಾಯಿಯಿಂದ ನಾವು ಎಣ್ಣೆಯನ್ನು ಪಡೆಯುತ್ತೇವೆ. ಡೇಟ್ಸ್. ಡೇಟ್ಸ್ ಗ್ರೋ ಇನ್ ಡೆಸರ್ಟ್.
ಖರ್ಜೂರ. ಖರ್ಜೂರಗಳು ಮರುಭೂಮಿಯಲ್ಲಿ ಬೆಳೆಯುತ್ತವೆ. ಜಾಕ್ ಫ್ರೂಟ್. ಜಾಕ್ ಫ್ರೂಟ್ಸ್ ಶೆಲ್ ಇಸ್ ಥೋರ್ನಿ. ಹಲಸು. ಹಲಸಿನ ಹಣ್ಣು ಮುಳ್ಳುಗಳಿಂದ ತುಂಬಿರುತ್ತದೆ. ಶುಗರ್ ಕೇನ್. ಜಾಗರಿ ಅಂಡ್ ಶುಗರ್ ಇಸ್ ಮೇಡ್ ಫ್ರಮ್ ಶುಗರ್ ಕೇನ್. ಕಬ್ಬು. ಬೆಲ್ಲ ಮತ್ತು ಸಕ್ಕರೆ ಕಬ್ಬಿನಿಂದ ತಯಾರಾಗುತ್ತದೆ. ಸ್ವೀಟ್ ಲೆಮನ್. ಸ್ವೀಟ್ ಲೆಮನ್ ಜ್ಯೂಸ್ ಇಸ್ ನ್ಯೂಟ್ರಿಷಿಯಸ್. ಮೂಸಂಬಿ. ಮೂಸಂಬಿಯ ರಸ ಪೌಷ್ಟಿಕವಾದದ್ದು. ಆಕ್ಸಿಡೆಂಟ್ ಅಪಘಾತ. ಆಕ್ಯುರೇಟ್ ಹೆಚ್ಚು ಕಡಿಮೆ ಇಲ್ಲದ. ಅಡ್ಮಿರೇಷನ್ ಮೆಚ್ಚಿಕೆ. ಏರೋಡ್ರೋಮ್ ವಿಮಾನ ನಿಲ್ದಾಣ. ಏಜ್ ವಯಸ್ಸು. ಏರ್ ಗಾಳಿ. ಅಪ್ಲಿಕೇಶನ್ ಅರ್ಜಿ. ಏರಿಯಾ ಜಾಗ. ಬ್ಯಾಡ್ ಕೆಟ್ಟ. ಬಾತ್ ಸ್ನಾನ. ಬಿಹೇವಿಯರ್ ನಡವಳಿಕೆ. ಬೆಲ್ ಗಂಟೆ. ಬಿಗ್ ದೊಡ್ಡ. ಬರ್ತ್ಡೇ ಹುಟ್ಟಿದ ದಿನ. ಬೋಟ್ ದೋಣಿ. ಬ್ರಿಡ್ಜ್ ಸೇತುವೆ. ಬ್ರಾಡ್ ಅಗಲ. ಸೆಂಟರ್ ಮಧ್ಯ. ಚೀಪ್ ಅಗ್ಗ. ಸಿಟಿ ಪಟ್ಟಣ. ಕ್ಲಾಸ್ ದರ್ಜೆ. ಕ್ಲಿಯರ್ ಸ್ವಚ್ಛ. ಕ್ಲೆವರ್ ಬುದ್ಧಿಶಾಲಿ. ಕ್ಲೋಸ್ ಮುಚ್ಚು. ಕೋಲ್ಡ್ ತಣ್ಣಗೆ. ಕಂಫರ್ಟ್ ಸುಖ. ಕಂಪ್ಲೇನ್ ದೂರು. ಕಮಿಟಿ ಸಮಿತಿ. ಕಮ್ಯುನಿಟಿ ಜಾತಿ. ಕಂಗ್ರಾಚುಲೇಷನ್ ಶುಭಾಶಯ. ಕರೆಕ್ಟ್ ಸರಿ. ಕಾಸ್ಟ್ಲಿ ಜಾಸ್ತಿ. ಕಾಫ್ ಕೆಮ್ಮು. ಕಂಟ್ರಿ ದೇಶ. ಕೋರ್ಟ್ ನ್ಯಾಯಾಲಯ. ಡಾನ್ಸ್ ನೃತ್ಯ. ಡೇಟ್ ತಾರೀಖು. ಡೇ ದಿನ. ಡಿಫೆಕ್ಟಿವ್ ಕೊರತೆ. ಡಿಫಿಕಲ್ಟಿ ಕಷ್ಟ. ಡೈರೆಕ್ಟ್ ನೇರ. ಡರ್ಟಿ ಕೊಳಕು. ಡ್ರೈ ಒಣಗಿದ. ಈಸ್ಟ್ ಪೂರ್ವ. ಈಸಿ ಸುಲಭ. ಎಜುಕೇಷನ್ ವಿದ್ಯಾಭ್ಯಾಸ. ಎಂಟಿ ಎಲ್ಲ. ಎಂಟರ್ಟೈನ್ಮೆಂಟ್ ಸತ್ಕರಿಸು. ಎಂಕ್ವೈರಿ ವಿಚಾರಣೆ. ಎಕ್ಸಿಬಿಷನ್ ವಸ್ತು ಪ್ರದರ್ಶನ. ಫೇರ್ ದರ. ಫಾರ್ಮ್ ಆಕಾರ. ಫ್ಯಾಟ್ ದಪ್ಪ. ಫಟೀಗ್ ಆಯಾಸ. ಫೇವರ್ ಉಪಕಾರ. ಫೀಸ್ಟ್ ಹಬ್ಬದ ಊಟ. ಫೀವರ್ ಜ್ವರ. ಫೈನ್ ದಂಡ. ಫೈನಲ್ ಕೊನೆಯ. ಫ್ಲಾಗ್ ಧ್ವಜ. ಫಾಗ್ ಮಂಜು. ಫೂಲಿಶ್ ಹುಚ್ಚು. ಫಾರಿನರ್ ವಿದೇಶಿಯ. ಫಾರೆಸ್ಟ್ ಕಾಡು. ಫ್ರೀ ಉಚಿತ. ಫ್ರೆಶ್ ಶುದ್ಧ. ಫನ್ ತಮಾಷೆ. ಗಿಫ್ಟ್ ಕೊಡುಗೆ. ಗ್ರೇಟ್ ದೊಡ್ಡ. ಗುಡ್
ಒಳ್ಳೆಯ ಹೆಲ್ತ್ ಆರೋಗ್ಯ ಹೆವಿ ಭಾರ ಹೆಲ್ಪ್ ಸಹಾಯ ಹಾಯ್ ಎತ್ತರ ಹಾಯರ್ ಬಾಡಿಗೆ ಹಾಬಿ ಹವ್ಯಾಸ ಹಾಲಿಡೆ ರಜಾ ಹಾಟ್ ಬಿಸಿ ಹಂಗರ್ ಹಸಿವು ಹರ್ಟ್ ನೋವು ಇನ್ಫರ್ಮೇಷನ್ ತಿಳಿಸುವುದು ಇಂಟೆಲಿಜೆಂಟ್ ಬುದ್ಧಿಶಾಲಿ ಇಂಟ್ರಡಕ್ಷನ್ ಪರಿಚಯ ಜೋಕ್ ತಮಾಷೆ ಜರ್ನಿ ಪ್ರಯಾಣ ಲೇನ್ ಓಣಿ ಲ್ಯಾಂಗ್ವೇಜ್ ಭಾಷೆ ಲಾರ್ಜ್ ಅಗಲ ಲಾಸ್ಟ್ ಕೊನೆಯ ಲೀವ್ ರಜಾ ಲೆಸ್ ಕಡಿಮೆ ಲೈ ಸುಳ್ಳು ಮ್ಯಾರೇಜ್ ಮದುವೆ ಮೆಸೇಜ್ ಸಂದೇಶ ಮೆಮರಿ ನೆನಪು ಮಿಸ್ಟೇಕ್ ತಪ್ಪು ಮೌಂಟನ್ ಶಿಖರ ಮ್ಯೂಸಿಕ್ ಸಂಗೀತ ನ್ಯೂ ಹೊಸ ನ್ಯೂಸ್ ವಾರ್ತೆ ನಾರ್ತ್ ಉತ್ತರ ಓಲ್ಡ್ ಹಳೆಯ ಓಪನ್ ತೆರೆ ಆಪೋಸಿಟ್ ವಿರುದ್ಧ ಪೇನ್ ನೋವು ಪ್ಲೇಸ್ ಸ್ಥಳ ಪಿಟಿ ಕರುಣೆ ಪ್ಲೆಷರ್ ಸಂತೋಷ ಪೂಲ್ ಮಡು ಪ್ರೇಸ್ ಪ್ರಶಂಸಿಸು ಪ್ರೇಯರ್ ಪ್ರಾರ್ಥನೆ ಪ್ರೆಸೆಂಟ್ ವರ್ತಮಾನ ಕಾಲ ಪ್ರೈಸ್ ಬೆಲೆ ಕ್ವಾರಲ್ ಜಗಳ ರಿಗ್ರೆಟ್ ವಿಷಾದ ರಿಲಿಜನ್ ಮತ ರೆಂಟ್ ಬಾಡಿಗೆ ರಿಪೇರ್ ಸರಿಪಡಿಸು ರಿಪ್ಲೈ ಜವಾಬು ರಿಕ್ವೆಸ್ಟ್ ವಿನಂತಿ ರೆಸ್ಟ್ ವಿಶ್ರಾಂತಿ ರಿಚ್ ಶ್ರೀಮಂತಿಕೆ ರೈಪ್ ಹಣ್ಣಾದ ಶಾರ್ಪ್ ಚೂಪಾದ ಶಿಪ್ ಹಡಗು ಸೊಸೈಟಿ ಸಮಾಜ ಸಾರಿ ಕ್ಷಮೆ ಸೌತ್ ದಕ್ಷಿಣ ಸ್ಪೀಚ್ ಭಾಷಣ ಟಾಲ್ ಉದ್ದ ಟೆಂಪಲ್ ದೇವಸ್ಥಾನ ಥ್ಯಾಂಕ್ಸ್ ವಂದನೆಗಳು ಥೀಫ್ ಕಳ್ಳ ಥರ್ಸ್ಟ್ ಬಾಯಾರಿಕೆ ಟೌನ್ ಪಟ್ಟಣ ಟ್ರಾನ್ಸ್ಲೇಷನ್ ಭಾಷಾಂತರ ಟ್ರಾವೆಲ್ ಪ್ರಯಾಣ ಟ್ರಬಲ್ ತೊಂದರೆ ಟ್ರೂತ್ ಸತ್ಯ ವ್ಯಾಲ್ಯೂ ಮೌಲ್ಯ ವಿಲೇಜ್ ಹಳ್ಳಿ ವಿಸಿಟರ್ ಅತಿಥಿಗಳು ವಾಶ್ ತೊಳೆ ವೀಕ್ ವಾರ ವೆಲ್ತ್ ಭಾಗ್ಯ ವೇಟ್ ತೂಕ ವೆಸ್ಟ್ ಪಶ್ಚಿಮ ವಿಂಡ್
ಗಾಳಿ ವೀಲ್ ಚಕ್ರ ವರ್ಲ್ಡ್ ಪ್ರಪಂಚ ವರ್ಷಿಪ್ ಪೂಜಿಸು ಯ ವರ್ಷ ಯಂಗ್ ಯುವಕ ಝೂ ಪ್ರಾಣಿ ಸಂಗ್ರಹಾಲಯ ಹಲೋ ಹಲೋ ಹೌಸ್ ಮನೆ ವಾಟರ್ ನೀರು ಯೆಸ್ ಹೌದು ನೋ ಇಲ್ಲ ಲೆಸ್ ಕಡಿಮೆ ಮೋ ಜಾಸ್ತಿ ಸಮ್ ಕೆಲವು ಅರ್ಲಿ ಬೇಗ ಫುಡ್ ಆಹಾರ ಸ್ಟಾಪ್ ನಿಲ್ಲು ವ್ಯಾಲ್ಯೂ ಮೌಲ್ಯ ಟೈಮ್ ಕಾಲ ಶಾಪ್ ಅಂಗಡಿ ಮಾರ್ಕೆಟ್ ಮಾರ್ಕೆಟ್ ವಾಚ್ ಗಡಿಯಾರ ಲಾಕ್ ಬೀಗ ಕೀ ಬೀಗದ ಕೈ ಟೇಬಲ್ ಮೇಜು ಚೇರ್ ಕುರ್ಚಿ ಮಾರ್ನಿಂಗ್ ಬೆಳಗ್ಗೆ ಆಫ್ಟರ್ನೂನ್ ಮಧ್ಯಾಹ್ನ ಈವ್ನಿಂಗ್ ಸಾಯಂಕಾಲ ನೈಟ್ ರಾತ್ರಿ ಡೇ ದಿನ ಟುಡೇ ಇವತ್ತು ಯೆಸ್ಟರ್ಡೇ ನಿನ್ನೆ ಟುಮಾರೋ ನಾಳೆ ಡೇ ಬಿಫೋರ್ ಯೆಸ್ಟರ್ಡೇ ಮೊನ್ನೆ ಮದರ್ ತಾಯಿ ಫಾದರ್ ತಂದೆ ಗಾಡ್ ದೇವರು ಫ್ಲವರ್ ಹೂವು ಪ್ರೇಯರ್ ಪ್ರಾರ್ಥನೆ ಸಾಂಗ್ ಹಾಡು ಲವ್ ಪ್ರೀತಿ ಸ್ಕೈ ಆಕಾಶ ಸನ್ ಸೂರ್ಯ ಅರ್ತ್ ಭೂಮಿ ಮೂನ್ ಚಂದ್ರ ಪ್ಲಾನೆಟ್ಸ್ ಗ್ರಹಗಳು ಸೀ ಸಮುದ್ರ ಫಾರೆಸ್ಟ್ ಕಾಡು ರಿವರ್ ನದಿ ರೈನ್ ಮಳೆ ಸನ್ಶೈನ್ ಸೂರ್ಯಪ್ರಕಾಶ ಏರ್ ಗಾಳಿ ಸ್ಟಾರ್ಮ್ ಮಾರುತ ಥಂಡರ್ ಗುಡುಗು ಸಮರ್ ಬೇಸಿಗೆ ಮೆಟಲ್ಸ್ ಲೋಹಗಳು ಅಲ್ಯೂಮಿನಿಯಂ ಅಲ್ಯೂಮಿನಿಯಂ ಇಸ್ ಯೂಸ್ಡ್ ಟು ಮೇಕ್ ಯುಟೆನ್ಸಿಲ್ಸ್ ಅಲ್ಯೂಮಿನಿಯಂ ಅಲ್ಯೂಮಿನಿಯಂ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಕೆಯಾಗುತ್ತದೆ ಅಯಾನ್ ಅಯಾನ್ ಇಸ್ ಯೂಸ್ಡ್ ಫಾರ್ ಮೇಕಿಂಗ್ ಟೂಲ್ಸ್ ಕಬ್ಬಿಣವನ್ನು ಉಪಕರಣಗಳ ತಯಾರಿಕೆಗಾಗಿ ಉಪಯೋಗಿಸಲಾಗುತ್ತದೆ ಗೋಲ್ಡ್ ಗೋಲ್ಡ್ ಇಸ್ ಯೂಸ್ಡ್ ಫಾರ್ ಮೇಕಿಂಗ್ ಜ್ಯುವೆಲ್ಲರಿ ಚಿನ್ನ ಚಿನ್ನವನ್ನು ಆಭರಣಗಳ ತಯಾರಿಕೆಗಾಗಿ ಬಳಸಲಾಗುತ್ತದೆ ಸಿಲ್ವರ್ ಸಿಲ್ವರ್ ಇಸ್ ಯೂಸ್ಡ್ ಫಾರ್ ಮೇಕಿಂಗ್ ಜ್ಯುವೆಲ್ಲರಿ ಆಂಡ್ ಯುಟೆನ್ಸಿಲ್ಸ್ ಬೆಳ್ಳಿ ಬೆಳ್ಳಿಯನ್ನು ಆಭರಣಗಳು ಅಥವಾ ಪಾತ್ರೆಗಳನ್ನು ತಯಾರಿಸಲು ಉಪಯೋಗಿಸಲಾಗುತ್ತದೆ ಕಾಪರ್ ಕಾಪರ್ ಇಸ್ ಯ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಸೆಂಬು ತಾಮ್ರ ತಾಮ್ರವು ಒಂದು ಉತ್ತಮ ವಿದ್ಯುತ್ವಾಹಕ ಸಲ್ಫೋ ಸಲ್ಫೋ ಇಸ್ ಯೂಸ್ಡ್ ಇನ್
ಫ್ಯಾಕ್ಟರೀಸ್. ಗಂಧಕ, ಗಂಧಕವನ್ನು ಕಾರ್ಖಾನೆಯಲ್ಲಿ ಉಪಯೋಗಿಸುತ್ತಾರೆ. ಜಿಂಕ್, ಜಿಂಕ್ ಇಸ್ ಯೂಸ್ಡ್ ಇನ್ ಫ್ಯಾಕ್ಟರೀಸ್. ಸತು, ಸತುವನ್ನು ಕಾರ್ಖಾನೆಗಳಲ್ಲಿ ಉಪಯೋಗಿಸುತ್ತಾರೆ. ಬ್ರೋನ್ಸ್, ಬ್ರೋನ್ಸ್ ಇಸ್ ಯೂಸ್ಡ್ ಟು ಮೇಕ್ ಸ್ಟ್ಯಾಚ್ಯೂಸ್. ಕಂಚು, ಕಂಚನ್ನು ಮೂರ್ತಿಗಳ ತಯಾರಿಕೆಗಾಗಿ ಬಳಸುತ್ತಾರೆ. ಬ್ರಾಸ್, ಬ್ರಾಸ್ ಇಸ್ ಯೂಸ್ಡ್ ಟು ಮೇಕ್ ಯುಟೆನ್ಸಿಲ್ಸ್. ಹಿತ್ತಾಳೆ, ಹಿತ್ತಾಳೆಯನ್ನು ಪಾತ್ರೆಗಳ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ. ನಂಬರ್ಸ್. 1 ಒಂದು, 2 ಎರಡು, 3 ಮೂರು, 4 ನಾಲ್ಕು, 5 ಐದು, 6 ಆರು, 7 ಏಳು, 8 ಎಂಟು, 9 ಒಂಬತ್ತು, 10 ಹತ್ತು, 11 ಹನ್ನೊಂದು, 12 ಹನ್ನೆರಡು, 13 ಹದಿಮೂರು, 14 ಹದಿನಾಲ್ಕು, 15 ಹದಿನೈದು, 16 ಹದಿನಾರು, 17 ಹದಿನೇಳು, 18 ಹದಿನೆಂಟು, 19 ಹತ್ತೊಂಬತ್ತು, 20 ಇಪ್ಪತ್ತು, 21 ಇಪ್ಪತ್ತೊಂದು, 22 ಇಪ್ಪತ್ತೆರಡು, 23 ಇಪ್ಪತ್ಮೂರು, 24 ಇಪ್ಪತ್ನಾಲ್ಕು, 25 ಇಪ್ಪತ್ತೈದು, 26 ಇಪ್ಪತ್ತಾರು, 27 ಇಪ್ಪತ್ತೇಳು, 28 ಇಪ್ಪತ್ತೆಂಟು, 29 ಇಪ್ಪತ್ತೊಂಬತ್ತು, 30 ಮೂವತ್ತು, 31 ಮೂವತ್ತೊಂದು, 32 ಮೂವತ್ತೆರಡು, 33 ಮೂವತ್ಮೂರು, 34 ಮೂವತ್ನಾಲ್ಕು, 35 ಮೂವತ್ತೈದು, 36 ಮೂವತ್ತಾರು, 37 ಮೂವತ್ತೇಳು, 38 ಮೂವತ್ತೆಂಟು, 39 ಮೂವತ್ತೊಂಬತ್ತು, 40 ನಲವತ್ತು, 41 ನಲವತ್ತೊಂದು, 42 ನಲವತ್ತೆರಡು, 43 ನಲವತ್ಮೂರು, 44 ನಲವತ್ನಾಲ್ಕು, 45 ನಲವತ್ತೈದು, 46 ನಲವತ್ತಾರು, 47 ನಲವತ್ತೇಳು, 48 ನಲವತ್ತೆಂಟು, 49 ನಲವತ್ತೊಂಬತ್ತು, 50 ಐವತ್ತು. ಐ ಕಣ್ಣು, ಥಂಬ್ ಹೆಬ್ಬೆಟ್ಟು, ಲಿಪ್ ತುಟಿ, ವೇಸ್ಟ್ ಸೊಂಟ, ಶೋಲ್ಡರ್ ಭುಜ, ರಿಸ್ಟ್ ಮಣಿಕಟ್ಟು, ಹೀಲ್ ಹಿಮ್ಮಡಿ,
neck, kattu, ear, kivi, throat, gantalu, cheeks, kenne, lap, tode, knee, monakalu, skin, charma, face, mukha, tongue, nalige, leg, kalu, tooth, hallu, brain, midalu, nose, mugu, mouth, bayi, blood, rakta. Parts of the body. ದೇಹದಲ್ಲಿರುವ ಭಾಗಗಳು. ಶರೀರದ ಮುಖ್ಯ ಭಾಗಗಳು. ಬಾಡಿ, ಒಡಲು, ದೇಹ. ಹೆಡ್, ತಲೆ. ಥ್ರೋಟ್, ಗಂಟಲು. ನೆಕ್, ಕುತ್ತಿಗೆ. ಫೋರ್ಹೆಡ್, ಹಣೆ. ಹೇರ್, ಕೂದಲು. ಐ, ಕಣ್ಣು. ಬ್ರೋ, ಹುಬ್ಬು. ನೋಸ್, ಮೂಗು. ಇಯರ್, ಕಿವಿ. ಫೇಸ್, ಮುಖ. ಮೌತ್, ಬಾಯಿ. ಟಂಗ್, ನಾಲಿಗೆ. ಟೂತ್, ಹಲ್ಲು. ಚೀಕ್, ಕೆನ್ನೆ. ಲಿಪ್, ತುಟಿ. ಚೆಸ್ಟ್, ಎದೆ. ಬ್ಯಾಕ್, ಬೆನ್ನು. ಬೆಲ್ಲಿ, ಹೊಟ್ಟೆ, ಉದರ. ಲೆಗ್, ಕಾಲು. ಥೈ, ತೊಡೆ. ಫಿಸ್ಟ್, ಮುಷ್ಟಿ. ಫಿಂಗರ್, ಬೆರಳು. ವೇಸ್ಟ್, ಸೊಂಟ. ನೇವಲ್, ಹೊಕ್ಕಳು. ಸ್ಕಿನ್, ಚರ್ಮ. ನೇಲ್, ಉಗುರು. ಫ್ರೇಸಸ್. Starting a conversation with a stranger. ಅಪರಿಚಿತನೊಂದಿಗೆ ಸಂಭಾಷಣೆಯನ್ನು ಆರಂಭಿಸುವುದು. Excuse me. ನನ್ನನ್ನು ಕ್ಷಮಿಸಿ. Sorry for troubling you, but ನಿಮಗೆ ತೊಂದರೆ ಕೊಡುತ್ತಿರುವುದಕ್ಕಾಗಿ ಖೇದವಿದೆ. ಆದರೆ I hope you don't mind me asking, but ನಾನು ಕೇಳುತ್ತಿರುವುದನ್ನು ನೀವು ಅನ್ಯಥಾ ಭಾವಿಸುವುದಿಲ್ಲವೆಂದು ನಂಬುತ್ತೇನೆ. ಆದರೆ ಲವ್ಲಿ ಡೇ, ನೈಸ್ ಡೇ, ನೈಸ್ ವೆದರ್, ಇಸ್ಂಟ್ ಇಟ್? ಶುಭ ದಿನ, ಒಳ್ಳೆಯ ದಿನ, ಒಳ್ಳೆ ಹವಾಮಾನ ಅಲ್ಲವೇ? ಹೆಲೋ. ಹಲೋ. ಗ್ರೀಟಿಂಗ್ಸ್. ಶುಭಾಶಯಗಳು. ಹಾಯ್, ಹೌ ಆರ್ ಯು? ಹಾಯ್, ನೀವು ಹೇಗಿದ್ದೀರಿ? Hello, nice to see you again. Hello, ನಿಮ್ಮನ್ನು ಪುನಃ ಭೇಟಿಯಾಗಲು ಸಂತೋಷವಾಗುತ್ತಿದೆ. Good morning, good afternoon, good evening. Good morning, good afternoon, good evening. What's new? ಏನು ವಿಶೇಷ? Making requests. ನಿವೇದನೆಗಳು. Can you please? Could you please? ದಯವಿಟ್ಟು, ನಿಮಗೆ ಸಾಧ್ಯವೇ? ಕ್ಯಾನ್ ಐ ಪ್ಲೀಸ್? ಕುಡ್ ಐ ಪ್ಲೀಸ್? ದಯವಿಟ್ಟು, ನಾನು ಮಾಡಬಹುದೇ? ವುಡ್ ಯು ಮೈಂಡ್ ಪ್ಲೀಸ್? ದಯವಿಟ್ಟು, ನೀವು ಅನ್ಯಥಾ ಭಾವಿಸುವುದಿಲ್ಲವಷ್ಟೇ. ಐ ವುಡ್ ಬಿ ವೆರಿ ಗ್ರೇಟ್ಫುಲ್ ಇಫ್ ಯು ಕುಡ್. ನಿಮ್ಮಿಂದ ಸಾಧ್ಯವಾದರೆ ನಾನು ತುಂಬಾ ಧನ್ಯನಾಗುತ್ತೇನೆ. ಪ್ಲೀಸ್ ಡೂ ಮೀ ಎ ಫೇವರ್, ಬೈ. ಈ ಮೂಲಕ ದಯವಿಟ್ಟು ನೀವು ನನ್ನ ಪರವಾಗಿ ಏನಾದರೂ ಮಾಡಿರಿ. ಸಜೆಷನ್ಸ್. ಸಲಹೆಗಳು. ಮೇ ಐ ಸಜೆಸ್ಟ್ ದಟ್? ನಾನು ಈ ರೀತಿಯಾಗಿ ಸಲಹೆ ಮಾಡಬಹುದೇ? ಯು ಮೇ ಲೈಕ್ ಟು, ಯು ಮೈ ಲೈಕ್ ಟು. ನೀವು ಮಾಡಲು ಇಚ್ಛಿಸಬಹುದು. ವೈ ಡೋಂಟ್ ವಿ, ವೈ ಡೋಂಟ್ ಯು? ನೀವು ಯಾಕೆ ಮಾಡಬಾರದು? ಹೌ ಅಬೌಟ್, ನಾವು ಯಾಕೆ ಮಾಡಬಾರದು? ಲೆಟ್ಸ್. ಇದು ಹೇಗೆ?
ಮಾಡೋಣ. ಮಾಡುತ್ತೇನೆ. ಪರ್ಸುವೇಡಿಂಗ್, ಸಮ್ಮತಿಸುವುದು, ಒಪ್ಪಿಸುವುದು. ಪ್ಲೀಸ್ ಲೆಟ್ ಮೀ, ದಯವಿಟ್ಟು ನನ್ನನ್ನು ಬಿಡು. ಇಫ್ ಯು ಲೆಟ್ ಮೀ, ನೀವು ನನ್ನನ್ನು ಬಿಡುವುದಿಲ್ಲವೇ? ವೈ ಡೋಂಟ್ ಯು, ನೀವು ಯಾಕೆ ಮಾಡಬಾರದು? ಜಸ್ಟ್ ದಿಸ್ ವಾನ್ಸ್ ಪ್ಲೀಸ್, ಈ ಒಂದೇ ಸಲ ದಯವಿಟ್ಟು. ಬಟ್ ದಿ ಮೋಸ್ಟ್ ಸೆನ್ಸಿಬಲ್ ಥಿಂಗ್ ಟು ಡೂ ವುಡ್ ಬಿ ಟು. ಆದರೆ ಮಾಡಬಹುದಾದ ಅತ್ಯಂತ ಸಂವೇದನೆಯ ವಿಷಯ ಎಂದರೆ ಆಸ್ಕಿಂಗ್ ಫಾರ್ ಇನ್ಫಾರ್ಮೇಶನ್, ಮಾಹಿತಿಗಳನ್ನು ಕೇಳುವುದು. ಕ್ಯಾನ್ ಯು ಟೆಲ್ ಮೀ ಪ್ಲೀಸ್, ದಯವಿಟ್ಟು ನೀವು ನನಗೆ ಹೇಳುತ್ತೀರಾ? ಡೂ ಯು ನೋ, ನಿಮಗೆ ಗೊತ್ತಿದೆಯೇ? ಡೂ ಯು ಹ್ಯಾಪನ್ ಟು ನೋ, ನಿಮಗೆ ಒಂದು ವೇಳೆ ತಿಳಿದಿದೆಯೇ? ಕ್ಯಾನ್ ಯು ಹೆಲ್ಪ್ ಮೀ, ನೀವು ನನಗೆ ಸಹಾಯ ಮಾಡಬಲ್ಲಿರಾ? ಕುಡ್ ಎನಿ ಒನ್ ಟೆಲ್ ಮೀ, ಯಾರಾದರೂ ನನಗೆ ಹೇಳಬಲ್ಲಿರಾ? ಕಂಪ್ಲೈನಿಂಗ್, ದೂರು ಸಲ್ಲಿಸುವುದು. ಐ ಆಮ್ ಸಾರಿ ಟು ಬ್ರಿಂಗ್ ದಿಸ್ ಅಪ್, ಬಟ್ ಇದನ್ನು ಇಲ್ಲಿಯವರೆಗೆ ತಲುಪಿಸಲು ನನಗೆ ಖೇದವಿದೆ. ಆದರೆ ಐ ಆಮ್ ಸಾರಿ ಟು ಹ್ಯಾವ್ ಟು ಸೇ ದಿಸ್, ಬಟ್ ಇದನ್ನು ಹೇಳಬೇಕಾಗಿ ಬಂದಿದ್ದಕ್ಕೆ ನನಗೆ ಖೇದವಿದೆ. ಆದರೆ ಐ ಹ್ಯಾವ್ ಗಾಟ್ ಎ ಬಿಟ್ ಆಫ್ ಎ ಪ್ರಾಬ್ಲಮ್ ಹಿಯರ್, ಯು ಸಿ, ಇಲ್ಲಿ ನನಗೆ ಸಣ್ಣ ಸಮಸ್ಯೆಯೊಂದು ಉಂಟಾಯಿತು, ನೀವು ನೋಡಿ. ಐ ಆಮ್ ಅಫ್ರೈಡ್ ಐ ಹ್ಯಾವ್ ಗಾಟ್ ಎ ಕಂಪ್ಲೇಂಟ್ ಅಬೌಟ್, ನನಗೆ ಬಗ್ಗೆ ದೂರು ಬಂದಿದೆ. ಐ ಆಮ್ ಅಫ್ರೈಡ್ ಐ ಹ್ಯಾವ್ ಗಾಟ್ ಎ ಕಂಪ್ಲೇಂಟ್ ಟು ಮೇಕ್, ನಾನು ದೂರು ನೀಡಬೇಕಾಗಿ ಬಂದಿರುವುದರಿಂದ ಖೇದಗೊಂಡಿದ್ದೇನೆ. ಕಾಂಪ್ಲಿಮೆಂಟ್ಸ್, ಅಭಿನಂದನೆಗಳು. ಟು ಕಂಗ್ರ್ಯಾಚುಲೇಟ್, ಅಭಿನಂದಿಸಲು. ವಾಟ್ ಅ ನೈಸ್, ವಾಟ್ ಅ ಸ್ಮಾರ್ಟ್, ವಾಟ್ ಅ ವಂಡರ್ಫುಲ್, ವಾಟ್ ಅ ಬ್ಯೂಟಿಫುಲ್, ಎಷ್ಟೊಂದು ಒಳ್ಳೆಯ, ಸ್ಮಾರ್ಟ್ ಆದ, ಅಂದವಾದ, ಸುಂದರವಾದ. ದಟ್ ಇಸ್ ಅ ನೈಸ್, ದಟ್ ವಾಸ್ ಅ ನೈಸ್, ದಟ್ ಇಸ್ ಅ ಸ್ಮಾರ್ಟ್, ದಟ್ ವಾಸ್ ಅ ಸ್ಮಾರ್ಟ್. ಅದು ಒಳ್ಳೆಯ, ಸ್ಮಾರ್ಟ್ ಆದ. ಯು ಲುಕ್ ರಿಯಲಿ ಸ್ಮಾರ್ಟ್, ಯು ಲುಕ್ ರಿಯಲಿ ಗಾರ್ಜಿಯಸ್, ಯು ಲುಕ್ ರಿಯಲಿ ಗ್ರೇಟ್, ಯು ಲುಕ್ ರಿಯಲಿ ವಂಡರ್ಫುಲ್. ನೀವು ನಿಜವಾಗಿಯೂ ಸ್ಮಾರ್ಟ್ ಆಗಿ ಕಾಣಿಸುತ್ತೀರಿ, ನೀವು ನಿಜವಾಗಿಯೂ ಬಹಳ ಸುಂದರವಾಗಿ ಕಾಣಿಸುತ್ತೀರಿ, ನೀವು ನಿಜವಾಗಿಯೂ ಅದ್ಭುತವಾಗಿ ಕಾಣಿಸುತ್ತೀರಿ, ನೀವು ನಿಜವಾಗಿಯೂ ಅಂದವಾಗಿ ಕಾಣಿಸುತ್ತೀರಿ. ಇಟ್ ವಾಸ್ ನೈಸ್ ಟು ಹಿಯರ್ ದಟ್, ಇಟ್ ವಾಸ್ ಗ್ರೇಟ್ ಟು ಹಿಯರ್ ದಟ್. ಕೇಳಲು ತುಂಬಾ ಚೆನ್ನಾಗಿತ್ತು, ತುಂಬಾ ಉತ್ತಮ. ಎಕ್ಸ್ಪ್ರೆಸ್ಸಿಂಗ್ ಸಿಂಪತಿ, ದಯೆ, ಕರುಣೆಯನ್ನು ವ್ಯಕ್ತಪಡಿಸುವುದು. ಐ ಆಮ್ ಸಾರಿ, ನನಗೆ ಖೇದವಿದೆ. ಐ ಆಮ್ ಸೋ ಸಾರಿ ಟು ಲರ್ನ್ ದಟ್, ಕೇಳಿ ನನಗೆ ಬಹಳ ದುಃಖವಾಯಿತು. ಇಟ್ಸ್ ಟೆರಿಬಲ್, ಇದು ಭಯಂಕರವಾಗಿದೆ. ಇಟ್ಸ್ ರಿಯಲಿ ಅಪ್ಸೆಟಿಂಗ್, ಇದು ನಿಜವಾಗಿಯೂ ವಿಷಾದಕರ. ಯು ಮಸ್ಟ್ ಬಿ ಟೆರಿಬ್ಲಿ ಅಪ್ಸೆಟ್, ನೀವು ಭಯಂಕರವಾಗಿ ಮನನೊಂದಿರಬಹುದು, ನಿಮ್ಮ ಮನಸ್ಸಿಗೆ ಬಹಳ ನೋವುಂಟಾಗಿರಬಹುದು. ವಾರ್ನಿಂಗ್ ಸಮ್ವನ್, ಯಾರಿಗಾದರೂ ಎಚ್ಚರಿಕೆ ನೀಡುವುದು. ಬಿ ಕೇರ್ಫುಲ್, ಜಾಗ್ರತೆಯಿಂದ ಇರಿ. ಮೈಂಡ್ ಯುವರ್, ಗಮನವಿರಲಿ. ವಾಚ್ ಔಟ್, ಎಚ್ಚರಿಕೆಯಿಂದಿರಿ. ಲುಕ್ ಔಟ್, ನೋಡುತ್ತಿರಿ. ಐ ಥಿಂಕ್ ಯು ಆರ್ ಮೇಕಿಂಗ್ ಎ ಮಿಸ್ಟೇಕ್, ನೀವು ತಪ್ಪು ಮಾಡುತ್ತಿದ್ದೀರೆಂದು ನನಗೆ ಅನಿಸುತ್ತದೆ. ಮೇಕಿಂಗ್ ಚಾಯ್ಸಸ್, ಆಸ್ಕಿಂಗ್ ಒನ್ಸ್ ಪ್ರಿಫರೆನ್ಸ್ ಆರ್ ಆಸ್ಕಿಂಗ್ ಒನ್ಸ್ ರಿಪ್ಲೈ, ಆಯ್ಕೆ ಮಾಡುವುದು, ಒಬ್ಬರ ಆದ್ಯತೆ, ಉತ್ತರವನ್ನು ಕೇಳುವುದು. ಡು ಯು ಪ್ರಿಫರ್ ಆರ್, ನೀವು ಅಥವಾ ಬಯಸುತ್ತೀರಾ? ವಾಟ್ ವುಡ್ ಯು ಪ್ರಿಫರ್, ವಾಟ್ ವುಡ್ ಯು ಚೂಸ್, ನೀವು ಯಾವುದನ್ನು ಬಯಸುತ್ತೀರಿ? ಉತ್ತರ, ಐ ವುಡ್ ಪ್ರಿಫರ್ ಇಫ್ ಪಾಸಿಬಲ್, ನಾನು ಬಯಸುತ್ತೇನೆ ಸಾಧ್ಯವಿದ್ದರೆ. ಪಾಸಿಬಿಲಿಟಿ, ಕ್ವೆಶ್ಚನ್ ಆನ್ಸರ್, ಪ್ರಶ್ನೆ
ಉತ್ತರ. ಕ್ವೆಶ್ಚನ್, ಪ್ರಶ್ನೆ. ಇಸ್ ದರ್ ಎನಿ ಪಾಸಿಬಿಲಿಟಿ ಆಫ್, ಸಾಧ್ಯತೆ ಏನಾದರೂ ಇದೆಯೇ, ಸಾಧ್ಯತೆ ಏನಾದರೂ. ಆನ್ಸರ್, ಉತ್ತರ. ಐ ಥಿಂಕ್ ಇಟ್ಸ್ ಗೋಯಿಂಗ್ ಟು ಎಂಬುದು ನನ್ನ ಅನಿಸಿಕೆ. ಪೆರ್ಹಾಪ್ಸ್, ಪ್ರಾಬಬ್ಲಿ, ಮೇಬಿ, ಒಂದು ವೇಳೆ, ಬಹುಶಃ, ಇರಬಹುದು. ಎಂಡಿಂಗ್ ಎ ಕಾನ್ವರ್ಸೇಷನ್, ಸಂಭಾಷಣೆಯನ್ನು ಕೊನೆಗೊಳಿಸುವುದು. ಐ ಆಮ್ ಅಫ್ರೈಡ್ ಐ ಮಸ್ಟ್ ಗೋ ನೌ, ನಾನು ಈಗಲೇ ಹೋಗಬೇಕಾಗಿದೆ. ಐ ಹೋಪ್ ಯು ಡೋಂಟ್ ಮೈಂಡ್ ಮೈ ಲೀವಿಂಗ್, ನಾನು ಹೊರಡುವುದರಿಂದ ನೀವು ಅನ್ಯಥಾ ಭಾವಿಸುವುದಿಲ್ಲವೆಂದು ನಂಬುತ್ತೇನೆ. ಐ ಮಸ್ಟ್ ರಿಯಲಿ ಬಿ ಗೋಯಿಂಗ್, ನಾನು ನಿಜವಾಗಿಯೂ ಹೊರಡಬೇಕು. ಐ ಆಮ್ ಸಾರಿ ಬಟ್ ಐ ಹ್ಯಾವ್ ಅ ಮೀಟಿಂಗ್ ಎಟ್ 3:00. ಕ್ಷಮಿಸಿ, ಆದರೆ ನನಗೆ 3 ಗಂಟೆಗೆ ಒಂದು ಮೀಟಿಂಗ್ ಇದೆ. ಐ ಆಮ್ ಸಾರಿ ಬಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಆನ್ ಇಂಪಾರ್ಟೆಂಟ್ ವಿಸಿಟರ್ ನೌ. ಕ್ಷಮಿಸಿ, ಆದರೆ ನಾನು ಈಗ ಮುಖ್ಯವಾದ ಒಬ್ಬರಿಗಾಗಿ ನಿರೀಕ್ಷಿಸುತ್ತಿದ್ದೇನೆ. ಶೇಪ್ಸ್ ಅಥವಾ ಆಕಾರಗಳು. ಸರ್ಕಲ್, ವೃತ್ತ. ಟ್ರಯಾಂಗಲ್, ತ್ರಿಭುಜ. ಸ್ಕ್ವಯರ್, ಚದುರ, ವರ್ಗ. ರೆಕ್ಟ್ಯಾಂಗಲ್, ಆಯುತ. ಪೆಂಟಗಾನ್, ಪಂಚಭುಜಾಕೃತಿ. ಹೆಕ್ಸಗಾನ್, ಷಡ್ಭುಜಾಕೃತಿ. ಆಕ್ಟಗಾನ್, ಅಷ್ಟಭುಜಾಕೃತಿ. ಓವಲ್, ಅಂಡಾಕಾರದ. ಕ್ಯೂಬ್, ಘನ. ಕೋನ್, ಶಂಕು. ಸಿಲಿಂಡರ್, ಸ್ತಂಭಾಕೃತಿ. ಸ್ಪೈಸಸ್, ಇನ್ ಕನ್ನಡ ವಿ ಕಾಲ್ ದೆಮ್ ಸಾಂಬಾರ ಪದಾರ್ಥಗಳು. ಅಸಫೋಟಿಡಾ, ಹಿಂಗು. ಬೇ ಲೀವ್ಸ್, ಬಿರಿಯಾನಿ ಎಲೆ. ಬ್ಲ್ಯಾಕ್ ಕ್ಯೂಮಿನ್, ಸಂಘ ಜೀರಿಗೆ ಅಥವಾ ಕಪ್ಪು ಜೀರಿಗೆ. ಬ್ಲ್ಯಾಕ್ ಪೆಪರ್ಕಾರ್ನ್ಸ್, ಮೆಣಸು. ಸಿನಮನ್, ದಾಲ್ಚಿನ್ನಿ ಅಥವಾ ಚಕ್ಕೆ. ಕ್ಲೋವ್ಸ್, ಲವಂಗ. ಕೊರಿಯಾಂಡರ್, ಕೊತ್ತಂಬರಿ ಬೀಜ. ಕ್ಯೂಮಿನ್, ಜೀರಿಗೆ. ಡ್ರೈ ಜಿಂಜರ್, ಶುಂಠಿ. ಡ್ರೈ ಮ್ಯಾಂಗೋ ಪೌಡರ್, ಆಮ್ಚೂರ್ ಪುಡಿ ಅಥವಾ ಒಣಗಿದ ಮಾವಿನಕಾಯಿಯ ಪುಡಿ. ಫೆನಲ್ ಆರ್ ಆನಿಸೀಡ್, ಸೋಂಪು. ಫೆನುಗ್ರೀಕ್, ಮೆಂತ್ಯ. ಗ್ರೀನ್ ಕಾರ್ಡಮಮ್, ಏಲಕ್ಕಿ. ಮೇಸ್, ಜಾಯ್ಪತ್ರಿ. ಮೊಲಾಸಸ್, ಕಾಕಂಚಿ. ಮಸ್ಟರ್ಡ್, ಸಾಸಿವೆ. ನಟ್ಮೆಗ್, ಜಾಯಿಕಾಯಿ. ಆರಿಗ್ಯಾನೋ, ಸೀಗೆಕಾಯಿ. ಪೊಮೊಗ್ರಾನೇಟ್ ಸೀಡ್, ದಾಳಿಂಬೆ ಬೀಜ. ಟೈಮ್ ಪೀರಿಯಡ್, ಲೆಟ್ಸ್ ಲರ್ನ್ ಟೈಮ್ ಪೀರಿಯಡ್. ಟೈಮ್, ಸಮಯ. ಸೆಕೆಂಡ್, ಘಳಿಗೆ. ಮಿನಿಟ್ಸ್, ನಿಮಿಷ. ಮಾರ್ನಿಂಗ್, ಉದಯ. ಈವನಿಂಗ್, ಸಾಯಂಕಾಲ ಅಥವಾ ಸಂಜೆ. ನೈಟ್, ರಾತ್ರಿ. ಮಿಡ್ ನೈಟ್, ಮಧ್ಯರಾತ್ರಿ. ಆಫ್ಟರ್ನೂನ್, ಮಧ್ಯಾಹ್ನ. ಡೇ, ದಿನ. ಎವ್ರಿ ಡೇ, ಪ್ರತಿದಿನ. ಟುಡೇ, ಈ ಹೊತ್ತು ಅಥವಾ ಇಂದು. ಎಸ್ಟರ್ಡೇ, ನಿನ್ನೆ. ಡೇ ಬಿಫೋರ್ ಎಸ್ಟರ್ಡೇ, ಮೊನ್ನೆ. ಡೇ ಆಫ್ಟರ್ ಟುಮಾರೋ, ನಾಳಿದ್ದು. ಟುಮಾರೋ, ನಾಳೆ. ವೀಕ್, ವಾರ. ಮಂತ್, ತಿಂಗಳು. ಡೇಟ್, ದಿನಾಂಕ. ಇಯರ್, ವರ್ಷ. ವಾಟ್ ಟೈಮ್ ಇಸ್ ಇಟ್, ಈಗ ಸಮಯ ಎಷ್ಟು? ಇಟ್ ಇಸ್ 6:00. ಈಗ 6 ಗಂಟೆ. 30 minutes past. 30 ನಿಮಿಷ. ಇಟ್ ಇಸ್ 10:30. ಈಗ 10:30. 15 minutes past. 15 ನಿಮಿಷ. ಇಟ್ ಇಸ್ 4:15. ಈಗ 4:15 ಅಥವಾ 4:15. ಇಟ್ ಇಸ್ 4:45. ಈಗ 4:45 ಅಥವಾ 4:15. ಲೆಟ್ ಅಸ್ ಲರ್ನ್ ದ ಡೇಸ್ ಆಫ್ ದ ವೀಕ್. ಡೇಸ್ ಆಫ್ ದ ವೀಕ್, ವಾರಕ್ಕೆ 7 ದಿನಗಳು. ಮಂಡೇ, ಸೋಮವಾರ. ಟ್ಯೂಸ್ಡೇ, ಮಂಗಳವಾರ.
Wednesday Budhavara. Thursday Guruvara. Friday Shukravara. Saturday Shanivara. Sunday Bhanuvara. Months in a year. Varshakke 12 tingalu. Avu January January. February February. March March. April April. May May. June June. July July. August August. September September. October October. November November. December December. Months. Let us learn months as per the Kannada calendar. Chaitra. Vaishakha. Jeshta. Ashadha. Shravana. Bhadrapada. Ashvayuja. Kartika. Margashira. Pushya. Magha. Phalguna. Let us learn seasons. Season. Kala. Winter. The weather is cold in winter. Hemanta Rutu. Chaligala. Chaligaladalli Havamana Tannagiruttade. Summer. Sun is harsh during summer. Grishma Rutu. Besige Kala. Besige Kaladalli Suryanu Bahala Birusagiruttane. Atom. Flowers blossom during atom. Sharatkala. Sharatkaladalli Hugalu Araluttave. Spring. Birds sing in spring. Vasantakala. Vasantakaladalli Hakkigalu Haduttave. Ginger. Shunti. Potato. Alugidde. Cucumber. Sautekai. Pumpkin. Kumbalakai. Bitter gourd. Hagalakai. Lemon. Nimbehannu. Beetroot. Beetroot. Coriander. Kottumbari soppu. Beans. Hurulikai. Cabbage. Kosu. Cauliflower. Huvu kosu. Mint. Pudina. Spinach. Basale soppu. Onion. Iruli. Brinjal. Badanekai. Corn. Jola. Lady's finger. Bendekai. Pea. Batani. Radish. Mulangi. Chili. Hasi menasinakai. Vehicles. Vahanagalu. Bus. Bus. Rickshaw. Rickshaw. Train. Train. Truck. Truck. Taxi. Taxi. Bicycle. Bicycle athava cycle. Car. Car. Two wheeler. Dvichakra vahana. Aeroplane. Aeroplane. Ship. Hadagu. Vocabulary. Shabdakosha. Man. Manushya. Principal. Mukhyopadhyaya. Teacher. Upadhyaya. Student. Vidyarthi. Secretary. Karyadarshi. Doctor. Vaidyaru.
nurse dadi nurse medicine aushadhi pain killer novu shamanagolisuva aushadhi tablets guligegalu child shishu adult prayada school paathashale college kalashale athava college university vishwavidyalaya music sangeeta work kelasa occupation jeevanopaya vritti population janasankhe accident apagata quarrel jagalavaadu vaadaadu promise vaagdana competition paipoti practice abhyasa training shikshane discussion charchisu examination parikshe inquiry vicharane answer uttara problem samasye question prashne reservation meesalagiduvudu plans yojane program karyakrama sea kadalu sagara mountain parvata river nadi lake dodda kere island nadugadde dvipa sky akasha desert marubhumi hot water bisi neeru ice manjugadde chair kurchi rubbish bin kasada butti soap soapu comb baachanige broom parake bottle sise plate tatte teacup teacup spoon chamacha kitchen aduge mane room kothadi door bagilu dwara window gavakshi bedroom shayanagara toilet shauchalaya bathroom neerumane license anumati patra angikara patra luggage samanu athava gantu mote travel prayana airport vimana nildana bus stand bus tangudana bank bank thief kalla factory karkhane office karyalaya capital city pradhana nagari village grama building kattada garden udyanavana aquarium meenu totti safety store godamu breakfast belagina tindi hobby abhiruchi envelope lakote notebook pustaka map nakshe athava nirupane patha painting chitrakale ring ungura watch gadiyara spectacles kannadaka umbrella kode ornaments aabharana signature sahi gift koduge age praya height yettara rain male storm vayu earthquake bhukampa thunder gudugu How to address different people bere bere avarnu vinanti maduva vidhana How to address different people In this lesson we will teach you how to address yourself and how to address the other person with whom you are talking You will also learn how to mention in your conversation a person other than the two of you How to address a group including yourself and excluding yourself Addressing yourself I Nanu Addressing the other person in one-to-one communication you Neenu Addressing a third person other than the two of you he or she
ಅವನು ಅವಳು. ಅಡ್ರೆಸ್ಸಿಂಗ್ ಅ ಗ್ರೂಪ್ ದಟ್ ಇನ್ಕ್ಲೂಡ್ಸ್ ದ ಟೂ ಆಫ್ ಯು. ವಿ ನಾವು. ಅಡ್ರೆಸ್ಸಿಂಗ್ ಅ ಗ್ರೂಪ್ ಎಕ್ಸ್ಕ್ಲೂಡಿಂಗ್ ದ ಟೂ ಆಫ್ ಯು. ದೇ ಅವರು. ಲೆಟ್ ಅಸ್ ನೌ ಲುಕ್ ಎಟ್ ಸಮ್ ಎಕ್ಸಾಂಪಲ್ಸ್. ಈಗ ನಾವು ಕೆಲವು ಉದಾಹರಣೆ ನೋಡೋಣ. ಐ ವರ್ಕ್ ಇನ್ ಅ ಬ್ಯಾಂಕ್. ನಾನು ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತೇನೆ. ಯು ಆರ್ ಕ್ಲೆವರ್. ನೀನು ಬುದ್ಧಿವಂತ. ಹೀ ಆರ್ ಶೀ ಇಸ್ ಸ್ಟ್ಯಾಂಡಿಂಗ್. ಅವನು ನಿಂತಿದ್ದಾನೆ. ಅವಳು ನಿಂತಿದ್ದಾಳೆ. ವಿ ಆರ್ ಗೋಯಿಂಗ್. ನಾವು ಹೋಗೋಣ. ದೇ ಪ್ಲೇ. ಅವರು ಆಡುತ್ತಾರೆ. ಪೊಸೆಸಿವ್ ವರ್ಡ್ಸ್. ಸ್ವಾಧೀನ ಶಬ್ದಗಳು. ದೀಸ್ ವರ್ಡ್ಸ್ ಡಿನೋಟ್ ದ ಪೊಸೆಷನ್ ಆಫ್ ದ ಪರ್ಸನ್ ಆರ್ ಪರ್ಸನ್ಸ್. ವಿ ಯೂಸ್ ಪೊಸೆಸಿವ್ ವರ್ಡ್ಸ್ ಟು ಸ್ಪೀಕ್ ಅಬೌಟ್ ಸಮಥಿಂಗ್ ಬಿಲಾಂಗಿಂಗ್ ಟು ಅ ಪರ್ಸನ್ ಅಟ್ ಅ ಪರ್ಟಿಕ್ಯುಲರ್ ಟೈಮ್. ಸಂದರ್ಭಕ್ಕನುಸಾರವಾಗಿ ಬದಲಾಗುವ ಪದಗಳು ವ್ಯಕ್ತಿ ವ್ಯಕ್ತಿಗಳು ನಾವು ಎಲ್ಲಿ ಉಪಯೋಗಿಸುತ್ತೇವೆಂದರೆ ಖಚಿತವಾದ ಸಂದರ್ಭಗಳಲ್ಲಿ ಸಂಬಂಧಿಸಿದ ವ್ಯಕ್ತಿಗಳೊಂದಿಗೆ ಕಾಲಕ್ಕೆ ತಕ್ಕಂತೆ. ಟು ಅಂಡರ್ಸ್ಟ್ಯಾಂಡ್ ದಿಸ್ ಲೆಟ್ ಅಸ್ ಲುಕ್ ಎಟ್ ದ ಫಾಲೋಯಿಂಗ್ ಎಕ್ಸಾಂಪಲ್ಸ್. ಮೈ. ನನ್ನ. ಯೋರ್ಸ್. ನಿಮ್ಮ. ಹಿಸ್ ಆರ್ ಹರ್ಸ್. ಅವನ ಅವಳ. ಅವರ್ಸ್. ನಮ್ಮ. ದೇರ್ಸ್. ಅವರದು. ಮೈ ನೇಮ್ ಇಸ್ ಗರಿಮಾ. ನನ್ನ ಹೆಸರು ಕರೀಮಾ. ದಿಸ್ ಪೆನ್ ಇಸ್ ಯೋರ್ಸ್. ಈ ಪೆನ್ನು ನಿನ್ನದು. ದಿಸ್ ಇಸ್ ಹರ್ ಹೌಸ್. ಇದು ಅವಳ ಮನೆ. ದಿಸ್ ಇಸ್ ಹಿಸ್ ಬೈಸಿಕಲ್. ಇದು ಅವನ ಸೈಕಲ್. ಚೆನ್ನೈ ಇಸ್ ಅವರ್ ಸಿಟಿ. ಚೆನ್ನೈ ನಮ್ಮ ನಗರ. ದೇರ್ ಹೌಸ್ ಇಸ್ ಟೂ ಫಾರ್. ಅವರ ಮನೆ ತುಂಬಾ ದೂರ. ಹೌ ಟು ಅಡ್ರೆಸ್ ವೈಲ್ ಗಿವಿಂಗ್ ಆರ್ ಟೇಕಿಂಗ್ ಸಮಥಿಂಗ್. ಏನಾದರೂ ತೆಗೆದುಕೊಳ್ಳಬೇಕಾದರೆ ಅಥವಾ ಕೊಡಬೇಕಾದರೆ ಹೇಗೆ ಸಂಬೋಧಿಸಬೇಕು? ಗಿವ್ ಟು. ಕೊಡುವುದು. ಟು ಮೀ. ನನಗೆ. ಟು ಹಿಮ್ ಆರ್ ಟು ಹರ್. ಅವನಿಗೆ ಅವಳಿಗೆ. ಟು ಅಸ್. ನಮಗೆ. ಟು ದೆಮ್. ಅವರಿಗೆ. ಟೇಕ್ ಫ್ರಾಮ್. ತೆಗೆದುಕೊಳ್ಳುವುದು. ಫ್ರಾಮ್ ಮೀ. ನನ್ನಿಂದ. ಫ್ರಾಮ್ ಹಿಮ್ ಆರ್ ಹರ್. ಅವನಿಂದ ಅವಳಿಂದ. ಫ್ರಾಮ್ ಅಸ್. ನಮ್ಮಿಂದ. ಫ್ರಾಮ್ ದೆಮ್. ಅವರಿಂದ. ಟು ಕ್ಲಾರಿಫೈ ದಿಸ್ ಲೆಟ್ ಅಸ್ ಲುಕ್ ಎಟ್ ಸಮ್ ಎಕ್ಸಾಂಪಲ್ಸ್. ಈ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಕೆಳಗಿನ ಉದಾಹರಣೆ ನೋಡಿ. ಗಿವ್ ದಟ್ ಪೆನ್ ಟು ಮೀ. ಆ ಪೆನ್ನನ್ನು ನನಗೆ ಕೊಡು. ಗಿವ್ ದಿಸ್ ಫೈಲ್ ಟು ಹಿಮ್. ಆ ಫೈಲನ್ನು ಅವನಿಗೆ ಕೊಡು. ಗಿವ್ ದಿಸ್ ಟು ಹರ್. ಇದನ್ನು ಅವಳಿಗೆ ಕೊಡು. ಗಿವ್ ಅಸ್ ಟೀ. ನಮಗೆ ಟೀ ಕೊಡು. ಗಿವ್ ದೆಮ್ ಕಾಫಿ. ಅವರಿಗೆ ಕಾಫಿ ಕೊಡು. ಟೇಕ್ ದ ಫೈಲ್ ಫ್ರಮ್ ಹರ್. ಅವಳಿಂದ ಫೈಲನ್ನು ತೆಗೆದುಕೋ. ಟೇಕ್ ಸಮ್ ಮೆಡಿಸಿನ್ ಫ್ರಮ್ ಮೀ. ನನ್ನಿಂದ ಔಷಧಿ ತೆಗೆದುಕೋ. ಟೇಕ್ ಅ ಬುಕ್ ಫ್ರಮ್ ಹಿಮ್. ಅವನಿಂದ ಪುಸ್ತಕವನ್ನು ಪಡೆದುಕೋ.
Take advice from them. ಅವರಿಂದ ಸಲಹೆಯನ್ನು ಪಡೆದುಕೋ. Take the bonus from us. ನಮ್ಮಿಂದ ಬೋನಸ್ ಪಡೆದುಕೋ. 1-word sentences. ಒಂದು ಪದಗಳಿರುವ ವಾಕ್ಯ. 1-word sentences. ಒಂದೇ ಪದಗಳ ವಾಕ್ಯ. In this lesson, we shall learn how to convey messages with the help of a single word. This is applicable when two persons are talking with one another. This communication is useful for either giving an order or for making a request. ಇಬ್ಬರು ಸಂಭಾಷಿಸುವಾಗ ಒಬ್ಬನು ಇನ್ನೊಬ್ಬನಿಗೆ ಒಂದೇ ಪದದಲ್ಲಿ ಹೇಗೆ ತಿಳಿಸುವುದು? ಇದು ಆಜ್ಞಾರಾರ್ಥಕವಾಗಿಯೂ ವಿನಂತಿಯಾಗಿಯೂ ಇರಬಹುದು. ಟು ಅಂಡರ್ಸ್ಟ್ಯಾಂಡ್ ದಿಸ್, ಲುಕ್ ಎಟ್ ಸಮ್ ಎಕ್ಸಾಂಪಲ್ಸ್. ಇದನ್ನು ಅರ್ಥ ಮಾಡಿಕೊಳ್ಳಲು ಕೆಳಗಿನ ಉದಾಹರಣೆ ನೋಡಿ. ಟೇಕ್, ತೆಗೆದುಕೋ. ಗಿವ್, ಕೊಡು. ಡೂ, ಮಾಡು. ಸ್ಪೀಕ್, ಮಾತಾಡು. ಸೆಂಡ್, ಕಳಿಸು. ಸಿ, ನೋಡು. ನೌ ಡೂ ಸಮ್ ಎಕ್ಸರ್ಸೈಸಸ್. ಈಗ ಕೆಲವು ಅಭ್ಯಾಸಗಳು. ಇಫ್ ಯು ವಾಂಟ್ ಟು ಮೇಕ್ ಬಿಗ್ ಸೆಂಟೆನ್ಸಸ್ ಯೂಸಿಂಗ್ ದೀಸ್ ವರ್ಡ್ಸ್, ಯು ಕ್ಯಾನ್ ಆಡ್ ಅನದರ್ ಸೆಟ್ ಆಫ್ ವರ್ಡ್ಸ್ ಕೀಪಿಂಗ್ ದ ಲಾಸ್ಟ್ ವರ್ಡ್ ಅನ್ಚೇಂಜ್ಡ್. ಈ ಶಬ್ದಗಳನ್ನು ಇಟ್ಟುಕೊಂಡು ದೊಡ್ಡ ವಾಕ್ಯಗಳು ಮಾಡಬೇಕಾದರೆ ಕೊನೆಯ ಶಬ್ದವನ್ನು ಬದಲಾಯಿಸದೆ ಬೇರೆ ಶಬ್ದಗಳನ್ನು ಸೇರಿಸಬೇಕು. ಹಿಯರ್, ಕೇಳು. ಕೀಪ್, ಇಟ್ಟುಕೋ. ಸಿಟ್, ಕುಳಿತುಕೋ. ಡ್ರಿಂಕ್, ಕುಡಿ. ಸ್ಲೀಪ್, ಮಲಗು. ಬೀಟ್, ಹೊಡೆ. ಆಡ್, ಸೇರಿಸು. ಗೋ, ಹೋಗು. ಶೋ, ತೋರಿಸು. ಮೇಕ್, ತಯಾರಿಸು. ದ ಫಾಲೋಯಿಂಗ್ ಇಲಸ್ಟ್ರೇಷನ್ಸ್ ವಿಲ್ ಕ್ಲಾರಿಫೈ ದಿಸ್ ಫರ್ದರ್. ಕೆಳಗೆ ಕಾಣುವ ವಿವರಣೆಗಳು ಮುಂದೆ ಎಲ್ಲವನ್ನೂ ಸೂಚಿಸುವುದು. ಗಿವ್ ಮೀ ಅ ಕಪ್ ಆಫ್ ಕಾಫಿ. ನನಗೆ ಒಂದು ಕಪ್ ಕಾಫಿ ಕೊಡು. ಯು ರೈಟ್ ಅ ಲೆಟರ್. ನೀನು ಒಂದು ಕಾಗದ ಬರೆ. ನ್ಯೂ ವರ್ಡ್ಸ್ ಲಿಸ್ಟ್, ಹೊಸ ಪದಗಳ ಪಟ್ಟಿ. ಬೀಟ್, ಹೊಡೆ. ಆಡ್, ಸೇರಿಸು. ಬ್ರಿಂಗ್, ತರುವುದು. ರಿಂಗ್, ಕರೆ ಮಾಡು. ಅರೇಂಜ್, ಏರ್ಪಾಡು. ಪ್ರೆಸೆಂಟ್ ಟೆನ್ಸ್, ವರ್ತಮಾನ ಕಾಲ. ಪ್ರೆಸೆಂಟ್ ಟೆನ್ಸ್. This refers to those words and actions that we normally express or enact on any given day. Let's now see a few examples. Vartamana kala, pratidina namma jeevanadalli naavu upayogisuva shabdagalu, maatugalu, kriyegalu, ivugala bagge nodona. Ivugalu idu naavu dina belagadre maaduva ಕೆಲಸ ಕಾರ್ಯಗಳಿಗೆ ಬಹಳ ಉಪಯೋಗವಾಗುತ್ತೆ. ಲೆಟ್ ಅಸ್ ಲುಕ್ ಅಟ್ ದ ಫಾಲೋಯಿಂಗ್ ಎಕ್ಸಾಂಪಲ್ಸ್. ಕೆಲವು ಉದಾಹರಣೆ ನೋಡೋಣ. ಐ ಗೋ, ನಾನು ಹೋಗುವೆ. ಐ ಡ್ರಿಂಕ್, ನಾನು ಕುಡಿಯುವೆ. ಯು ಗೋ, ನೀನು ಹೋಗು. ಯು ಡ್ರಿಂಕ್, ನೀನು ಕುಡಿ. He goes, avanu hoguvanu. He drinks, avanu kudiyuvanu. She goes, avalu hoguvalu. She drinks,
ಅವಳು ಕುಡಿಯುವಳು. ವಿ ಗೋ, ನಾವು ಹೋಗುವೆವು. ವಿ ಡ್ರಿಂಕ್, ನಾವು ಕುಡಿಯುವೆವು. ದೇ ಗೋ, ಅವರು ಹೋಗುವರು. ದೇ ಡ್ರಿಂಕ್, ಅವರು ಕುಡಿಯುವರು. ಅ ಸ್ಟೇಟ್ಮೆಂಟ್ ಕ್ಯಾನ್ ಬಿ ನೆಗೇಟೆಡ್ ಯೂಸಿಂಗ್ ನಾಟ್. ಒಂದು ವಾಕ್ಯವನ್ನು ಇಲ್ಲ ಎಂಬ ಶಬ್ದವನ್ನು ಉಪಯೋಗಿಸಿ ಅಭಾವಗೊಳಿಸಬಹುದು. ಲೆಟ್ ಅಸ್ ಸೀ ಸಮ್ ಎಕ್ಸಾಂಪಲ್ಸ್. ಕೆಲವು ಉದಾಹರಣೆ ನೋಡೋಣ. ಐ ಡು ನಾಟ್ ಗೋ, ನಾನು ಹೋಗಲ್ಲ. ಐ ಡು ನಾಟ್ ಡ್ರಿಂಕ್, ನಾನು ಕುಡಿಯೋಲ್ಲ. ಯು ಡು ನಾಟ್ ಗೋ, ನೀನು ಹೋಗಬೇಡ. ಯು ಡು ನಾಟ್ ಡ್ರಿಂಕ್, ನೀನು ಕುಡಿಯೋಲ್ಲ. ಹೀ ಡಸ್ ನಾಟ್ ಗೋ, ಅವನು ಹೋಗೋಲ್ಲ. ಹೀ ಡಸ್ ನಾಟ್ ಡ್ರಿಂಕ್, ಅವನು ಕುಡಿಯೋಲ್ಲ. ಶೀ ಡಸ್ ನಾಟ್ ಗೋ, ಅವಳು ಹೋಗೋಲ್ಲ. ಶೀ ಡಸ್ ನಾಟ್ ಡ್ರಿಂಕ್, ಅವಳು ಕುಡಿಯೋಲ್ಲ. ವಿ ಡು ನಾಟ್ ಗೋ, ನಾವು ಹೋಗೋಲ್ಲ. ವಿ ಡು ನಾಟ್ ಡ್ರಿಂಕ್, ನಾವು ಕುಡಿಯೋಲ್ಲ. ದೇ ಡು ನಾಟ್ ಗೋ, ಅವರು ಹೋಗೋಲ್ಲ. ದೇ ಡು ನಾಟ್ ಡ್ರಿಂಕ್, ಅವರು ಕುಡಿಯೋಲ್ಲ. ಕ್ವೆಶ್ಚನ್ ವರ್ಡ್ಸ್, ಪ್ರಶ್ನಾರ್ಥಕ ಪದಗಳು. ಕ್ವೆಶ್ಚನ್ ವರ್ಡ್ಸ್, ಪ್ರಶ್ನಾರ್ಥಕ ಪದಗಳು. Till now, we have learned how to make sentences. In this lesson, we will learn how to frame questions and also how to answer them. Iga naavu vakyavannu upayogisuvudannu oduvevu. Iga naavu ee paathadalli hege prashnegalannu keli hege avugalige uttarisabekembadannu kaliyona. For making a question, we use the following question words. ಪ್ರಶ್ನೆಗಳನ್ನು ಕೇಳುವುದಕ್ಕಾಗಿ ನಾವು ಕೆಳಗಿನ ಪ್ರಶ್ನಾರ್ಥಕ ಪದಗಳನ್ನು ಉಪಯೋಗಿಸೋಣ. What? ಏನು? When? ಯಾವಾಗ? How? ಹೇಗೆ? Where? ಎಲ್ಲಿ? Why? ಏಕೆ? Whom? ಯಾರು? How much? ಎಷ್ಟು? Who? ಯಾರು? For answering a question, we use the following connecting words. ಪ್ರಶ್ನೆಗಳಿಗೆ ಉತ್ತರವಾಗಿ ಈ ಸಂಬಂಧಿಸಿದ ಪದಗಳನ್ನು ಉಪಯೋಗಿಸಬೇಕು. So, ಅದಕ್ಕೆ. Because, ಏಕೆಂದರೆ. When, ಯಾವಾಗ. At that time, ಆ ಸಂದರ್ಭದಲ್ಲಿ. Now, ಈಗ. Look at the following sample questions. ಪ್ರಶ್ನೆಗಳನ್ನು ರಚಿಸುವ ಕೆಲವು ಉದಾಹರಣೆ ನೋಡಿ. Does he write a letter? ಅವನು ಕಾಗದ ಬರೆಯುವನೇ. Where is his brother? ಅವನ ಸಹೋದರ ಎಲ್ಲಿ? What is your name? ನಿನ್ನ ಹೆಸರು ಏನು? When do you play? ಯಾವಾಗ ಆಡುವೆ? How does he go home? ಯಾವಾಗ ಅವನು ಮನೆಗೆ ಹೋಗುವನು? Who sells this book? ಈ ಪುಸ್ತಕವನ್ನು ಯಾರು ಮಾರುತ್ತಾರೆ? The general guidelines for answering the above questions are: replace the question word with the answer word, keeping the remaining part of the sentence same. ಮೇಲ್ಕಂಡ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಸಹಾಯಕವಾಗಿರೋ ಸಾಮಾನ್ಯ ಉಪಾಯಗಳು. ಉತ್ತರ ಶಬ್ದವನ್ನು ಪ್ರಶ್ನೆ ಶಬ್ದಕ್ಕೆ ಬದಲು ಉಪಯೋಗಿಸಿ, ಉಳಿದ ವಾಕ್ಯವನ್ನು ಹಾಗೆ ಇರಿಸಿ. These guidelines will be more clear when we look at the answers to the above questions. ಈ ಉಪಾಯಗಳು ಮೇಲೆ ಕಾಣುವ ಪ್ರಶ್ನೆಗಳಿಗೆ ಕೊಟ್ಟಿರೋ ಉತ್ತರಗಳನ್ನು ನೋಡಿದಾಗ ಅರ್ಥವಾಗುವುದು.
ಹೌದು, ಅವನು ಕಾಗದ ಬರೆಯುತ್ತಿದ್ದಾನೆ. ಅವನ ಸಹೋದರನು ಬೆಂಗಳೂರಲ್ಲಿದ್ದಾನೆ. ನನ್ನ ಹೆಸರು ಮಿನಿ. ನಾನು ಬೆಳಿಗ್ಗೆ ಆಟ ಆಡುತ್ತೇನೆ. ಅವನು ಮನೆಗೆ ಬಸ್ಸಿನಲ್ಲಿ ಹೋಗುವನು. ಮೋಹನ್ ಈ ಪುಸ್ತಕವನ್ನು ಮಾರುತ್ತಿದ್ದಾನೆ. ನ್ಯೂ ವರ್ಡ್ಸ್ ಇನ್ ದಿಸ್ ಲೆಸನ್. ಈ ಪಾಠದಲ್ಲಿ ಹೊಸ ಪದಗಳು. ಲೆಟರ್ ಕಾಗದ. ಬ್ರದರ್ ಸಹೋದರ. ಮಾರ್ನಿಂಗ್ ಬೆಳಿಗ್ಗೆ. ಸೆಲ್ ಮಾರುವುದು. ರೆಡ್ ಕೆಂಪು. ಕಲರ್ ಬಣ್ಣ. ಫ್ಲವರ್ ಹೂವು. ಫ್ಯೂಚರ್ ಟೆನ್ಸ್ ಭವಿಷ್ಯಕಾಲ. ಫ್ಯೂಚರ್ ಟೆನ್ಸ್. ಹೌ ಡು ವಿ ಚೇಂಜ್ ಫ್ರಮ್ ದ ಪ್ರೆಸೆಂಟ್ ಟೆನ್ಸ್ ಟು ದ ಫ್ಯೂಚರ್ ಟೆನ್ಸ್? ಸಮ್ಟೈಮ್ಸ್ ಮೆನಿ ಥಿಂಗ್ಸ್ ಆರ್ ರಿಕ್ವೈರ್ಡ್ ಟು ಬಿ ಟೋಲ್ಡ್ ಆಸ್ ಹ್ಯಾಪನಿಂಗ್ಸ್ ಆರ್ ಆಕ್ಷನ್ಸ್ ಇನ್ ದ ಫ್ಯೂಚರ್. ದೇರ್ಫೋರ್ ಇಟ್ ಇಸ್ ಇಂಪಾರ್ಟೆಂಟ್ ಟು ಚೇಂಜ್ ದ ಟೆನ್ಸ್ ವೈಲ್ ಮೇಕಿಂಗ್ ಸಚ್ ಸ್ಟೇಟ್ಮೆಂಟ್ಸ್. ಭವಿಷ್ಯತ್ಕಾಲ. ಕೆಲವು ಸಮಯ ಭವಿಷ್ಯತ್ಕಾಲ ನಡೆಯುವ ಕಾಲವನ್ನು ವಿವರವಾಗಿ ಹೇಳಬೇಕು. ಆದ್ದರಿಂದ ಪದಗಳ ಬದಲಾವಣೆ ಅವಶ್ಯವಿದೆ. ಈಗ ವಾಕ್ಯವನ್ನು ಬದಲಾಯಿಸುವುದನ್ನು ಕಲಿಯೋಣ. ಎಕ್ಸಾಂಪಲ್: ಹಿ ಗೋಸ್ ಟು ಸ್ಕೂಲ್. ವರ್ತಮಾನ ಕಾಲ: ಅವನು ಶಾಲೆಗೆ ಹೋಗುತ್ತಿದ್ದಾನೆ. ಹಿ ವಿಲ್ ಗೋ ಟು ಸ್ಕೂಲ್. ಭವಿಷ್ಯತ್ ಕಾಲ: ಅವನು ಶಾಲೆಗೆ ಹೋಗುವನು. Let us see some examples how to change present into future. I go. ನಾನು ಹೋಗುವೆನು. I shall go. ನಾನು ಹೋಗುತ್ತೇನೆ. I drink. ನಾನು ಕುಡಿಯುವೆ. I shall drink. ನಾನು ಕುಡಿಯುತ್ತೇನೆ. You go. ನೀನು ಹೋಗು. You will go. ನೀನು ಹೋಗುತ್ತೀಯ. You drink. ನೀನು ಕುಡಿ. You will drink. ನೀನು ಕುಡಿಯುತ್ತೀಯ. He goes. ಅವನು ಹೋಗುವನು. He will go. ಅವನು ಹೋಗುತ್ತಾನೆ. He drinks. ಅವನು ಕುಡಿಯುವನು. He will drink. ಅವನು ಕುಡಿಯುತ್ತಾನೆ. She goes. ಅವಳು ಹೋದಳು. She will go. ಅವಳು ಹೋಗುತ್ತಾಳೆ. She drinks. ಅವಳು ಕುಡಿಯುವಳು. She will drink. ಅವಳು ಕುಡಿಯುತ್ತಾಳೆ. We go. ನಾವು ಹೋಗುವೆವು. We shall go. ನಾವು ಹೋಗುತ್ತೇವೆ. We drink. ನಾವು ಕುಡಿಯುವೆವು. We shall drink. ನಾವು ಕುಡಿಯುತ್ತೇವೆ. They go. ಅವರು ಹೋದರು. They will go. ಅವರು ಹೋಗುತ್ತಾರೆ. They drink. ಅವರು ಕುಡಿದರು. They will drink. ಅವರು ಕುಡಿಯುತ್ತಾರೆ. Connecting words. ಸಂಬಂಧಿಸಿದ ಪದಗಳು. Connecting words. In this unit, we will learn about connecting words. They connect two units in a sentence and specify the relationship between them. ಸಂಬಂಧ ಕಲ್ಪಿಸುವ ಪದಗಳು. ಈ ಪಾಠದಲ್ಲಿ ಮುಖ್ಯವಾದ ಒಂದು ಪದವನ್ನು ಓದುತ್ತೇವೆ.
ಎರಡು ವಾಕ್ಯಗಳು ಅದಕ್ಕೆ ಸಂಬಂಧಿಸಿದ ಅವುಗಳು ಕೆಳಕಂಡಂತಿವೆ. They are as follows. For, ಅದಕ್ಕಾಗಿ. From, by, with. ಇಂದ, ರಿಂದ, ಅದರ ಜೊತೆ. In, ಒಳಗೆ. Outside, ಹೊರಗೆ. Above and over, ಮೇಲೆ ಮತ್ತು ಮೇಲೆ. Under and below, ಕೆಳಗೆ ಮತ್ತು ಕೆಳಗೆ. Beside, ಪಕ್ಕದಲ್ಲಿ. Between, ಮಧ್ಯದಲ್ಲಿ. Behind, ಹಿಂದುಗಡೆಯಿಂದ. In front, ಮುಂದುಗಡೆ. And, ಮತ್ತು. Or, ಅಥವಾ. Now we shall learn how to use these words. ಈಗ ನಾವು ಈ ಪದಗಳನ್ನು ಹೇಗೆ ಉಪಯೋಗಿಸಬೇಕೆಂದು ತಿಳಿಯೋಣ. For is used to connect activity with the noun or pronoun. ಅದಕ್ಕಾಗಿ ಇದು ಕ್ರಿಯಾಧಾತುವನ್ನು ನಾಮವಾಚಕ ಪುರುಷಾರ್ಥಕ ಜೊತೆ ಕೂಡಿಸುವುದು. I bought some flowers for you. ನಾನು ನಿನಗೋಸ್ಕರ ಹೂವನ್ನು ತಂದಿದ್ದೇನೆ. ಯು ರೈಟ್ ಅ ಲೆಟರ್ ಫಾರ್ ಮೀ. ನೀನು ನನಗೆ ಒಂದು ಕಾಗದ ಬರಿ. ಫ್ರಾಮ್, ಬೈ, ವಿತ್ ಇಸ್ ಯೂಸ್ಡ್ ಟು ಟಾಕ್ ಅಬೌಟ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ಡ್ ಟು ಪರ್ಫಾರ್ಮ್ ಆಕ್ಷನ್ಸ್. ಐ ರೈಟ್ ವಿತ್ ಅ ಪೆನ್. ನಾನು ಪೆನ್ನಿನಿಂದ ಬರೆಯುವೆನು. ಸುನಿಲ್ ಗೋಸ್ ಟು ಆಫೀಸ್ ಬೈ ಕಾರ್. ಸುನಿಲ್ ಆಫೀಸ್ಗೆ ಕಾರಲ್ಲಿ ಹೋಗುವನು. ಯು ಕಲೆಕ್ಟ್ ನೋಟ್ಬುಕ್ಸ್ ಫ್ರಾಮ್ ಸ್ಟೂಡೆಂಟ್ಸ್. ನೀನು ವಿದ್ಯಾರ್ಥಿಗಳಿಂದ ನೋಟ್ಬುಕ್ ಅನ್ನು ಶೇಖರಿಸು. ಇನ್, ಆಟ್ ಕನೆಕ್ಟ್ಸ್ ದ ನೌನ್ ಆರ್ ಪ್ರೊನೌನ್ ವಿತ್ ದ ಪ್ಲೇಸ್. ಒಳಗೆ ನಾಮವಾಚಕ ಪುರುಷಾರ್ಥಕಗಳನ್ನು ಸ್ಥಳಗಳ ಜೊತೆ ಕೂಡಿಸುವುದು. Father is at home. Appa maneyallidare. Books are in the almira. Pustakagalu beeruvinallide. A film is running on TV. TV chitra pradarshisuttade. Outside, this connects noun or pronoun with place. Horage namavachaka purusharthakagalannu ಸ್ಥಳಗಳ ಜೊತೆ ಕೂಡಿಸುವುದು. ವಿ ಆರ್ ಗೋಯಿಂಗ್ ಔಟ್ಸೈಡ್. ನಾವು ಹೊರಗೆ ಹೋಗುತ್ತೇವೆ. ಇಟ್ ಇಸ್ ರೈನಿಂಗ್ ಔಟ್ಸೈಡ್. ಹೊರಗೆ ಮಳೆ ಬರುತ್ತಿದೆ. ಅಬವ್ ಅಂಡ್ ಓವರ್, ಅಂಡರ್ ಅಂಡ್ ಬಿಲೋ ದೇ ಆರ್ ಯೂಸ್ಡ್ ಟು ಟಾಕ್ ಅಬೌಟ್ ರಿಲೇಟಿವ್ ಪೊಸಿಷನ್ಸ್ ಆಫ್ ಆಬ್ಜೆಕ್ಟ್ಸ್. ಮೇಲೆ, ಮೇಲಿಂದ, ಕೆಳಗೆ, ಕೆಳಗಿಂದ. Above or over can be used to mean higher than. ವಸ್ತುಗಳು, ನಾಮವಾಚಕಗಳು ಮುಂತಾದವು ಎತ್ತರವಿಲ್ಲದ, ಎತ್ತರದಿಂದ ಇಲ್ಲದೆ. The books are over the table. ಪುಸ್ತಕ ಮೇಜಿನ ಮೇಲಿದೆ. Ram's wallet is over the TV. Ramuvina purse TV melide. Under or below can be used to mean lower than. The books are under or below the table. Pustaka table kelagide. Ram's wallet is below the TV. Ramuvina purse TV kelagide. Beside. Pakkadalli. There is a river beside the temple. Devasthanada hattiradalli
ಒಂದು ನದಿ ಇದೆ. ಇನ್ ಬಿಟ್ವೀನ್, ಮಧ್ಯದಲ್ಲಿ. ಬಿಟ್ವೀನ್ ಇಸ್ ಯೂಸ್ ಟು ರಿಲೇಟ್ ಸಮಥಿಂಗ್ ಆರ್ ಸಮ್ವನ್, ಯೂಶ್ವಲಿ ವಿತ್ ಟೂ ಥಿಂಗ್ಸ್ ಆರ್ ಪರ್ಸನ್ಸ್. Amina was sitting between a man and his brother. Amina avana sahodara mattu obba vyaktiya madhya kootidda. Behind. Here we show the back position. Hindugade. Piyush parks his bike behind the door. Piyush avara bike annu bagila hindugade nillisuttare. In front. Here we show the front position. Mundugade. There is a garden in front of my house. Namma mane mundugade ondu totavide. And here we show something together. Mattu. Ram and Sita. Rama mattu Sita. Tea and samosa. Tea mattu samosa. Or here we show choice. Athava. Tea or coffee. Tea athava coffee. These words are used to show the relationship between two persons or things. Sambandhika vachaka. Ee vakyagalu eradu vastugala athwa ibbaru vyaktigala balakege upayogisuvudannu kaanabahudu. Kelagina udaharaneyannu gamanisi. You will understand this better with the following examples. Lakshman is Ram's brother. Lakshman ರಾಮನ ಸಹೋದರ. ಸೀತಾ ಹ್ಯಾಸ್ ಒನ್ ಬ್ರದರ್. ಸೀತಾಳಿಗೆ ಒಬ್ಬ ಸಹೋದರ. ರಾಮ್ ಹ್ಯಾಸ್ ಫೋರ್ ಬ್ರದರ್ಸ್. ರಾಮನಿಗೆ ನಾಲ್ಕು ಜನ ಸಹೋದರರು. ಸೀತಾ ಹ್ಯಾಸ್ ಒನ್ ಬ್ರದರ್ ಅಂಡ್ ಒನ್ ಸಿಸ್ಟರ್. ಸೀತಾಳಿಗೆ ಒಬ್ಬ ಸಹೋದರ ಮತ್ತು ಒಬ್ಬ ಸಹೋದರಿ. ಸೀತಾ is Ram's wife. Sita Ramana hendati. Sita has one sister and one brother. Sitalige obba sahodari mattu obba sahodara. Have a look at some more examples. Innu kelavu udaharaneyannu nodona. Mother's pen. Taayiya pennu. Sheila's house. Sheila's mane. College of Commerce. Vanijja College. Rose flower. Gulabi hoovu. Grandmother's book. Ajjiya pustaka. Past tense. Bhutakala. Past tense. Bhutakala. Let's now see how to express incidents and actions that had taken place in the past. To express a past action, we use the past tense verb or adjective. Iga naavu nadadu hoda sambhavagalannu karyagalannu hege vyaktapadisabekendu nodona. Nadada karyavannu vyaktapadisalu naavu bhutakala ಕ್ರಿಯಾಧಾತು ಅಥವಾ ಗುಣವಾಚಕವನ್ನು ಉಪಯೋಗಿಸಬೇಕು. ಇನ್ ದ ಅರ್ಲಿಯರ್ ಲೆಸನ್ಸ್ ವಿ ಹ್ಯಾವ್ ಆಲ್ರೆಡಿ ಲರ್ನ್ಡ್ ಹೌ ಟು ಚೇಂಜ್ ಅ ವರ್ಬ್ ಆರ್ ಆಕ್ಷನ್ ವರ್ಡ್ ಟು ದ ಪಾಸ್ಟ್ ಟೆನ್ಸ್. ಫಾರ್ ಎಕ್ಸಾಂಪಲ್, ಹೀ ಗೋಸ್ ಟು ಸ್ಕೂಲ್. ವರ್ತಮಾನ ಕಾಲ, ಅವನು ಶಾಲೆಗೆ ಹೋಗುವನು. ಹೀ ವೆಂಟ್ ಟು ಸ್ಕೂಲ್. ಭೂತಕಾಲ, ಅವನು ಶಾಲೆಗೆ ಹೋದನು. Now we shall study
How to use the verb according to the noun or pronoun? ಕ್ರಮಪದವನ್ನು ನಾಮ ಸರ್ವನಾಮಪದಕ್ಕೆ ಅನುಸಾರವಾಗಿ ಸೇರಿಸಬೇಕು. ಐ ನಾನು ಬಂದೆನು. ಯು ನೀನು ಬಂದೆ. ಹಿ ಶಿ ಅವನು ಬಂದನು. ಅವಳು ಬಂದಳು. ವಿ ನಾವು ಬಂದೆವು. ದೇ ಅವರು ಬಂದರು. ಲೆಟ್ ಅಸ್ ಸೀ ಸಮ್ ಎಕ್ಸಾಂಪಲ್ಸ್ ಆಫ್ ಹೌ ಟು ಚೇಂಜ್ ಪ್ರೆಸೆಂಟ್ ಇನ್ ಟು ಪಾಸ್ಟ್. ವರ್ತಮಾನ ಕಾಲವನ್ನು ಭೂತಕಾಲವಾಗಿ ಬದಲಾಯಿಸುವುದನ್ನು ನೋಡಿರಿ. ಐ ಗೋ ನಾನು ಹೋಗುವೆ. I went. ನಾನು ಹೋದೆನು. I drink. I drank. ನಾನು ಕುಡಿದೆ. You go. ನೀನು ಹೋಗು. You went. ನೀನು ಹೋದೆ. You drink. ನೀನು ಕುಡಿ. You drank. ನೀನು ಕುಡಿದೆ. ಹಿ ಗೋಸ್ ಅವನು ಹೋಗುವನು. ಹಿ ವೆಂಟ್ ಅವನು ಹೋದ. ಹಿ ಡ್ರಿಂಕ್ಸ್ ಅವನು ಕುಡಿಯುವನು. ಹಿ ಡ್ರಾಂಕ್ ಅವನು ಕುಡಿದ. ಶಿ ಗೋಸ್ ಅವಳು ಹೋಗುವಳು. ಶಿ ವೆಂಟ್ ಅವಳು ಹೋದಳು. ಶಿ ಡ್ರಿಂಕ್ಸ್ ಅವಳು ಕುಡಿಯುವಳು. ಶಿ ಡ್ರಾಂಕ್ ಅವಳು ಕುಡಿದಳು. ವಿ ಗೋ ನಾವು ಹೋಗೋಣ. ವಿ ವೆಂಟ್ ನಾವು ಹೋದೆವು. ವಿ ಡ್ರಿಂಕ್ ನಾವು ಕುಡಿವೆವು. ವಿ ಡ್ರಾಂಕ್ ನಾವು ಕುಡಿದೆವು. ದೇ ಗೋ ಅವರು ಹೋಗುತ್ತಾರೆ. ದೇ ವೆಂಟ್ ಅವರು ಹೋದರು. ದೇ ಡ್ರಿಂಕ್ ಅವರು ಕುಡಿಯುವರು. ದೇ ಡ್ರಾಂಕ್ ಅವರು ಕುಡಿದರು. ಯು ವುಡ್ ಲೈಕ್ ಟು ನೋ ಸಮ್ ಮೋರ್ ಎಕ್ಸಾಂಪಲ್ಸ್. ನಿಮಗಾಗಿ ಕೆಲ ಉದಾಹರಣೆಯನ್ನು ಕೊಡಲಾಗಿದೆ. He went to school. ಅವನು ಶಾಲೆಗೆ ಹೋದನು. ಸ್ಮಿತಾ kept the book on the table. ಸ್ಮಿತಾ ಮೇಜಿನ ಮೇಲೆ ಪುಸ್ತಕ ಇಟ್ಟಳು. I paid him 100 rupees. ನಾನು ಅವನಿಗೆ 100 ರೂಪಾಯಿ ಕೊಟ್ಟೆನು. ಕಾಂಚನ್ read a story. ಕಂಚನ್ ಕಥೆಯನ್ನು ಓದಿದರು. ಪ್ರಸೂನ್ laughed at you. ಪ್ರಸೂನ್ ನಿನ್ನ ನೋಡಿ ನಕ್ಕನು. ಲೇಖಾ ಆಸ್ಕ್ ಮೀ ಸಮ್ ಕ್ವೆಶ್ಚನ್ಸ್. ಲೇಖಾ ಕೆಲವು ಪ್ರಶ್ನೆಗಳನ್ನು ನನ್ನಲ್ಲಿ ಕೇಳಿದಳು. ಐ ಥಾಟ್ ಹಿ ವುಡ್ ನಾಟ್ ಕಮ್. ಅವರು ಬರುವುದಿಲ್ಲವೆಂದು ನಾನು ನೆನೆಸಿದೆ. ವಿ ಡಿಡ್ ನಾಟ್ ವಿನ್ ದ ಮ್ಯಾಚ್. ನಾವು ಆಟದಲ್ಲಿ ಗೆಲ್ಲಲಿಲ್ಲ. Pankhuri did not live in the hostel. Pankhuri hostel nalli vasisuttilla. When did you write the story? Yavaga neenu ee katheyannu barade. New words in this lesson. Ee paathadalli hosa padagalu. Laughed. Naguvudu. Thought. Chintane. Win. Jaya. Live. Jeevana. Here. Illi. Bought. Kundukonda.
felt. Patta. Sorry. Kshame. Search. Shodhisu. Everywhere. Ella kadeyu. Reached. Talupitu. Last night. Nenne ratri. Put on. Hakiko. Tried. Prayatna patta. Best. Shreshtha. Statement sentences. Helike vakyagalu. Statement sentences. Nirupane vakyagalu. Many times we use simple sentences to state about any person or ourselves. These are called statement sentences. ಬೇರೆಯವರ ಬಗ್ಗೆ ಅಥವಾ ತಮ್ಮ ಬಗ್ಗೆ ನಿರೂಪಣೆಯನ್ನು ಸಾಮಾನ್ಯ ವಾಕ್ಯಗಳಲ್ಲಿ ಹೇಳುವುದು. ಅದನ್ನು ನಿರೂಪಣೆ ವಾಕ್ಯಗಳೆಂದು ಹೇಳುತ್ತೇವೆ. ಟು ಮೇಕ್ ದೀಸ್ ಟೈಪ್ ಆಫ್ ಸೆಂಟೆನ್ಸಸ್ ವಿ ನೀಡ್ ಓನ್ಲಿ ದ ಹೆಲ್ಪಿಂಗ್ ವರ್ಬ್. ಇದಕ್ಕೆ ಕೇವಲ ಸಹಾಯಕರ ಕ್ರಿಯಾಪದಗಳು ಬೇಕು. ಲುಕ್ ಎಟ್ ಸಮ್ ಎಕ್ಸಾಂಪಲ್ಸ್. ಕೆಲವು ಉದಾಹರಣೆ ನೋಡಿ. My name is Anita. ನನ್ನ ಹೆಸರು ಅನೀತಾ. This is a flower. ಇದು ಒಂದು ಹೂವು. That is Rohan's house. ಅದು ರೋಹನ್ ಮನೆ. There is a big function in my school. ನಮ್ಮ ಶಾಲೆಯಲ್ಲಿ ದೊಡ್ಡ ಕಾರ್ಯಕ್ರಮವಿದೆ. Sonia Gandhi is an intelligent woman. Sonia Gandhi, buddhivanta mahile. My hometown is Indore. Nanna ooru Indore. My daughter's friend is very beautiful. Nanna magala gelati tumba sundaravagiddale. Your work is nice. ನಿನ್ನ ಕೆಲಸ ಚೆನ್ನಾಗಿದೆ. He has four brothers. ಅವನಿಗೆ ನಾಲ್ವರು ಸಹೋದರರು. I have no time. ನನಗೆ ಕಾಲಾವಕಾಶವೇ ಇಲ್ಲ. When we want to give a statement about the future or the past, we apply the same procedure, except that the appropriate change needs to be made in the helping verbs too. ಕೆಲವು ವೇಳೆ ಭೂತಕಾಲ ಮತ್ತು ಭವಿಷ್ಯತ್ ಕಾಲದಲ್ಲಿ ನಿರೂಪಿಸಬೇಕಾದರೆ ಈ ಕ್ರಮವನ್ನು ಕೈಗೊಳ್ಳಬೇಕು. ಆದರೆ ಕೆಲವು ಕ್ರಿಯಾಪದಗಳು ಮಾತ್ರ ವ್ಯತ್ಯಾಸವಾಗುತ್ತೆ. Look at some examples. ಕೆಲವು ಉದಾಹರಣೆ ನೋಡಿ. My job will be in Delhi. ನನ್ನ ಕೆಲಸ ಡೆಲ್ಲಿಯಲ್ಲಿದೆ. There was a beautiful flower vase in the gift shop. ಸುಂದರವಾದ ಹೂವಿನ ತೊಟ್ಟಿ ಅಂಗಡಿಯಲ್ಲಿದೆ. Your program was too good. ನಿಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. This is a palace. After 4 years, it will be a good hotel. ಇದು ಒಂದು ಅರಮನೆ. 4 ವರ್ಷಗಳ ನಂತರ ಇದು ಒಂದು ಒಳ್ಳೆ ಹೋಟೆಲ್ ಆಗತ್ತೆ. ಅಶೋಕ ವಾಸ್ ಎ ಕಿಂಗ್. ಅಶೋಕ ಒಬ್ಬ ರಾಜ. ಸಮ್ಟೈಮ್ಸ್ ವಿ ನೀಡ್ ಟು ಎಕ್ಸ್ಪ್ರೆಸ್ ಕಂಪಲ್ಸಿವ್ ಆಕ್ಟಿವಿಟೀಸ್ ಲೈಕ್ ಐ ಹ್ಯಾವ್ ಟು ಸ್ಟಡಿ, ಯು ಹ್ಯಾವ್ ಟು ಅಟೆಂಡ್ ದ ಮೀಟಿಂಗ್, ಹಿ ಹ್ಯಾಡ್ ಟು ಗೋ ಟು ಬಾಂಬೆ, ದೇ ವಿಲ್ ಹ್ಯಾವ್ ಟು ಪ್ಲೇ. ಕೆಲವು ವೇಳೆ ಬಲವಂತ ವಾಕ್ಯಗಳ ಪ್ರಯೋಗಿಸಬೇಕಾಗುತ್ತೆ. ಇನ್ ದೀಸ್ ಸೆಂಟೆನ್ಸಸ್ ವಿ ಯೂಸ್ ಹ್ಯಾವ್ ಟು, ಪ್ರೆಸೆಂಟ್, ಹ್ಯಾಡ್ ಟು, ಪಾಸ್ಟ್,
will have to, future. Look at some examples. ಕೆಲವು ಉದಾಹರಣೆ ನೋಡಿ. ನಾನು ಓದಲೇಬೇಕು. ನೀನು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನೀನು ಮುಂಬೈಗೆ ಹೋಗಲೇಬೇಕು. ಅವರು ಆಟ ಆಡಲೇಬೇಕು. ನ್ಯೂ ವರ್ಡ್ಸ್ ಲಿಸ್ಟ್. ಹೊಸ ಪದಗಳ ಪಟ್ಟಿ. ಫಂಕ್ಷನ್, ಕಾರ್ಯಕ್ರಮ. ಫ್ಲವರ್ ವೇಸ್, ಹೂವು ತೊಟ್ಟಿ. ಬಿಗ್, ದೊಡ್ಡ. ರೆಸ್ಪಾನ್ಸ್, ಜವಾಬ್ದಾರಿ. ಇಂಟೆಲಿಜೆಂಟ್, ಬುದ್ಧಿವಂತಿಕೆ. ಡ್ರೀಮ್, ಕನಸು. ಹೋಮ್ ಟೌನ್, ಸ್ವಂತ ಊರು. ಇಂಟರ್ವ್ಯೂ, ಸಂದರ್ಶನ. ಟೈಮ್, ಕಾಲ. ಫಿನಿಶ್, ಮುಗಿಸು. ಪಾಠ 9. ಇನ್ ದಿಸ್ ಲೆಸನ್ ವಿ ಶಲ್ ಲರ್ನ್ ಟು ಕನ್ವರ್ಟ್ ದ ಆಕ್ಷನ್ ವರ್ಡ್ಸ್ ಆರ್ ದ ವರ್ಬ್ಸ್ ಟು ಗಿವ್ ಅಸ್ ದ ಪ್ರೆಸೆಂಟ್ ಕಂಟಿನ್ಯೂಸ್ ವರ್ಡ್ಸ್ ಆರ್ ಸೆಂಟೆನ್ಸಸ್. ದಟ್ ಈಸ್, ವಿ ಕ್ಯಾನ್ ಎಕ್ಸ್ಪ್ರೆಸ್ ದ ಕರೆಂಟ್ ಹ್ಯಾಪನಿಂಗ್ ಇನ್ ಪಾಸ್ಟ್ ಆ್ಯಂಡ್ ಫ್ಯೂಚರ್ ಟೆನ್ಸ್ ಬೇಸ್ ಸ್ಟೇಟ್ಮೆಂಟ್ಸ್. ವಿ ನೌ ಸಾ ದಿಸ್ ಇನ್ ದ ಪ್ರೆಸೆಂಟ್ ಟೆನ್ಸ್. ಟು ಸೇ ದಿಸ್ ಇನ್ ದ ಪಾಸ್ಟ್ ಆ್ಯಂಡ್ ಫ್ಯೂಚರ್ ಟೆನ್ಸ್, ವಿ ಹ್ಯಾವ್ ಟು ಚೇಂಜ್ ದ ಸೇಮ್ ಥಿಂಗ್ ಯೂಸಿಂಗ್ ದಿ ಅಬವ್ ಸೆಡ್ ಆಕ್ಷನ್ ವರ್ಡ್ಸ್ ಆಸ್ ಎಕ್ಸ್ಪ್ಲೇನ್ಡ್. ಪಾಠ 10. ಈಗ ನಡೆಯುತ್ತಿರುವ ವಿಷಯಗಳನ್ನು, ಕೆಲಸಗಳನ್ನು ಹೇಗೆ ವ್ಯಕ್ತಪಡಿಸಬೇಕೆಂದು ನೋಡೋಣ. ಇದರಲ್ಲಿ ನಾವು ಕ್ರಿಯಾಶಬ್ದಗಳನ್ನು ಅಥವಾ ಕ್ರಿಯಾಧಾತುಗಳನ್ನು ಹೇಗೆ ಬದಲಾಯಿಸಬೇಕೆಂದು ನೋಡೋಣ. ಫಾರ್ ಎಕ್ಸಾಂಪಲ್, ಉದಾಹರಣೆ. ಐ ಆಮ್ ಈಟಿಂಗ್ ಮ್ಯಾಂಗೋ. ನಾನು ಮಾವಿನ ಹಣ್ಣು ತಿನ್ನುತ್ತೇನೆ. You are playing a game. ನೀವು ಆಟವಾಡಿಕೊಂಡಿದ್ದೀರಿ. He is going to school. ಅವನು ಶಾಲೆಗೆ ಹೋಗುತ್ತಿದ್ದಾನೆ. We are watching a film. ನಾವು ಸಿನಿಮಾ ನೋಡ್ತಾ ಇದ್ದೀವಿ. With the word no, we can create counteractive or reactive statements. ವಾಕ್ಯದಲ್ಲಿ ಇಲ್ಲ ಎನ್ನುವ ಶಬ್ದವನ್ನು ಕ್ರಿಯಾಧಾತುವಿಗೆ ಮುಂದು ಉಪಯೋಗಿಸಿ ನಿರಾಕರಣ ವಾಕ್ಯಗಳನ್ನು ಮಾಡಬಹುದು. ಫಾರ್ ಎಕ್ಸಾಂಪಲ್, ಉದಾಹರಣೆ. ಐ ಆಮ್ ನಾಟ್ ಈಟಿಂಗ್ ಮ್ಯಾಂಗೋ. ನಾನು ಮಾವಿನ ಹಣ್ಣು ತಿನ್ನುತ್ತಾ ಇಲ್ಲ. ಹೀ ಈಸ್ ನಾಟ್ ಗೋಯಿಂಗ್ ಟು ಸ್ಕೂಲ್. ಅವನು ಶಾಲೆಗೆ ಹೋಗುತ್ತಾ ಇಲ್ಲ. ಆರ್ ಯು ನಾಟ್ ಪ್ಲೇಯಿಂಗ್. ನೀನು ಆಟ ಆಡುವುದಿಲ್ಲವಾ. ವಿ ಆರ್ ನಾಟ್ ವಾಚಿಂಗ್ ದ ಫಿಲ್ಮ್. ನಾವು ಸಿನಿಮಾ ನೋಡುತ್ತಾ ಇಲ್ಲ. ವಿ ಆರ್ ನಾಟ್ ವಾಚಿಂಗ್ ದ ಫಿಲ್ಮ್. ಲತಾ ಹಾಡನ್ನು ಹಾಡುತ್ತಾ ಇಲ್ಲ. ದ ಫಾಲೋಯಿಂಗ್ ಎಕ್ಸಾಂಪಲ್ಸ್ ವಿಲ್ ಕ್ಲಾರಿಫೈ ಮೋರ್. ಕೆಳಗಿನ ಉದಾಹರಣೆ ಹೆಚ್ಚಾಗಿ ವಿವರಿಸುವುದು. An old man is selling mangoes. ವಯಸ್ಸಾದ ವ್ಯಕ್ತಿ ಮಾವಿನ ಹಣ್ಣನ್ನು ಮಾರುತ್ತಿದ್ದಾನೆ. The children are swimming. ಮಕ್ಕಳು ಈಜುತ್ತಿದ್ದಾರೆ. Meera is watching TV. ಮೀರಾ ಟಿವಿ ನೋಡುತ್ತಿದ್ದಾಳೆ. Mohan is not running fast. ಮೋಹನ್ ವೇಗವಾಗಿ ಓಡುತ್ತಿಲ್ಲ. Are you reading a book? ನೀನು ಪುಸ್ತಕ ಓದುತ್ತಿರುವೆಯಾ? Ram will be going to Delhi. ರಾಮ್ ಡೆಲ್ಲಿಗೆ ಹೋಗುವನು. Mini was singing a song. ಮಿನಿ ಹಾಡನ್ನು ಹಾಡುತ್ತಿದ್ದಳು. They were sleeping. ಅವನು ನಾಳೆ ಕೆಲಸವನ್ನು ಮುಗಿಸುತ್ತಾನೆ. He will be completing the job tomorrow. ಅವನು ನಾಳೆ ಕೆಲಸವನ್ನು ಮುಗಿಸುತ್ತಾನೆ. She will be cooking food. ಅವಳು
ಅಡಿಗೆ ಮಾಡುತ್ತಿದ್ದಾಳೆ. ನ್ಯೂ ವರ್ಡ್ಸ್ ಲಿಸ್ಟ್. ಹೊಸ ಪದಗಳ ಪಟ್ಟಿ. ಸ್ವಿಮ್ ಈಜು. ವರ್ಕ್ ಕೆಲಸ. ಹೇಸ್ಟ್ ಅವಸರ. ಬಾತ್ ಸ್ನಾನ. ಪಾಠ ಹತ್ತು. ಇನ್ ದಿಸ್ ಲೆಸನ್ ಲೆಟ್ ಅಸ್ ಸೀ ಹೌ ಅ ಕಂಪ್ಲೀಟೆಡ್ ಆಕ್ಷನ್ ಕ್ಯಾನ್ ಬಿ ಆಡೆಡ್ ಟು ದ ಫಸ್ಟ್ ಪರ್ಸನ್ ಟು ಫಾರ್ಮ್ ಅ ಸೆಂಟೆನ್ಸ್. ಮೋರ್ ಓವರ್ ವಿ ಶಲ್ ಆಲ್ಸೋ ಸೀ ಹೌ ಟು ಮಾರ್ಕ್ ಆಲ್ ದ ತ್ರೀ ಟೈಮಿಂಗ್ಸ್, ದಟ್ ಈಸ್ ಪಾಸ್ಟ್, ಪ್ರೆಸೆಂಟ್ ಅಂಡ್ ದ ಫ್ಯೂಚರ್ ಟೆನ್ಸ್. ಈ ಪಾಠದಲ್ಲಿ ಹೇಗೆ ಮುಗಿಸಿದ ವಾಕ್ಯವನ್ನು ಹೇಗೆ ಮೂರು ಕಾಲದಲ್ಲಿ ಬದಲಾಯಿಸುವುದು, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. Let us look at some examples. ಕೆಲವು ಉದಾಹರಣೆ ನೋಡೋಣ. ನಾನು ಊಟ ಮಾಡಬೇಕು. Have a look at the examples. ನಾಮಪದ ಸರ್ವನಾಮವನ್ನು ಬದಲಾಯಿಸುವುದನ್ನು ಕಲಿತುಕೊಳ್ಳುವುದು. ಕೆಲವು ಉದಾಹರಣೆ ನೋಡಿ. Present, present perfect. I go. ನಾನು ಹೋಗುತ್ತೇನೆ. I have gone. ನಾನು ಹೋಗಿದ್ದೇನೆ. I drink. ನಾನು ಕುಡಿಯುತ್ತೇನೆ. I have drunk. ನಾನು ಕುಡಿದಿದ್ದೇನೆ. You go. ನೀನು ಹೋಗು. You have gone. ನೀನು ಹೋಗಿದ್ದೀಯೇ. You drink. ನೀವು ಕುಡಿಯಿರಿ. You have drunk. ನೀನು ಕುಡಿದಿದ್ದೀಯೇ. He goes. ಅವನು ಹೋಗುತ್ತಾನೆ. He has gone. ಅವನು ಹೋಗಿದ್ದಾನೆ. He drinks. ಅವನು ಕುಡಿಯುತ್ತಾನೆ. He has drunk. ಅವನು ಕುಡಿದಿದ್ದಾನೆ. She goes. ಅವಳು ಹೋಗುತ್ತಾಳೆ. She has gone. ಅವಳು ಹೋಗಿದ್ದಾಳೆ. She drinks. ಅವಳು ಕುಡಿಯುತ್ತಾಳೆ. She has drunk. ಅವಳು ಕುಡಿದಿದ್ದಾಳೆ. We go. ನಾವು ಹೋಗುತ್ತೇವೆ. We have gone. ನಾವು ಹೋಗಿದ್ದೇವೆ. We drink. ನಾವು ಕುಡಿಯುತ್ತೇವೆ. We have drunk. ನಾವು ಕುಡಿದಿದ್ದೇವೆ. They go. ಅವರು ಹೋಗುತ್ತಾರೆ. They have gone. ಅವರು ಹೋಗಿದ್ದಾರೆ. They drink. ಅವರು ಕುಡಿಯುತ್ತಾರೆ. They have drunk. ಅವರು ಕುಡಿದಿದ್ದಾರೆ. To mark such changes in the past tense and future tense, we need to say it to mean work is completed or work will surely be completed. Example, I ate food. It is required to use similar changes in those sentences to mark the periodicity. Have a look at the examples. ಈಗ ನೋಡಿರಿ ಹೆಚ್ಚಿನ ಉದಾಹರಣೆ. When I reached the station, the train had gone. ನಾನು ರೈಲ್ವೆ ನಿಲ್ದಾಣಕ್ಕೆ ಸೇರೋದಕ್ಕೆ ಮುಂಚೆ ರೈಲು ಹೊರಟಿತ್ತು. He will have reached Chennai at 8 o'clock. ಅವರು 8 ಗಂಟೆ ಒಳಗೆ ಚೆನ್ನೈಗೆ ಸೇರುವರು. Let us now learn few examples that mark the past and future tense. ಈಗ
ಭೂತಕಾಲ ಮತ್ತು ಭವಿಷ್ಯತ್ ಕಾಲವನ್ನು ಗುರುತಿಸುವ ಕೆಲವು ಉದಾಹರಣೆಗಳನ್ನು ನೋಡೋಣ. When I reached, Lata had sung. ನಾನು ಹೋಗಿ ಸೇರಿದಾಗ ಲತಾ ಹಾಡಿ ಮುಗಿಸಿದ್ದಳು. When you come, I shall have reached home. ನೀನು ಬರುವುದರೊಳಗೆ ನಾನು ಮನೆಗೆ ತಲುಪುವೆ. When you rang, I had gone to the market. ನೀನು ಫೋನ್ ಮಾಡಿದ್ದಾಗ ನಾನು ಅಂಗಡಿಗೆ ಹೋಗಿದ್ದೆ.